ಇವತ್ತು ನಿಮಗೆ ಗಿರಿ ಮರಿಗಳ ಕಥೆ ಹೇಳ್ತೇನೆ. ಒಂದು ಕಾಡಿನಲ್ಲಿ ಎರಡು ಗಿರಿಗಳು ವಾಸವಾಗಿದ್ವು. ಆ ಗಿರಿಗಳಿಗೆ ಎರಡು ಪುಟಾಣಿ ಮರಿಗಳಿದ್ವು. ಒಂದ್ ದಿವಸ ಏನಾಯ್ತು, ಒಬ್ಬ ಬೇಡ ಬಂದ, ಬಲೆ ಹಾಕದ, ಆ ಎರಡು ಮರಿಗಳನ್ನು ಹಿಡಿದು ಬಿಟ್ಟ. ಆಮೇಲೆ ಯಾತಕ್ಕೋಸ್ಕರ ಅವನು ಹಿಡ್ದ? ಮಾರೋದಕ್ಕೆ. ಒಂದು ಮರಿನ ಒಬ್ಬ ಸಾಧು ಕೊಂಡ್ಕೊಂಡ, ಇನ್ನೊಂದು ಮರಿನ ಒಬ್ಬ ಕಟ್ಕ ಕೊಂಡ್ಕೊಂಡ. ಎರಡು ಮರಿಗಳು ಬೆಳೆದು ಮುದ್ದು ಮುದ ಮಾತಾಡೋದು ಕಲಿತು ದೊಡ್ಡವಾದ್ವು. ಆ ಕಟ್ಕ ಸಾಕಿದ ಗಿಡ ಯಾರನ್ನಾರು ಕಂಡ್ರೆ ಹೊಡಿ ಬಡಿ ಸತ್ತ ತರ್ಸು ಅನ್ನೋದು. ಆಶ್ರಮದಲ್ಲಿ ಸಾಧು ಸಾಕಿದ ಗಿಳಿ ಆಶ್ರಮಕ್ಕೆ ಯಾರು ಬಂದ್ರು ಬನ್ನಿ ಕೂತ್ಕೊಳ್ಳಿ ಹಣ್ಣು ತಿನ್ನಿ ಅನ್ನೋದು. ಒಂದೇ ತಾಯಿ ಮರಿಗಳಾದ್ರೂ ಎರಡು ಗಿಳಿಗಳಲ್ಲೂ ಗುಣದಲ್ಲಿ ಎಷ್ಟು ವ್ಯತ್ಯಾಸ ನೋಡಿದ್ರ? ಈ ಕಥೆಯಿಂದ ನೀವೆಲ್ಲ ಕಲಿಬೇಕಾದ ನೀತಿ ಏನಪ್ಪಾ ಅಂದ್ರೆ, ಒಂದೇ ತಾಯಿ ಮಕ್ಕಳಾದ್ರೂ ಬೆಳೆದ ವಾತಾವರಣಕ್ಕೆ ತಕ್ಕ ಹಾಗೆ ಮನುಷ್ಯನ ಸ್ವಭಾವ ನಡತೆ ಗುಣ ಎಲ್ಲ ಬದಲಾಯಿಸುತ್ತೆ ಅನ್ನೋದು. ಅದಕ್ಕೇನೆ ನಾವು ಯಾವಾಗಲೂ ಒಳ್ಳೆ ಸಹವಾಸ ಮಾಡಬೇಕು, ಒಳ್ಳೆ ಮಾತಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು. ಈಗ ಹೇಳಿ, ನೀವು ಆಶ್ರಮದ ಗಿಳಿ ಮರಿ ಆಗ್ತೀರಾ ಇಲ್ಲ ಕಟ್ಟಿಗೆ ಸಾಕಿದ ಗಿಳಿ ಮರಿ ಆಗ್ತೀರಾ? ನೀ ಹೇಳು ಪ್ರಸಾದ್. ನಾನು ಪ್ರಸಾದ್ ಅಲ್ಲ, ನಾನು ಪ್ರಕಾಶ್, ಇವನು ಪ್ರಸಾದ್. ಅಯ್ಯೋ ದೇವ್ರೇ, ಇಷ್ಟು ದಿವಸದಿಂದ ನಿಮ್ಮನ್ನು ನೋಡ್ತಾ ಇದೀನಿ, ಯಾರು ಯಾರು ಅಂತ ಗೊತ್ತಾಯ್ತಿಲ್ವೇ? ಆ ರಾಮಾಯಣದ ಲವಕುಶ ವಿಷಯ ಹೇಗೋ ಏನೋ, ಅದೇ ಕ್ಲಾಸ್ನಲ್ಲಿ ಮಾತ್ರ ನಿಮ್ಮನ್ನು ಕಣ್ಣು ಹಿಡಿಯೋಕಾಗದೆ ಒದ್ದಾಡ್ತಿದ್ದೀನಿ. ಅದೇನ್ ಮಹಾ, ನನ್ಗೆ ಮಚ್ಚೆ ಇದೆ, ನಮ್ಮ ನನ್ಗಿಲ್ಲ. ಅಪ್ಪ ಪ್ರಸಾದ್, ಪ್ರಕಾಶು ಮನೆಗೆ ಬರ್ತಿದ್ದಾಗೆ ಗಲಾಟೆ ಮಾಡ್ತಿದ್ದೀರಲ್ಲ. ಗಲಾಟೆ ಅಲ್ಲಮ್ಮ, ಅಮ್ಮ ನನ್ಗೆ ನೂರ್ಕ್ ನೂರ್ ಮಾರ್ಕ್ಸ್ ಅಮ್ಮ, ನನ್ಗೂ ನೂರಿಬ್ ನೂರ್ ಮಾರ್ಕ್ಸ್ ಅಮ್ಮ. ಅಮ್ಮ ನಾನು ಕ್ಲಾಸ್ಗೆ ಫಸ್ಟ್ ಅಮ್ಮ, ನಾನು ಕ್ಲಾಸ್ಗೆ ಫಸ್ಟ್ ಅಮ್ಮ. ನೀನು ಫಸ್ಟ್, ನೀನು ಫಸ್ಟ್, ನೀವಿಬ್ರು ಯಾವಾಗ್ಲೂ ಹೀಗ್ ಫಸ್ಟೇ ಬರ್ತೀರಪ್ಪ. ಪ್ರಸಾದ್ ಪ್ರಕಾಶ್, ಗಲಾಟೆಲ್ ನೀವಿಬ್ರು ಫಸ್ಟೇನೆ, ನಿಮ್ ಕೂಗಾಟ ಬೀದಿ ಕಡೆ ಕೇಳಿಸ್ತಾ ಇದೆ. ಅಪ್ಪ ಅಪ್ಪ, ಮನೇಲಿ ಮಕ್ಕಳು ಕೂಗಾಡದೆ ನೀವು ನಾನು ಕೂಗಾಡೋದಕ್ಕಾಗುತ್ತೇನು? ಸರ್ ಪ್ರಕಾಶ್, ಹೋಗಿ ಹೋಗಿ, ಮುಖ ಕೈಕಾಲು ತೊಳ್ಕೊಂಡ್ ಬನ್ನಿ, ತಿಂಡಿ ತಿನ್ನಿವ್ರಂತೆ. ರೆಡಿ? ಲೋ 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 ಲೋ, ಆಬ್ಸೆಂಟ್ ಮೈಂಡೆಡ್. ಒಳಗಡೆ ಏನ್ರಿ, ಈ ಕಡೆ ಕಣೋ, ಆ ಕಡೆ ಅಲ್ಲ. ನಾವು ಬೊಂಬಾಯಿಂದ ಬಂದು ನಾಲ್ಕು ದಿವಸ ಆಯ್ತು, ಇನ್ನೂ ನಮ್ ಕೆಲಸ ಏನೂ ಆಗ್ಲಿಲ್ಲ. ನಿಮ್ಮ ಸೆಲೆಕ್ಷನ್ ಸಾಮಾನ್ಯ ಬಾಸ್. ಒಳ್ಳೆ ಚುರುಕಾಗಿರೋ ಹುಡುಗನ ಈ ಸ್ಕೂಲಿಂದಾನೆ ಹಿಡ್ಕೊಂಡು ಹೋಗ್ಬೇಕು. ನಮ್ ಗ್ಯಾಂಗ್ಗೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಆಕಾಶದಲ್ಲಿ ಹಾರಾಡೋ ರಾಕೆಟ್ ತರ ಇರ್ಬೇಕು. ಸ್ಕೂಲ್ ಬಿಡೋ ಟೈಮ್ ಅದು. ಒಳ್ಳೆ ಕೂತೆ ಸರ್. ನೀನ್ ಹೀಗ್ ಊಟ ತಿಂಡಿ ಬಿಟ್ಟು ಕೊರಗ್ತಾ ಇದ್ರೆ ಇರೋ ಈ ಮಗು ನೋಡ್ಕೊಳ್ಳೋರ್ ಯಾರು? ಇವನ್ ಗತಿ ಏನು? ಕರುಳಿನ ಸಂಕಟ ತಡ್ಕೊಳ್ಳೋ ಕಷ್ಟ ಅಂದ್ರೆ. ಮೋಹನ್ ಏನಾದ್ರೂ, ಐ ಆಮ್ ಸಾರಿ ಬ್ರದರ್. ನೀವಿಷ್ಟೊಂದು ಕಂಗಾಲಾದ್ರೆ ಹೇಗಮ್ಮ? ಇಂಥ ಸಮಯದಲ್ಲಿ ಧೈರ್ಯ ಇರಬೇಕಾದ್ದು. ನಾವು ಕೈಲಾದ ಪ್ರತಿ ಮಾಡ್ತೀವಿ. ಡೋಂಟ್ ವರಿ, ಬಿ ಬ್ರೇವ್ ಬ್ರದರ್. ಎಲ್ಲಿದ್ದೀಯೋ, ಹೇಗಿದ್ದೀಯೋ ನನ್ ಕಂದ? ಅಮ್ಮ ಅಶೋಕ್, ಇನ್ನೊಂದ್ಸಲ ನಾನ್ ಹೇಳ್ದ ಕೇಳಿಲ್ಲ ಅಂದ್ರೆ ಇಲ್ಲೇ ನಿನ್ನ ಕಟ್ಟದ್ ಹೋಗಿ ಬಿಡ್ತೀನಿ. ಅಶೋಕ್ ಪ್ರಕಾಶ್, ಯಾಕೋ ಒಡಿಸ್ಕೊಳ್ತೀಯ, ಸುಮ್ಮನೆ ಅಪ್ಪನ ಮಾತು ಕೇಳೋ ಬಾ.
ಸಹಸ್ರಂ ವಿಷ್ಣು ಶಶಿವರನಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಿಃ. ಶ್ರೀರಾಘವಂ ದಶರಥಾತ್ಮಜಮ ಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹು ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಏನಮ್ಮ ಹಾಗೆ ನೋಡ್ತಾ ಇದ್ದೀಯ? ಏನಿಲ್ಲಪ್ಪ, ಆ ಫೋಟೋದಲ್ಲೂ ರಾಘವೇಂದ್ರ ಸ್ವಾಮಿಗಳೇ, ನಿನ್ನಲ್ಲೂ ಆ ರಾಘವೇಂದ್ರ ಸ್ವಾಮಿಗಳೇ ಕಾಣ್ತಿದಾರಪ್ಪ. ಪ್ಯೂರಿಟನ್ಸ್ ಅಂಡ್ ಬ್ರಾಡ್ ಮೈಂಡೆಡ್ ಪೀಪಲ್ ಸೀ ಗಾಡ್ ಇನ್ ಎವ್ರಿ ಒನ್. ಪವಿತ್ರವಾದ ಹೃದಯವುಳ್ಳವರು, ವಿಶಾಲವಾದ ಮನೋಭಾವನೆ ಇರತಕ್ಕಂಥ ಅವರು ಎಲ್ಲರಲ್ಲಿಯೂ ಭಗವಂತನ ಕಾಣ್ತಾರೆ ಅಂತ ಬೈಬಲ್ನಲ್ಲಿ ಹೇಳಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾನೆ ಅಂದ್ರೆ, ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಎಲ್ಲೆಲ್ಲೂ ಎಲ್ಲರಲ್ಲೂ ಸಮಭಾವನೆಯನ್ನು ಹೊಂದಿರತಕ್ಕಂಥ ಅವನು ಸಕಲ ಚರಾಚರ ವಸ್ತುಗಳಲ್ಲಿಯೂ ಪರಮಾತ್ಮನ ಕಾಣ್ತಾನೆ. ನಮ್ ಪ್ರೊಫೆಸರ್ ಸಾಹೇಬ್ರು ಲೆಕ್ಚರ್ ನಲ್ಲಿ ದೇವ್ರ ಮನೇಲೆ ಮುಕ್ತ ಆಗಿದೆ ಅತ್ತೆ. ಸ್ವಾಮಿ ಕಾಲೇಜಿಗೆ ಹೊತ್ತಾಗಿಲ್ವೇನು? ಹೌದಲ್ವೇ, ಮರ್ತೆ ಹೋಗ್ಬಿಟ್ಟೆ ನಾನು. ನೋಡಿ ಪ್ರಮೀಳಾ, ನಾನು ಮೇಲ್ಗಡೆ ಬಟ್ಟೆ ಹಾಕೋತಾ ಇರ್ತೀನಿ, ಕಾಫಿ ನಲ್ಲಿಗೆ ತಗೊಂಡ್ಬಿಡಿ ನೀನು. ಓಹೋ, ಹೋಗಮ್ಮ ಹೋಗು, ಬೇಗ ತಗೊಂಡೋಗು ಕಾಫಿನ. ನೀನು ತಮಾಷೆ ಮಾಡೋದಕ್ಕೂ ಬೇರೆ ಸಮಯವಿಲ್ವೆ ನಿನಗೆ? ಲೇಟ್ ಆಗ್ತಾ ಇದೆ ನನಗೆ, ಲೇಟ್ ಆಗ್ತಾ ಇದೆ ನನಗೆ. ನೋಡಿ ಏನ್ ನೋಡೋದು, ದಿನ ಬೆಳಗಾಯ್ತು ಅಂತ ನೋಡ್ತಾ ಇರ್ತೀಯಲ್ಲ ನೀನೆ. ಓ ಮೈ ಗಾಡ್, ಎಂತ ಕೆಲಸ ಮಾಡ್ಬಿಡ್ತಾ ಇದ್ದೆ ನಾನು ಇವ್ರ ಹತ್ರ ಹೇಳೋದಕ್ಕೆ ನಿನ್ನ ಆಗೋದಿಲ್ಲ. ಯಾಕಮ್ಮ ಅವನ ಅಷ್ಟೊಂದು ಹಾಸ್ಯ ಮಾಡಿ ನಗ್ತಾ ಇದೀಯ ನೋಡಿ ಅತ್ತೆ ಅವ್ರನ್ನ ನಗದು ಇನ್ನೇನ್ ಮಾಡ್ಲೇ. ನಗೋದಕ್ಕೆ ಏನಾಗಿದೆ ಇವಾಗ? ಏನಾದ್ರೂ ಸ್ವಲ್ಪ ಸಿಕ್ಕಿದ್ರೆ ಸಾಕು ನಿನಗೆ ಹಾಸ್ಯ ಮಾಡೋದಕ್ಕೆ. ಅಮ್ಮ ನಾನು ಬರ್ತೀನಿ, ಲೇಟ್ ಆಗಿ ಬೇರೆ ಕಾಲೇಜ್ಗೆ ಹೋಗಿ ಪಾರ್ಕ್ ಕಡೆ ತಿರ್ಕೊಂಡ್ಬಿಡ್ಬೇಡಿ. ಹೌದು ಹೌದು, ಒಂದು ಕೆಲಸ ಮಾಡು, ಸಾಯಂಕಾಲ ನೀನೇ ಕಾಲೇಜಿಗೆ ಬಂದು ನಾನು ಕರ್ಕೊಂಬ, ಯಾಕೆಂದ್ರೆ ಏನಾದ್ರೂ ಮರೆತು ಎಲ್ಲಾದ್ರೂ ಚಿತ್ರ ಕಿತ್ರಕ್ಕೆ ಹೊರಟೋಗ್ಬಿಡ್ತೀನಿ. ಹಾಗೂ ಮಾಡ್ತೀರಾ ನೀವು? ಅತ್ತೆ, ಈ 60 ಕರಳು ಮರಳು ಅಂತಾರೆ, ಇವ್ರಿಗೆ ಯಾಕತ್ತೆ ಈಗ್ಲೇ ಹೀಗೆ ಅಂದ್ರೆ? ಅಂದ್ರೆ ಈ ಮನೇಲಿ ಈ ಹಿಂದೆ ಯಾರಿಗಾದ್ರೂ ಮರಳು ಇದ್ದಾರು? ನಾ ಕಂಡಾಗ ಯಾರೂ ಇಲ್ಲಮ್ಮ, ಇವನೊಬ್ಬನೇ ಚಿಕ್ಕ ವಯಸ್ಸಿನಿಂದಲೂ ಹೀಗೆ. ಯಾಕತ್ತೆ? ಏನೂ ಇಲ್ಲಮ್ಮ, ಪ್ರಕಾಶನ ಜ್ಞಾಪಕ ಬಂತು. ನೋಡೋಕೆ ಇವನ್ ರೂಪನೇ ಒಂದೇ ಅಚ್ಚು, ಒಳ್ಳೆ ಜ್ಞಾಪಕ ಶಕ್ತಿ, ಒಳ್ಳೆ ಧೈರ್ಯ, ಪ್ರಚಂಡನಾಗಿದ್ದಮ್ಮ ಪ್ರಚಂಡನಾಗಿದ್ದ. ಎಲ್ಲಿದ್ದಾನು, ಹೇಗಿದ್ದಾನು? ನಮಸ್ಕಾರ, ಬಂದಿಲ್ಲಪ್ಪ ಯಾರು ಪತ್ತೆ ಮಾಡೋದಕ್ಕೆ. ನಿಮ್ಗಳಾಗಿ ನನಗೂ ಮದುವೆ ಕರೆದಿದ್ದಾರೆ, ನಾನು ಬಂದಿದ್ದೀನಷ್ಟೇ. ಪ್ರಶಾಂತ್, ಈಕೆ ನನ್ನ ಫ್ರೆಂಡ್ ಮಗಳು ರಾಧಾ ಅಂತ ಹೇಳಿ.
ನೋಟೆಡ್ ಸೋಷಿಯಲ್ ವರ್ಕರ್, ಯಾವಾಗ್ಲೂ ನನ್ನ ಅಂಕಲ್ ಅಂಕಲ್ ಅಂತೆಲ್ಲ ಕರೀತಿರ್ತಾರೆ. ದಾದಾ, ಈತ ನನ್ನ ಫ್ರೆಂಡ್ ಪ್ರಶಾಂತ್ ಅಂತ ಹೇಳಿ, ಪ್ರಶಾಂತ್ ಟೂರಿಸ್ಟ್ ಕಂಪನಿ ಪ್ರಾಪರೇಟರ್. ಈತ ಅಶೋಕ್ ಅಂತ ಹೇಳಿ ಈ ಕಂಪನಿ ಒಳಗೆ ಪಾರ್ಟ್ನರ್. ನನ್ನ ಫ್ರೆಂಡ್ ಪ್ರಶಾಂತ್ ಕಂಪನಿ ಪ್ರಾಪರೇಟರ್ ಮಾತ್ರ ಅಲ್ಲ, ಒಳ್ಳೆ ಕಲಾ ರಸಿಕರು, ಕಲಾ ಪ್ರೇಮಿಗಳು, ಮೇಲಾಗಿ ಫಸ್ಟ್ ಕ್ಲಾಸ್ ಆಗಿ ಹಾಡ್ತಾರೆ. ಇವರು ಹಾಡ್ ಕೇಳ್ತಿತ್ತು ಅಂದ್ರೆ ನಮ್ಮ ನಾಳೆ ಮರ್ತು ಹೋಗ್ತೀವಿ. ಬಹಳ ಬಹಳ ಜಾಸ್ತಿ ಅಡಿ ಅವ್ರು ಹೊಗಳುವಂತಹದ್ದು ನಮ್ಮಲ್ಲಿ ಏನು ಇಲ್ಲ. ಅವ್ರಿಗೂ ಶೇ ಹ್ಯಾಪಿ ಮ್ಯಾರಿಡ್ ಲೈಫ್ ವಿತ್ ಬೆಸ್ಟ್ ವಿಶಸ್. ಅಂಕಲ್ ಅಂಕಲ್, ನಿಮ್ ಫ್ರೆಂಡ್ ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂದ್ರಲ್ಲ, ಹಾಡ್ ಹೇಳ್ತಿ. ನೋ ನೋ ಯೋ ಸೆಲ್ಫ್. ನಾನು ನನಗೇನು ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ. ಎಲ್ಲ ಚೆನ್ನಾಗಿ ಹಾಡ್ತಾನೆ. ನಾಟಕ ನಾಟಕ ಹಾಡಪ್ಪ. ಏ ಸಿಂಗಿ ಸಾಂಗ್ಸ್ ಗಾನದ ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ, ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ, ಕವಿ ಕಾಣದ ಶೃಂಗಾರದ ರಸಕಾವ್ಯಯಲ್ಲಿದೆ, ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ. ಹುಂಗನಸಿನ ಮಳೆ ಬಿಲ್ಲು ತಂದಿದೆ, ನಸು ನಾಚುತೆ ಹೊಸ ಪ್ರೇಮದ ಕುಡಿಯಲ್ಲಿ ಚಿಗುರಿದೆ, ನೂರಾಸೆಯ ನೆಲೆಯಾಗಿದೆ ಮಧುಚಂದ್ರದ ಮಧುಮೈತ್ರಿಯ ನಿರೀಕ್ಷೆಯಲ್ಲಿದೆ, ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ, ಕವಿ ಕಾಣದ ಶೃಂಗಾರದ ರಸಕಾವ್ಯಯಲ್ಲಿದೆ, ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ. ಶುಭರಾತ್ರಿ ಒಂದಿದೆ, ಅನುರಾಗದ ಆ ವೇಳೆಗೆ ಮನ ಕಾದು ನಿಂತಿದೆ, ಸರಿ ಜೋಡಿಯ ಕಣ್ಣರೆಸಿದೆ ಹಿರಿ ಜೋಡಿಯು ಸವಿ ನೆನಪಲಿ ಜಗವನ್ನೆ ಮರೆತಿದೆ, ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ, ಕವಿ ಕಾಣದ ಶೃಂಗಾರದ ರಸಕಾವ್ಯಯಲ್ಲಿದೆ, ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ.
ಯಾರ್ಯಾರು ಏನನ್ನ ನಿಂತಿದ್ದೀರಲ್ಲ ನಿಂತ್ಕೋಬೇಕು. ಪೊಲೀಸ್ ಫೋನ್ ಮಾಡಿ. ಎಸ್ ಎಸ್ ಯು ಆರ್ ಕರೆಕ್ಟ್. ಎಲ್ಲಾರನ್ನೂ ಚೆಕ್ ಮಾಡ್ಬೇಕು. ಸ್ಟಾಪ್ ಇಟ್ ಮೀ, ನನ್ನಿಂದಾನೆ ಪ್ರಾರಂಭ ಆಗ್ಲಿ. ಶಾಂತ್ ಎಸ್ ಎಸ್ ಪ್ಲೀಸ್ ವಾಟ್ ಆರ್ ಟಾಕಿಂಗ್. ಡ್ಯೂಟಿ ಇಸ್ ಡ್ಯೂಟಿ ಅನ್ನೋ. ಕಮ ಆನ್ ಯು ಆರ್ ರೈಟ್. ಸುಮಾರು ಒಂದು 15-20 ಸಾವಿರ ರೂಪಾಯಿ ಬಾಳ್ಬೋದ. ಅಯ್ಯೋ ಫೂಲ್, ಡೈಮಂಡ್ ಪ್ಯೂರ್ ಡೈಮಂಡ್. ಕಳ್ಳನ ಕೈ ನನ್ನ ಕೊಟ್ಟರು ಕಣ್ಣು ಮುಚ್ಕೊಂಡು 5 ಲಕ್ಷ ರೂಪಾಯಿ ಕೊಡ್ತಾನೆ ಗೊತ್ತಾ. ಅಲ್ಲ ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾವು ಕಳ್ಳ್ರೆ ಆದ್ರೂ ಅದ್ರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತಲ್ಲ. ಕ್ಲಾಸ್ ಕ್ಲಾಸ್ ಹೈ ಕ್ಲಾಸ್ ಕರೆಕ್ಟ್. ಓಕೆ ಓಕೆ. ಅಂತೂ ಚಾಣಾಕ್ಷತನದಲ್ಲಿ ಕೈ ಚಳಕದಲ್ಲಿ ನಿನ್ನನ್ನು ಮೀರಿಸ್ತಾರೆ ಇಲ್ಲ ಪ್ರಶಾಂತ್. ಹ್ಯಾಂಗ ಸಾಧ್ಯ? ಸೃಷ್ಟಿಗೆಲ್ಲ ಒಬ್ಬನೇ ಸೂರ್ಯ ಒಬ್ಬನೇ ಚಂದ್ರ ಇರೋದು. ನನ್ನ ಹೆತ್ತ ತಾಯಿ ಇನ್ನೊಬ್ಬ ಮಗನ್ನ ಏನಾದ್ರೂ ಹೆತ್ತಿದ್ರು ಅವನು ಕೂಡ ನನ್ನ ಇರೋಕಾಗ್ತಾ ಇರ್ಲಿಲ್ಲಲ್ಲ. ಎಕ್ಸಾಕ್ಟ್. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಏನು ನಮ್ ಸುಧಾಕರ ಯಾವ ಹೋಗ್ತಾ ಇದ್ದಾರೆ ಸ್ವಾಮಿ ಕಾಲೇಜಲ್ಲಿ? ಯಾವ ಪ್ರಯೋಜನ ಇಲ್ಲ ಸ್ವಾಮಿ. ಆಟದ ಮೇಲಿರೋ ಅಷ್ಟು ಆಸಕ್ತಿ ಓದಿನ ಮೇಲಿಲ್ಲ. ಈಚೀಚೆಗೆ ಅವನು ಕ್ಲಾಸಿಗೆ ಕೂಡ ಅಟೆಂಡ್ ಮಾಡ್ತಾ ಇಲ್ಲ ಅಲ್ಲ? ಓ ನಿಮಗೆ ಗೊತ್ತಿಲ್ಲ. ಅವನ ಮನೋಬಲ್ಲಿ ಸರಿಯಾಗಿ ಮಾಡ್ತಾರೆ. ನೋಡಿ ನೋಡಿ, ಇದೇ ಬೇಡ ಅನ್ನೋದು. ಇದು ಒಂಥರ ಎಡವಟ್ಟು ವಯಸ್ಸು. ಬೈದ್ರೆ ಮೈಗೆ ಹತ್ತೋದಿಲ್ಲ, ಬುದ್ಧಿವಾದಕ್ಕೆ ಬೆಲೆ ಕೊಡೋದು. ಅಂದ್ರೆ ಅವನು ಹೋದಾರಿಗೆ ಬಿಟ್ಬಿಡುತ್ತೀರಾ? ಎಲ್ಲಾದ್ರೂ ಉಂಟೆ ಜಾಣತನದಿಂದ ಅವನ ಜವಾಬ್ದಾರಿನ ಅವನು ತಿಳ್ಕೊಳ್ಳೋ ಹಾಗೆ ಮಾಡಿಲ್ಲ. ಸಾರಿ, ಬೆಲ್ ಆಗ್ತಾ ಇದೆ, ಮತ್ತೆ ನೋಡಿ. ನಮಸ್ಕಾರ ಸ್ವಾಮಿ. ಸಾರಿ, ಐ ಆಮ್ ವೆರಿ ಸಾರಿ. 5 ನಿಮಿಷ ಲೇಟ್ ಆಗಿ ಬಂದ್ಬಿಟ್ಟಿದ್ದೀನಿ ನಾನು. ಇವಾಗ ಮೈ ಡಿಯರ್ ಬಾಯ್ಸ್. Why are you laughing? No, no, no. I want perfect discipline in my classroom. Sir, this is ladies' college. My God. Sorry. I am very sorry. Oh, I am sorry. ಸಾಮಾನ್ಯವಾಗಿ ಜೀನಿಯಸ್ಗೆ ಯಾವುದಾದ್ರೂ ಒಂದು ಪೆಕ್ಯುಲಾರಿಟಿ ಇರುತ್ತೆ ಅನ್ನೋದಕ್ಕೆ ಈಗ ತಾನೇ ಹೋದ ಪ್ರೊಫೆಸರ್ ಪ್ರಸಾದೇ ಸಾಕ್ಷಿ. ನಮ್ಮಂಥವರು ಆ ಗುಣನ ದೊಡ್ಡದು ಮಾಡ್ದೇನೆ ಅವರಿಂದ ನಾವು ತಿಳ್ಕೊಳ್ಬೇಕಾದ್ದೇನು ಅನ್ನೋದನ್ನ ಮೊದಲು ಯೋಚನೆ ಮಾಡಬೇಕು. ಪ್ರೊಫೆಸರ್ ಪ್ರಸಾದ್ ಕೈಲಿ ಪಾಠ ಹೇಳಿಸ್ಕೊಳ್ಳೋದೇ ಅದೃಷ್ಟ. ಅವ್ರ ಲೆಕ್ಚರ್ ಕೇಳೋದೇ ಮಹಾಭಾಗ್ಯ ಅಂತ ಎಲ್ಲರೂ ತಿಳ್ಕೊಂಡಿರುವಾಗ ಬಾಗ್ಲಿ ಬಂತ. ಅಶೋಕ್ ಏನು? ಹಾ, ಅದ ಹಾಗೆ ಮಾಡು. ಓಕೆ ಓಕೆ, ಗೋ ಹೆಡ್. ಪ್ರಶಾಂತ್ ಅವರಿದ್ದಾರಾ? ಇದ್ದಾರೆ. ರಾಧಾದೇವಿ ಬಂದಿದ್ದಾರೆ ಅಂತ ಹೇಳಿ. ಸರಿ ಅಮ್ಮ, ಸ್ವಲ್ಪ ಇದೆ. ಎಸ್, ಯಾರೋ ರಾಧಾದೇವಿ ಅನ್ನೋರು ನಿಮ್ಮನ್ನು ಹುಡುಕೊಂಡ್ ಬಂದಿದ್ದಾರೆ ಸರ್.
ರಾಧಾದೇವಿ ಯಾವರ ಅಮ್ಮ ನಿಮ್ಮ ಫೋನ್. ಹಲೋ. ಹಲೋ ರಾಧಾ, ಹೌ ಆರ್ ಯು? ಹೇಗಿದ್ದೀರಿ? ಕೂತ್ಕೊಳ್ಳಿ, ಈಗ ಬಂದ್ಬಿಡ್ತೀರಿ. ಫೀಲ್ ಅಟ್ ಹೋಮ್ ಅಂಡ್ ಬಿ ಕಂಫರ್ಟಬಲ್. ಓಕೆ. ಹಲೋ ರಾಧಾ. ನಮಸ್ತೆ ನಮಸ್ತೆ, ಪ್ಲೀಸ್ ಸೀಟ್. ಏನ್ ರಾಧಾ, ವಾಟ್ ಕ್ಯಾನ್ ಐ ಡು ಫಾರ್ ಯು? ಇದೆ ಪಂಕಜಂ, ಅಭಿನಾಶ್ರಮದ ಪ್ರೆಸಿಡೆಂಟ್. ನಮಸ್ತೆ. ಸೋನಾಬಾಯ್ ಸೆಕ್ರೆಟರಿ. ನಮಸ್ತೆ. ಸುಮಾ ಸರ್ಲಾ, ಮೆಂಬರ್ಸ್. ಬಾಯ್, ಪ್ಲೀಸ್ ಹ್ಯಾವ್ ಇಟ್. ನೋಡಿ ಸರ್, ನಮ್ಮ ಆಭರಣಾಶ್ರಮಕ್ಕೆ ಸ್ವಂತ ಕಟ್ಟಡ ಒಂದನ್ನ ಕಟ್ಟಿಸ್ಬೇಕು ಅಂತ ಇದ್ದೀವಿ. ಕಟ್ಸಿ. ಮತ್ತೆ ಅದಕ್ಕೋಸ್ಕರ ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸರ್. ನಿಮ್ಮಂಥವ್ರು ಉದಾರ ಮನಸ್ಸಿನ ಸಹಾಯ ಮಾಡಿದ್ರೆ ಇಂಥ ಕಾರ್ಯ ತಿರುಗುತ್ತೆ ಸರ್. ನಿಮ್ಮ ಅಭಿಲಾಶ್ರಮಕ್ಕೆ ನಮ್ಮ ಸೇವೆ ಯಾವತ್ತೂ ಇದ್ದೇ ಇರುತ್ತೆ. ಇಪ್ಪತ್ತು ಸಾವಿರ, ತುಂಬಾ ಥ್ಯಾಂಕ್ಸ್. ಯಾತಕ್ಕೆ? ನನ್ನ ಮಾತಿಗೆ ಇಷ್ಟೊಂದು ಗೌರವ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಆಲ್ ರೈಟ್, ಇಟ್ಸ್ ಎ ಪ್ಲೇಜರ್. ನಾವು ಬರ್ತೀವಿ ಸರ್. ಒಳ್ಳೆದು. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಬನ್ನಿ. ಬೈ ಆಲ್ ಮೀನ್ಸ್ ಬನ್ನಿ. ಹೋಗ್ಬಿಟ್ಟು ಬರ್ತೀನಿ. ಹಿಂದೆ ಮತ್ತೆ ಯಾವಾಗ ಬರ್ತೀರಿ? ಇದು ನಿಮ್ಮನೆ, ನೀವು ಯಾವಾಗ ಬೇಕಾದರೂ ಬರ್ಬೋದು. ಪೂರ್ಣಚಂದ್ರ ನೋಡಿದ್ರೆ ಸಮುದ್ರ ಏನಾಗುತ್ತೆ ಹೇಳಿ? ಉಕ್ಕುತ್ತೆ. ನೀವು ಬಂದ್ರೆ ನನಗೂ ಹಾಗೆ. ಅಶೋಕ್, ನಿನಗೆ ಗೊತ್ತೇನೆ ವಿಷಯ? ಏನು? ದುಬೈಯಿಂದ ಇಬ್ಬರು ಸ್ಮಗ್ಲರ್ಸ್ ಬಂದು ಕಾಂಟಿನೆಂಟಲ್ ಹೋಟೆಲ್ನಲ್ಲಿ ಇಳ್ಕೊಂಡಿದ್ದಾರಂತೆ. ಅವ್ರ ಹತ್ರ ತುಂಬಾ ವ್ಯಾಲ್ಯೂಬಲ್ ಡೈಮಂಡ್ಸ್ ಇದೆಯಂತೆ. ಹಾಗ? ವೆರಿ ಗುಡ್, ವೆರಿ ಗುಡ್. ಅಷ್ಟೊಂದು ಬೆಲೆ ಬಾಳುವ ವಸ್ತುಗಳು ನಮ್ಮನ್ನು ಬಿಟ್ಟು ಹೊರಗಡೆ ಹೋಗ್ಬಿಡ್ದಲ್ಲ. ಅರ್ಥ ಆಯ್ತು. ಬಾರಿ ಇವತ್ತೇ ಚಂಪಾನಲ್ಲಿ ಕಳಿಸಿ ಅವ್ರ ಮೂಮೆಂಟ್ಸ್ ನೆಲ್ಲ ವಾಚ್ ಮಾಡೋದಕ್ಕೆ ಹೇಳು. ಓಕೆ, ಬಿ ಕೇರ್ಫುಲ್. Which home Mr. Sheikh is staying? May I know who are you? I am James, CBI officer from Delhi. He has left the room. You can meet him on the ship deck. ಶೇಖ್ ಹೇಳಿದ್ದಾರೆ. ನೀನ್ ಯಾರು ಕೇಳೋದಕ್ಕೆ? ಕೇಳಿದಷ್ಟು ಕುತ್ರ ಹೇಳು. ನಾನ್ ಹೇಳ್ತೀನಿ, ಹಿಂತಿರುಗಬೇಡ. ಹಾಗೆ ಹಿಂದಿಕ್ಕ ಬಾ.
ನೀನು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಅಚೀವ್ಮೆಂಟ್ ಮಿಸ್ಟರ್ ಜೇಮ್ಸ್. ಆ ಸ್ಕೌಂಡರ್ಸ್ ನ ಲಾಕಪ್ಪಲ್ಲಿ ಇಟ್ಟಿದ್ದೀನಿ. ನೀವು ರಿಪೋರ್ಟ್ ಸಬ್ಮಿಟ್ ಮಾಡಿದ ಮೇಲೆ ಚಾರ್ಜ್ ನ ಕ್ಲೈಮ್ ಮಾಡ್ತೀನಿ. ಮಿಸ್ಟರ್ ಕುಲಕರ್ಣಿ, ನೀವು ಆ ಸಮಯಕ್ಕೆ ಸರಿಯಾಗಿ ಬಂದು ನಮಗೆ ಬಹಳ ಹೆಲ್ಪ್ ಮಾಡಿದ್ರಿ. ಬಹಳ ಹೆಲ್ಪ್. ಐ ಹ್ಯಾವ್ ಡನ್ ಮೈ ಡ್ಯೂಟಿ. ದೀಸ್ ಡೈಮಂಡ್ಸ್ ಐ ವಾಂಟ್ ಟು ಟಾಕ್ ಟು ದ ಕಮಿಷನರ್. ಶೋರ್, ಬೈ ಆಲ್ ಮೀನ್ಸ್. ಹಲೋ, ಪುಟ್ ಮೀ ಆನ್ ದಿ ಕಮಿಷನರ್. ಗುಡ್ ಈವ್ನಿಂಗ್ ಸರ್, ಐ ಆಮ್ ಕುಲಕರ್ಣಿ ಸ್ಪೀಕಿಂಗ್ ಸರ್, ಎಲ್ಲೋ ಗೆಟ್ ಇನ್ಸ್ಪೆಕ್ಟರ್. ಸಿಬಿಐ ನಿಂದ ಬಂದ ಮಿಸ್ಟರ್ ಜೇಮ್ಸ್ ತಮ್ಮ ಹತ್ರ ಮಾತಾಡ್ಬೇಕಂತೆ ಸರ್. ಆಲ್ ರೈಟ್ ಸರ್, ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಸರ್. ವೆರಿ ವೆರಿ ಕಾಸ್ಟ್ಲಿಯಸ್ಟ್ ಡೈಮಂಡ್ ಸರ್, ಸ್ಮಗಲ್ಡ್ ಮಾಡ್ತಾ ಇದ್ದ ದೇಶ ದ್ರೋಹಿಗಳನ್ನ ಹಿಡಿದಿಟ್ಟಿದ್ದೀನಿ. ಈ ಕೆಲಸದಲ್ಲಿ ಮಿಸ್ಟರ್ ಇನ್ಸ್ಪೆಕ್ಟರ್ ಕುಲಕರ್ಣಿ ಬಹಳ ಬಹಳ ಶ್ರಮ ಪಟ್ಟಿದ್ದಾರೆ. ಮಿಕ್ಕದ ಡೀಟೇಲ್ಸ್ ನೆಲ್ಲ ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತನಾಡಬೇಕು. ಸ್ಮಗಲ್ ಬೂಟಿ ತಗೊಂಡು ಬರ್ತಾ ಇದ್ದೀನಿ. ಒಂದು ವಿಷಯ ಇನ್ಸ್ಪೆಕ್ಟರ್ ಕುಲಕರ್ಣಿ ಅವರಿಗೆ ತಿಳಿಸಿಬಿಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಕಮ ಮಿಸ್ಟರ್ ಕುಲಕರ್ಣಿ, ಡೈಮಂಡ್ ಬಾಕ್ಸ್ ಸಹಿತ ಮಿಸ್ಟರ್ ಜೇಮ್ಸ್ ಅವರನ್ನ ನನ್ನ ಹತ್ರ ಕಳಿಸ್ಕೊಡಿ. ಓಕೆ. ಎಸ್ ಸರ್, ಎಸ್ ಸರ್. ತಮ್ಮನ್ನ ಸಾಹೇಬ್ರು ಈಗಲೇ ಬರೆದಿದ್ದಾರೆ. ಥ್ಯಾಂಕ್ ಯು. ನಮ್ಮ ಜೊತೆಗೆ ಒಬ್ಬ ಕಾನ್ಸ್ಟೇಬಲ್ ನ ಕಳಿಸ್ಕೊಡ್ತೀರಾ? ಶೋರ್ ಶೋರ್. 115 ಸಾಹೇಬ್ರ ಜೊತೆಗೆ ಹೋಗು. ಸೊ ಮಿಸ್ಟರ್ ಕುಲಕರ್ಣಿ, ನಿಮ್ಮ ವಿಷಯವಾಗಿ ಕಮಿಷನರ್ ಹತ್ರ ಮಾತನಾಡ್ತೀನಿ. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಮಿಸ್ಟರ್ ಜೇಮ್ಸ್, ವಾಟ್ ಎ ಫೈನ್ ಆಫೀಸರ್. ಕಮಿಷನರ್ ಆಫೀಸ್ಗಿಂತ ಈ ಕಡೆ ಯಾಕೆ ಬರ್ತಾ ಇದ್ದೀರಾ? ಈ ಕಡೆ, ಈ ಕಡೆ. ಏನಪ್ಪ ಈ ಕಡೆ? ಇವತ್ತೊಂದು ದೊಡ್ಡ ರಾಬರಿ ನಡೆದಿದೆ ಕಣೆಯ. ಬೈ ಬೈ, ಈ ಕಡೆ ಯಾವ್ದಾದ್ರು ಜೀಪು ತುಂಬಾ ಸ್ಪೀಡ್ ನಲ್ಲಿ ಹೋಗಿದ್ ನೋಡಿದ್ಯಾ? ಜೀಪ್ ನೀನೇನಾದ್ರು ನೋಡಿದ್ಯಾ? ಹೌದು, ಒಂದ್ ಜೀಪು ಬಹಳ ಸ್ಪೀಡ್ ಆಗಿ ಹೋಗ್ತಿತ್ತು ಈ ಕಡೆ. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ಕಮಾನ್. ಏನೇ ಅದು ಗಲಿಬಿಲಿ? ಭಾರಿ ಕಳ್ತನೇ ಆಗಿರ್ಬೇಕಪ್ಪ. ದರ ಬಹಳ ಕೆಟ್ಟೋಯ್ತು. ಹೌದೌದು. Mr. Raju, we have been fooled. ನನ್ನ ನಂಬಿ, ಕೈಲಾಸ ಸಾಹಸ ಮಾಡಿ ಆ ಕೇಡುಗಳನ್ನ ಹಿಡಿದೇ ಹಿಡಿತೀನಿ. ಗುಡ್. ಈ ವಿಷಯದಲ್ಲಿ ಯಾವ ನಿರ್ಧಾರ ಬೇಕಾದರೂ ನೀವು ಸ್ವತಂತ್ರವಾಗಿ ತಗೋಬಹುದು. ಸ್ವಾಮಿ ಪ್ರೊಫೆಸರ್ ಸಾಹೇಬ್ರೆ, ಇದು ರಸ್ತೆ ಲೈಬ್ರರಿ ರೂಮ್ ಅಲ್ಲ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ನಡೀರಿ. ಮನೆಗೆ ಹೋದ್ಮೇಲೆ ಬೇಕಾದಷ್ಟು ಪುಸ್ತಕ ಮುಗ್ಚ ಹಾಕೋರಂತೆ. ಇನ್ನೇನು ಪುಸ್ತಕ ಮುಗಿಸಿದ್ರೆ ದೋಸೆ ಮುಗ್ಚ ಹಾಕ್ತೀನಿ ಅಂತ ತಿಳ್ಕೊಂಡ್ಯಾ? ಯಾರು ಗೊತ್ತಪ್ಪ, ಪುಸ್ತಕ ಅಂತ ತಿಳ್ಕೊಂಡು ದೋಸೆ ಹಾಕೋರಿ ನೀವು. ಸ್ವಲ್ಪ ಇರಿ, ಹೂ ತಗೊಂಡ್ಬರ್ತೀನಿ. ಹುಷಾರಾಗಿರಿ, ನಿಧಾನವಾಗಿ ತಗೊಂಡ್. ಪ್ರಮೀಳಾ ಅವರೇ, ಮರವು ಮರವು ಅಂತ ನನಗೆ ಹೇಳ್ತಾ ಇದ್ರಲ್ಲ,
ಕೈ ಹಿಡಿದು ಗಂಡನ್ನೇ ಮರೆತು ಬರ್ತಾ ಇದ್ರಲ್ಲ ನೀವು, ಮರವು ನಿಮಗೋ ಅಥವಾ ನನಗೋ? ಯಾಕೆ ಯಾ? ಓ ಮೈ ಗಾಡ್, ಐ ಆಮ್ ವೆರಿ ಸಾರಿ. ನಮ್ಮ ಆಕೆ ಸೇಮ್ ಇದೇ ತರ ಸೀರೆ ಉಟ್ಕೊಂಡಿದ್ದಾಳೆ. ಅದೇನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಹೂನ್ ಅಂಗಡಿ ಇದೆಯಲ್ಲ, ಅಲ್ಲಿ ನೋಡಿದ್ರ ಆಕೆನೇ. ಕ್ಷಮಿಸಿ, ಏನ್ ತಪ್ಪು ತಿಳ್ಕೋಬೇಡಿ. ಪರವಾಗಿಲ್ಲಮ್ಮ, ಪರವಾಗಿಲ್ಲ, ಹೋಗ್ಲಿ, ಹೋಗೋಣ. ಇದಕ್ಕೆ ಯಾಕಿಷ್ಟು ಯೋಚನೆ ಮಾಡ್ತೀರಿ? ಆಗಿದ್ದಾಗೋಯ್ತಪ್ಪ. ಪಾಪ ಆಕೆ ಏನ್ ತಿಳ್ಕೊಂಡ್ಬಿಟ್ರು ಏನೋ, ನನ್ಗೆ ಯಾಕಾದ್ರೂ ಈ ಮರವೇ ಬಂತು. ಇದು ಯಾವ ತೊಲಗ ಹೋಗುತ್ತೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಸರ್ ಬಂದು ಹೋಗೋಣ. ಒಂದ್ ಕೆಲಸ ಮಾಡಿ, ನನ್ ಬೆರಳು ಹಿಡ್ಕೊಳ್ಳಿ. ಬಿಡ 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 ಬಿಡ, ಹಾಗೆ ಬರ್ತೀನಿ. ಅಮ್ಮರತ್ರ ಹೇಳ್ಬಾರ್ದಿದ್ರೆ ಬಾ ಪ್ರಸಾದ್, ಬಾ ಅಮ್ಮ. ಯಾಕಮ್ಮ ಮುಖಾಂತರ ಸತ್ಯಾಗಿದೆ? ಇಲ್ಲಪ್ಪ, ಇಂಥ ಸಂತೋಷ ದಿನಗಳಲ್ಲಿ ಯಾರಾದ್ರೂ ಅಳ್ತಾರೇನೋ. ಎಲ್ಲಿ ಆನ ಆ ಚಿಕ್ಕ ಹುಡುಗ ಅಂದಿದ್ದಕ್ಕೆ ಕೋಪಿಸ್ಕೊಂಡ್ರಿ? ಈಗ ನೋಡಿ, ಎಳೆ ಮಗು ತರ ಅಮ್ಮನ ಮುಂದೆ ಆ ಅಂತ ಬಾಯ್ ಬಿಟ್ಕೊಂಡು ನಿಂತಿರೋದು. ಮಕ್ಕಳು ಎಷ್ಟೇ ದೊಡ್ಡವರಾದ್ರು ತಾಯಿ ಕಣ್ಣಿಗೆ ಮಗು ತಾನೇಮ್ಮ. ಹಾಗೇನು, ಇದ್ಯಾ ಮಹಾ ಸಂಪತ್ತು. ಎಲ್ಲಿ ನೀನು ಆನ ಪಾಲಿನ ಹಾದಿಗೆ ಹೂಗಳ ಸ್ವಾಗತ ಚಂದ ಆನಂದ ನಿನ್ನಿಂದ ಹಾಯಾದ ನೀ ಬೇಳೆ ಹೊಸ ಪಾಲಿನ ಹಾದಿಗೆ ಹೂಗಳ ಸ್ವಾಗತ ಚಂದ ಆನಂದ ನಿನ್ನಿಂದ ಹಾಡಿ ಹೂಗಲ್ಲ ಹಾರೈಸೆ ಕೂಡಿ ತಂಪಿನಲ್ಲಿ ಬಾಳಲು ಈ ಜೋಡಿ ಈ ಜಗದ ಕೋರಿದೆ ನನಿ ದಾಡಿ ಹೂಮನೆಯಲ್ಲೂ ಕಾಮನದಿಯು ಕೈಬನೆಯಲ್ಲೂ ಹಾಡಿನ ಸೊಲ್ಲು ಏಕೆ 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 ಪ್ರೇಮದ ಪೂಜೆ ಏಕೆ ನಿನ್ನಿಂದ ಹಾಯಾದ ನೀವೇ ಹೊಸ ಬಾಳಿನ ಹಾದಿಗೆ ಹೂಗಳ ಸ್ವಾಗತ ಚಂದ ಆನಂದ ನಿನ್ನಿಂದ
ಕೂದಲು ಬೀಸುವೆ ಓನಲ್ಲೇ, ಬೇಡುವೆನು ಸೇರಲು ನಿನ್ನಲ್ಲೇ. ಮುತ್ತಿನ ರಾಶಿ ಕಂಡೆನು ರಾಣಿ, ಕಾವ್ಯದ ಜೇನು ಸವಿದೆನು ನಾನು. ಎಲ್ಲಿ ಆಗುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ತಲೆ ಸುತ್ತು ಆಕ್ರಿಕೆ ಬಂತು. ಆಮೇಲೆ ಗೊತ್ತಾಯ್ತು ನನಗೆ 3 ತಿಂಗಳಾಗಿದೆ ಅಂತ. ರವಿ, ಆದಷ್ಟು ಬೇಗ ನಾನು ಎದೆ ಮಾಡಿ ಮಲ್ಲಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಮುಖ ತೋರ್ತಕ್ಕಾಗದೆ ಕೆರೆಯನ್ನೋ ಭಾವಿನ ನೋಡ್ಕೋಬೇಕಾಗತ್ತೆ. ಮದುವೆ ಅನ್ನೋದು ನೀನ್ ಹೇಳೋ ಅಷ್ಟು ಸುಲಭ ಅಲ್ಲ ಸುಮ್ಮ. ಅದನ್ನ ಯೋಚನೆ ಮಾಡಕ್ಕೆ ಸ್ವಲ್ಪ ಕಾಲ ಅವಕಾಶ ಬೇಕು. ಏನ್ ರವಿ ಹೀಗೆ ಹೇಳ್ತಿದ್ದೀರಿ? ಇನ್ನು ಯೋಚನೆ ಮಾಡ್ಬೇಕಾ? ಅವತ್ ನೀವೇನ್ ಹೇಳಿದ್ರಿ? ಏನ್ ಹೇಳಿದ? ನನ್ ಪ್ರಾಣ ಹೋದ್ರು ಸರಿನೆ, ನಿನ್ನೆ ಮದುವೆ ಮಾಡ್ಕೊಳ್ತೀನಿ ಅಂತ ನಂಬಿಸಿ ದುಡುಕ್ಬಿಟ್ರಿ. ನನಗ್ ಬುದ್ಧಿ ಇಲ್ಲ, ದುಡುಕ್ಬಿಟ್ಟೆ. ನಿನ್ಗೆಲ್ಲೋಗಿತ್ತು ವಿವೇಕ? ರವಿ, ಬಾಯಿಗೆ ಬಂದಿದ್ದೆ ಮಾತು ಅಂತ ಆಡ್ಬೇಡಿ. ನೀವು ನನ್ನ ಹಾಗೆ ಹೆಣ್ಣಾಗಿದ್ದಿದ್ರಿ ನನ್ ಪರಿಸ್ಥಿತಿ ನಿಮ್ಗೆ ಅರ್ಥವಾಗ್ತಿತ್ತು. ರವಿ, ಈ ನಿಮ್ ಪಾಪದ ಫಲ ಬೆಳೀತಾ ಇದೆಯಲ್ಲ, ಇದಕ್ಕೆ ಏನ್ ಮಾಡ್ಲಿ? ಯಾರ ಹತ್ರ ಹೋಗಿ ಹೇಳಿ, ಏನ್ ಮಾಡ್ಲಿ? ಒಳ್ಳೆ ಪಂಚಾಯತ್ ಆಯ್ತಲ್ಲ ನಿಂದು, ಅದಕ್ಕೆ ಬೇಕಾದಷ್ಟು ಮಾರ್ಗ ಇದೆ. ಯಾರಾದ್ರೂ ದೊಡ್ಡ ಡಾಕ್ಟರ್ ಕನ್ಸಲ್ಟ್ ಮಾಡಿ ಹೋಗ್ಲಾರಿಸ್ಕೋ. ಇಂತ ಉಪಕಾರ ಇನ್ನು ಎಷ್ಟು ಜನ ಹೆಣ್ಮಕ್ಳಿಗೆ ಮಾಡಿದ್ಯಾ ನೀನು? ನೀನಿಂಥ ಕೊಲೆ ಪಾತ್ರ ಅಂತ ನಾನು ತಿಳ್ಕೊಂಡೇ ಇರ್ಲಿಲ್ಲ. ಈಗಲಾದ್ರೂ ತಿಳಿತು ತಾನೆ, ಅಂತವನಾದ ನನ್ನ ಸವಾಸ ನಿನಗೆ ಆಗ್ಬೇಕು. ಬರ್ತೀನಿ, ಗುಡ್ ಬೈ. ಐ ಥಾಟ್ ದಟ್ ಯುವರ್ ಒನ್ ಆಫ್ ಮೈ ಬೆಸ್ಟ್ ಸ್ಟೂಡೆಂಟ್. ಅಂದ ಹಾಗೆ ನಿನ್ನ ಹೆಸರು ರವಿ? ರವಿ, ರವಿ, ಕರೆಕ್ಟ್ ಕರೆಕ್ಟ್. ನೋಡು ರವಿ, ಈಗ ನೀನ್ ಮಾಡಿರೋದೇ ಬಹಳ ದೊಡ್ಡ ತಪ್ಪು. ತಪ್ಪನ್ನ ತಪ್ಪಿನಿಂದ ತಿದ್ದದಕ್ಕಾಗೋದಿಲ್ಲ, ವಿವೇಕದಿಂದ ತಿದ್ದಬೇಕು. ನಾನ್ ಹೇಳ್ತಾ ಇದ್ದೀನಿ, ಮರ್ಯಾದೆಯಿಂದ ಈಕೆನ ನಿಮ್ ಮನೆ ಕರ್ಕೊಂಡು ಹೋಗಿ ನಿಮ್ ತಂದೆ ತಾಯಿಗಳು ಗುಪ್ಸು. ಸರ್, ದಿಸ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ಸಂಬಂಧ ಇಲ್ಲದ ವಿಷಯಕ್ಕೆ ತಲೆ ಹಾಕ್ಬೇಡಿ. ಯಾವ್ದಪ್ಪ ಸಂಬಂಧ ಇಲ್ಲದೆ ಇರೋದು? ನಿಮಗೆ ವಿದ್ಯಾಬುದ್ಧಿ ಹೇಳ್ಕೊಟ್ಟು ನಿಮ್ಮ ಭವಿಷ್ಯ ಭವ್ಯವಾಗಿ ರೂಪುಗೊಳ್ಳೋದಕ್ಕೋಸ್ಕರ ಶ್ರಮ ಪಟ್ಟು ನಿಮ್ಮ ಒಳ್ಳೇದಕ್ಕೋಸ್ಕರ ದಿನವೆಲ್ಲ ದುಡಿಯೋದಕ್ಕೆ ನಮಗೆ ಸಂಬಂಧ ಇದೆ. ಅದೇ ನೀವು ಅಸಭ್ಯತನದಿಂದ ಅನ್ಯಾಯ ಮಾಡಲಿ, ಅತ್ಯಾಚಾರ ಮಾಡಲಿ, ಅನೀತಿಯಿಂದ ನಿಮ್ಮ ತಂದೆ ತಾಯಿಗಳಿಗೆ, ವಂಶಕ್ಕೆ, ಓದಿದ ವಿದ್ಯಾಸಂಸ್ಥೆಗೆ ಅಪಕೀರ್ತಿ ತರ್ತಾ ಇದ್ರೆ ಅದು ತಪ್ಪು ಅಂತ ಖಂಡಿಸಿ ಬುದ್ಧಿವಾದ ಹೇಳೋದಕ್ಕೆ ನಮಗೆ ಸಂಬಂಧ ಇಲ್ಲ ಅಲ್ವೇ? ವಾಟ್ ಯು ಮೀನ್ ಬೈ ಗುರು? ಗುರು ಅನ್ನೋ 2 ಅಕ್ಷರದ ಅರ್ಥ ಗೊತ್ತಿದೆಯಾ ನಿನಗೆ? ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನೋ ವಾಕ್ಯನ ಕೇಳಿದ್ದೀಯ? ಹಗಲು ರಾತ್ರಿ ಶಿಷ್ಯನ ಮೇಲ್ಮೆಗೋಸ್ಕರ ದುಡುಕನೆ ನಿಜವಾದ ಗುರು ಅನ್ನೋದನ್ನ ಚೆನ್ನಾಗಿ ನೆನಪಿನಲ್ಲಿಟ್ಕೋ. ಮೈ ಸ್ಟೂಡೆಂಟ್ ಹೂಮ್ ಐ ಥಾಟ್ ಎ ಬ್ರೈಟ್ ಬಾಯ್, ಐ ವಿಲ್ ನೆವರ್ ಅಲೋ ಹಿಮ್ ಟು ಫಾಲ್. ಕಮಾನ್ ಕಮಾನ್, ಬಿಡ್ರಿ ಕೈನ. ಈ ನಿಮ್ ಲಕ್ಷನ್ನೆಲ್ಲ ಕಾಲೇಜಲ್ಲಿ ಇಟ್ಕೊಳ್ಳಿ, ನನ್ನ ಹತ್ರ ನಡೆಯಲ್ಲ. ನೀವ್ಯಾರು ಇದನ್ನು ಕೇಳೋದಕ್ಕೆ? ಏನಂದೆ? ನನ್ ಯಾರು ಅಂತ ಕೇಳ್ತಾ ಇದ್ದೀಯಾ? ನಾನು ಈಕೆ ಅಣ್ಣ. ಅಣ್ಣ ಅಂತ ಅಣ್ಣ, ನಿಮ್ ಕೆಲಸ ಮಾಡ್ಕೊಂಡು ಹೋಗ್ರಿ. ಹೋಗೋದಕ್ಕಲ್ಲಪ್ಪ ಬಂದಿರೋದು. ಆಕೆ ಏನಾದ್ರೂ ಒಂದ್ ದಾರಿ ತೋರಿಸ್ಬೇಡ? ಓಹೋ, ನೀವು ದಾರಿ ತೋರಿಸ್ತೀರೋ? ತೋರಿಸಿ ತೋರಿಸಿ, ಚೆನ್ನಾಗಿ ತೋರಿಸಿ. ಸ್ವಲ್ಪ ಇರು, ಸ್ವಲ್ಪ ಇರು. ಏನ್ರಿ ಅದು? ಬಿಟ್ಟ ಅಂದ್ರೆ 32 ಹೋಗ್ರೆ ಹೋಗ್ಬೇಕು ನೋಡು. ತೆಗಿ ಕೈನ. ತೆಗೆದಿಲ್ಲ ಎಂದೇ ಮಾಡ್ತೀರಿ? ತೆಗಿ ಕೈನ. ತೆಗೆದಿಲ್ಲ ರೀ? ತೆಗೆದಿಲ್ಲ. ತೆಗೆಯಲ್ಲ. ಆರ್ ಯು ಆಲ್ ರೈಟ್?
ಪರವಾಗಿಲ್ಲ ನಿನ್ನ ಪ್ರೊಫೆಸರು ಸುಮಾರಾಗಿದ್ದಾರಲ್ಲ, ಏನ್ ಬರೀ ತುಪ್ಪನ್ನ ತಿಂದು ಬೆಳೆದಿರೋ ಭೂಸಮ್ಮಯ್ಯ ಅಂತ ತಿಳ್ಕೊಂಡ್ಬಿಟ್ಟಿಯಪ್ಪ ಇದನ್ನ? ನಾವು ಸ್ವಲ್ಪ ಕೆಮ್ಮಣ್ಣು ಮಟ್ಟಿನಲ್ಲಿ ಒದ್ದಾಡಿರೋ ಜನ ಗೊತ್ತಾ? ಒಳ್ಳೆ ಮಾತಲ್ಲಿ ಬರ್ತೀಯೋ ಇಲ್ಲ ಪೊಲೀಸ್ ಕೋರ್ಟ್ ಹತ್ರ ಮರ್ಯಾದೆ ಕಳ್ಕೊತೀಯೋ? ಬಾ ನಿಮ್ ತಂದೆಯವ್ರ ಹತ್ರ ಹೋಗೋಣ. ಏನು ಹೆದರ್ಕೋಬೇಡ, ಧೈರ್ಯ ಬಾ, ನಾನಿದ್ದೀನಿ, ಬಾ ಮನೆ ಜೊತೆಲಿ. ಕಮಾನ್. ಅಯೋಗ್ಯ ಅಪ್ರಯೋಜಕ, ನೀನೇನೋ ಮಹಾಕಾಲೇ ಜೋದಿ ನಮ್ಮನ್ನು ಉದ್ಧಾರ ಮಾಡ್ತೀಯೇ, ನಮ್ಮ ವಂಶಕ್ಕೆ ಹೆಸರು ಸತ್ತಿ ಅಂತ ತಿಳ್ಕೊಂಡಿದ್ರೆ ಇಂಥ ಅನಿಷ್ಟದ ಕೆಲಸ ಏನೋ ಮಾಡೋದು. ಛೀ, ನಿನ್ನಂಥವ್ರ ಈ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿ ಆಗ್ತಾ ಇದೆ. ನೋಡ್ದೇನೆ ನಿನ್ನ ಮುದ್ದು ಮಗ ಮಾಡಿದ ಕೆಲಸನ, ಇಂಥವ್ನು ಇರೋದ್ಕಿಂತ ಹುಟ್ಟಿದಾಗಲೇ ನೆಗೆದು ಬಿದ್ದೋಗಿದ್ರೆ ಎಷ್ಟೋ ನೆಮ್ಮದಿ ಆಗಿರ್ತಿತ್ತು. ಡಾಕ್ಟ್ರೆ ಡಾಕ್ಟ್ರೆ, ನಿಮ್ ಬಾಯಿನಲ್ಲಿ ಇಂಥ ಮಾತು ಬರಬಾರ್ದು. ಯಾಕೆ ಬರಬಾರ್ದು ಸ್ವಾಮಿ, ಯಾಕೆ ಬರಬಾರ್ದು ಅಂತೀನಿ? ಈ ಚಂಡಾಲ ಮಾಡಿರೋ ಕೆಲಸಕ್ಕೆ ಇವನ ಕತ್ತರಿಸಿ ತುಂಡು ಮಾಡಿದ್ರು ಪಾಪ ಬರೋದಿಲ್ಲ. ಇನ್ಮೇಲೆ ನನ್ನ ಆಸ್ತಿಲಿ ಒಂದು ಕವಡೆ ಕೂಡ ಈ ದ್ರೋಹಿ ದಕ್ಕೋದಿಲ್ಲ. ಎಲ್ಲ ನಾಳೆ ಹುಟ್ಟೋ ನನ್ನ ಮೊಮ್ಮಗುದು. ಈ ಚಂಡಾಲನ ನನ್ನ ಮಗ ಅಂತ ಒಪ್ಕೊಳ್ದೆ ಇದ್ರು ಈ ಸೌಭಾಗ್ಯವತಿನ ನನ್ನ ಸೊಸೆ ಅಂತ ಒಪ್ಕೋತೀನಿ. ಈ ಸಮಸ್ಯೆ ಇಷ್ಟು ಸುಲಭವಾಗಿ ಬಗೆಹರಿಯುತ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ನಿಜವಾಗ್ಲೂ ಬಹಳ ವಿಶಾಲವಾದ ಹೃದಯ ಸ್ವಾಮಿ ನಿಮ್ದು, ಬಹಳ ವಿಶಾಲವಾದ ಹೃದಯ. ನೋಡಿದ್ದೇನೆ ಎಷ್ಟು ಜನ್ಮಗಳ ಪುಣ್ಯನೇ ಯಾ ನಿಂದು, ಇಂಥ ತಂದೆ ತಾಯಿಗಳ ಮಗನಾಗಿ ಹುಟ್ಟಿದ್ದೀಯಲ್ಲ. ಕ್ಷಮಿಸೋಲ್ಲ, ನಾನೇನು ಕ್ಷಮಿಸೋಲ್ಲ. ಕ್ಷಮಿಸಬೇಕಾದವಳು ಈ ನನ್ನ ಸೊಸೆ. ದೇವರ ಹಾಗೆ ಬಂದು ಈ ಎರಡು ಪ್ರಾಣನ ಕಾಪಾಡಿದ್ರಲ್ಲ ಈ ನಿನ್ ಮೇಷ್ಟ್ರು, ಅವ್ರ ಕಾಲು ಬಿದ್ದು ನೀನ್ ಮಾಡಿರೋ ಪಾಪನ ಕಳ್ಕೊ. ಪರವಾಗಿಲ್ಲ ಅಂತೂ ನನ್ನ ಮಾತಿಗೆ ಬೆಲೆ ಕೊಟ್ಟಿಯಲ್ಲ ನೀನು. ಬಹಳ ಸಂತೋಷ, ಬಹಳ ಸಂತೋಷ. ನೌ ಯು ಆರ್ ಮೈ ಬೆಸ್ಟ್ ಸ್ಟೂಡೆಂಟ್. ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನೋದು ಅರ್ಥ ಈಗ ತಿಳ್ಕೊಂಡೆ ಸರ್ ನಾನು. ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು. ನಾನು ಚಂಪನ್ ಮದುವೆ ಮಾಡ್ಕೋತೀನಿ. ಏನಿದೆ ಮದುವೆ? ನೀನು ಮದುವೆ ಮಾಡ್ಕೋತೀಯ, ಯಾಕೆ ಮಾಡ್ಕೋಬಾರ್ದು? ನಾನೇನು ಮನುಷ್ಯ ಅಲ್ವೇನು? ನನಗೂ ಪ್ರೀತಿ ಪ್ರೇಮ ಕರುಣೆ ಅನ್ನೋದಿಲ್ವೇ? ಅವಳು ನನ್ನನ್ನು ತಿಳಿದಿರ್ತಿದ್ದಾಳೆ, ನಾನು ಅವಳನ್ನು ತಿಳಿದಿರ್ತಿದ್ದೀನಿ. ಪ್ರೀತಿ 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 ಪ್ರೇಮ ಕರುಣೆ ಇದೆಲ್ಲ ಬರೀ ಮಾತಲ್ಲಿರಬೇಕು, ಆಚರಣೆಯಲ್ಲ ಮೈ ಡಿಯರ್ ಬಾಯ್, ಆಚರಣೆಯಲ್ಲ. ಮತ್ತೆ ನಾನು ಅವಳಿಗೆ ಮಾತು ಕೊಟ್ಟಿದ್ದೀನಲ್ಲ, ಏನಂತ? ಮದುವೆ ಮಾಡ್ಕೋತೀನಿ ಅಂತ. ಮದುವೆ ಮಾಡ್ಕೋತೀವಿ ಅಂತ ಮಾತು ಕೊಡ್ಬೇಕಷ್ಟೇ, ಮಾಡ್ಕೋಬಾರ್ದು. ನಿಜ, ಹೆಣ್ಣು ಬೇಕು, ಹೆಣ್ಣನ್ನು ಬಯಸ್ಬೇಕು, ಹೆಣ್ಣನ್ನು ಪ್ರೀತಿಸಬೇಕು. ಎಲ್ಲಿವರೆಗೂ? ಈ ದೇಹದ ದಾಹ ತೀರೋವರೆಗೂ. ಆಮೇಲೆ ಬಟ್ಟೆ ಮೇಲೆ ಅಂಟ್ಕೊಂಡಿರೋ ಧೂಳನ್ನು ಝಾಡಿಸ್ಬಿಡ್ಬೇಕು. ಅಶೋಕ್, ಈ ನಮ್ಮ ಜೀವನ ಶಾಶ್ವತ ಅಂತ ತಿಳ್ಕೊಂಡ್ಬಿಟ್ಟಿಯಪ್ಪ. ಇವತ್ತೇನೋ ನಾಳೆ ಏನೋ, ಈ ಕ್ಷಣದಲ್ಲಿ ಏನಾಗ್ತೀವಿ ಅನ್ನೋದನ್ನ ಹೇಳೋದಕ್ಕಾಗೋದಿಲ್ಲ. ನಾವೊಂಥರ ಏಕ್ ದಿನಕ ಸುಲ್ತಾನ್ ಇದ್ದ ಹಾಗೆ ಇವತ್ತು ನಮ್ಮ ಪಾಲಕ್ ಬಂದಿರೋ ಸುಖನ ಅನುಭವಿಸ್ಬಿಡ್ಬೇಕು. ಈ ನಮ್ಮ ಕಸಬಿನಲ್ಲಿ ಶೋಕಿಗೆ ಏನು ಕೊರತೆ ಇಲ್ಲ, ಹಾಗೆ ಗಂಡಾಂತರಗಳಿಗೂ ಕೊರತೆ ಇರೋದಿಲ್ಲ. ಒಂದ್ರ ಪಕ್ಕದಲ್ಲಿ ಒಂದು ಇದ್ದೇ ಇರುತ್ತೆ, ನಾವು ಎಲ್ಲದಕ್ಕೂ ಸಿದ್ಧವಾಗಿರ್ಬೇಕು. ಅಯ್ಯೋ ಮಂಕೆ, ಇದುವರೆಗೂ ಮಾಡಬಾರ್ದ ಗಬ್ಬು ಕೆಲಸ ಎಲ್ಲ ಮಾಡಿಬಿಟ್ಟು ಈಗ ನಾನು ಸತ್ಯ ಹರಿಶ್ಚಂದ್ರ ಅಂದ್ರೆ ಯಾವನಾದ್ರೂ ನಂಬ್ತಾನೇನ? ಯಾರು ನಾವು, ಯಾರು ನಾವು? ವೇಷಧಾರಿಗಳು, ಸಮಾಜದ ದೃಷ್ಟಿಯಲ್ಲಿ ದ್ರೋಹಿಗಳು, ಕಳ್ಳರು. ಕಳ್ಳನ ಹೆಂಡತಿ ಯಾವತ್ತಿದ್ರು ಮುಂಡೆ ಅನ್ನೋದು ಗೊತ್ತಿಲ್ಲ ನಿನಗೆ? ವಿ ಆರ್ ಸೋಷಿಯಲ್ ಏಜೆಂಟ್. How can we marry and get children who will be held of hereditary for this unwanted elements in the society? No. No. This can never happen. As long as Prashant is alive, this can never happen. Avaru nam secret nalla telkondidare. Haga avalanu dura madodu. Don't worry. Adakku nammal parihara ide. Come on. Take this. Oh, my God.
ನೋ ಸರ್, ನೋ ಸರ್, ಇದು ಆತ್ಮಹತ್ಯೆ ಅಲ್ಲ ಸರ್, ಖಂಡಿತ ಕೊಲೆನೆ, ಅನುಮಾನವೇ ಇಲ್ಲ. ಸ್ಮಗ್ಲರ್ಸ್ ಜೊತೆ, ಗ್ಯಾಂಗ್ಸ್ಟರ್ ಜೊತೆ ಚಂಪಾ ಸಂಪರ್ಕ ಇಟ್ಕೊಂಡಿರೋದು ನಮ್ಮ ಕಾನ್ಫಿಡೆನ್ಸ್ ರಿಪೋರ್ಟ್ ಹೇಳುತ್ತೆ. ಅವಳನ್ನ ಹಿಡಿದು ಅವಳ ಕೈನಲ್ಲಿ ಎಲ್ಲಾ ರಹಸ್ಯನೂ ಬಾಯಿ ಬಿಡಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಾವು ಇದೀವಿ ಅನ್ನೋದನ್ನ ಅವ್ರು ಹೇಗೋ ತಿಳ್ಕೊಂಡು ಅವಳು ಬಾಯಿ ಮುಗಿಸೋಕ್ಕೋಸ್ಕರವಾಗಿ ಮಾಡಿದ ಸರ್. ಮಿಸ್ಟರ್ ರಾಜು, ಇದರ ಹಿಂದೆ ಒಂದು ದೊಡ್ಡ ಗುಂಪೆ ಇರೋ ಹಾಗಿದೆ. ಅದು ಅಲ್ಲದೆ ಆ ಜನ ತುಂಬಾ ಬುದ್ಧಿವಂತರಾಗಿದ್ದಾರೆ. ಅಷ್ಟೇ ಅಲ್ಲ ಸರ್, ದಯಾ ದಾಕ್ಷಿಣ್ಯ ಇಲ್ಲದ ಕೊಲೆಗಾರರು ಆಗಿದ್ದಾರೆ. ಸ್ವಲ್ಪ ಸುಳಿವು ಸಿಕ್ಕಿದ್ರೆ ಸಾಕು ಸರ್, ಅವ್ರು ಎಲ್ಲಿದ್ರು ಬಿಡೋದಿಲ್ಲ. ಆಲ್ ರೈಟ್. ಓ, ಏನು ಪ್ರೊಫೆಸರ್ ಸಾಹೇಬ್ರು? ಓ, ಬನ್ನಿ ಬನ್ನಿ, ನೀವು ಬರೋಷ್ಟಲ್ಲಿ ಆರ್ಟಿಕಲ್ ಮುಗಿಸ್ಬಿಡ್ಬೇಕು ಅಂತ ಇದ್ದೆ, ನೀವು ಬಂದು ಬಿಟ್ರಿ, ನಾನು ಮುಗಿಸ್ಬಿಟ್ಟೆ. ಯಾವ ಆರ್ಟಿಕಲ್? ಅದೇ ಸ್ವಾಮಿ, ಯೂನಿಯನ್ ಮ್ಯಾಗಝಿನ್ ಇವತ್ತು ಕೊಡ್ತೀನಿ ಅಂತ ಹೇಳಿದ್ರೆ, ಅಲ್ಲಮ ಮತ್ತು ಕಬೀರ್ನ ಕಂಪೇರ್ ಮಾಡಿದ್ದೀನಿ. ಆಲಮು ಒಳ್ಳೇದನ್ನ ಹೇಳಿದ್ರಿ ನೀವು. ಆಲಮ್ಮಲ್ಲ ಸ್ವಾಮಿ, ಅಲ್ಲಮ ಪ್ರಭು. ಕೇಳಿ, ಕಲ್ಲ ಮನೆಯ ಮಾಡಿ, ಕಲ್ಲ ದೇವರ ಮಾಡಿ, ಕಲ್ಲು ಕಲ್ಲನೆ ಕಡೆದರೆ ದೇವರತ್ತ ಹೋದನು ಅಂತ ಕಬೀರ್ ಏನ್ ಹೇಳ್ತಾರೆ ಅಂದ್ರೆ, ಪಾಹನ ಪೂಜಾ ಹರಿ ಮಿಲ್ತೋ, ಬರೀ ಕಲ್ ಪೂಜೆ ಮಾಡೋದ್ರಿಂದ ಹರಿ ಸಿಕ್ಕೋ ಹಾಗಿದ್ರೆ ಮೈ ಪೂಜಾ ಪಹಾಡ್, ನಾನ್ ಬೆಟ್ಟನೆ ಪೂಜೆ ಮಾಡ್ತೀನಿ. ಪಾಹನತೇ ಏ ಚಕ್ಕಿ ಬಲಿ, ಪೀಸ್ ಖಾಯ ಸಂಸಾರ್, ಬರೀ ಕಲ್ಲಿಗಿಂತ ಬೀಸೋ ಕಲ್ಲೇ ವಾಸಿ ಅಂತ. ಯಾಕೆಂದ್ರೆ ಬೀಸಿ ಜನಕ್ಕೆ ಹಿಟ್ಟನ್ನಾದ್ರೂ ಕೊಡುತ್ತೆ ನೋಡಿ. ಉಪನಿಷತ್ ವಾಕ್ಯ ಏನ್ ಹೇಳುತ್ತೆ ಗೊತ್ತು? ದೇಹೋ ದೇವಾಲಯ ಪ್ರೋಕ್ತ, ಜೀವೋ ದೇವೋ ಸನಾತನ. ಸ್ವಾಮಿ, ಅಳಿ ಅಂದ್ರೆ ನಾನು ನಿಮ್ ಕಾಲ್ ತೊಳೆದು ಕನ್ಯಾದಾನ ಮಾಡ್ರೋ ಮಾವ ಗೋವಿಂದಪ್ಪ. ಐ ಆಮ್ ವೆರಿ ಸಾರಿ, ಕ್ಷಮಿಸಿ ಬಿಡಬೇಕು. ಅದು ನಮ್ಮ ಕಾಲೇಜ್ ಲೆಕ್ಚರ್ ನಾಗಭೂಷಣ್ ಬರ್ತೀನಿ ಅಂತ ಹೇಳಿದ್ರು, ಪ್ರೊಫೆಸರೇ ಅಂತ ನೀವು ರಾಗ ಹೇಳಿದ್ರು ನೋಡಿ, ಅವ್ರದ್ದು ಸ್ವಲ್ಪ ರಾಗ ಹೇಳೋ ಪದ್ಧತಿ, ಅವರೇ ಬಂದ್ಬಿಟ್ರೇನು ಅಂತ ತಿಳ್ಕೊಂಡ್ಬಿಟ್ಟೆ. ಓ, ನಿಮ್ಮನ್ನೇನಾದ್ರೂ ಕುದುರೆ ಮೇಲೆ ಪಂದ್ಯ ಕಟ್ಟಿದ್ರೆ ಮರ್ತು ರೋಡ್ ನಲ್ಲಿರೋ ಕತ್ತೆ ಮೇಲೆ ಕಟ್ಬಿಡ್ತೀರಿ ಅಂತ ಕಾಣುತ್ತೆ. ಯಾತ್ರೆ ಮೇಲೆ ಅವ್ರು ಕಟ್ಟೋರಂತೆ ನೋಡಿ. ಇಲ್ಲಿ ನಡೆದ ಪ್ರಕರಣ ನಿಮ್ಮ ಮಗಳು, ನಮ್ಮ ಅರ್ಧಾಂಗಿ ಪ್ರಮೀಳ, ಅವಳಿಗೆ ಹೇಳಿಬೇಡಿ ದಯವಿಟ್ಟು. ಓ, ಇರ್ಲಿ ಬನ್ನಿ, ಇದು ಒಂಥರ ತಮಾಷೆ ಆಗಿರುತ್ತೆ. ನಿಮಗೇನೋ ತಮಾಷೆ ಆಗಿರುತ್ತೆ, ನಮಗ್ ಪ್ರಾಣ ಹೋಗುತ್ತೆ, ದಯಮಾಡಿ. ನೀವಿಲ್ಲೇ ಇದ್ದೀರಿ? ಯಾರಿಗೋಸ್ಕರ ಕಾಯ್ತಾ ಇದ್ದೀರಿ ಬಾಸ್? ನೋಡ್ತಾ ಇರೋ, ನಿನಗೆ ಗೊತ್ತಾಗುತ್ತೆ. ಮೇ ಐ ನೋ ಹೂ ಇಸ್ ಮಿಸ್ಟರ್ ಪ್ರಶಾಂತ್? ಓ, 53156318. ನೋ, 3515 3618. ಥ್ಯಾಂಕ್ ಯು ಫಾರ್ ದ ಕೋಲ್ ರಿಪ್ಲೈ. ಪ್ಲೀಸ್ ಇದ್ ನಾವ್ ಕಮ್ ಟು ದ ಬಿಸ್ನೆಸ್. ಮೇ ಐ ನೋ ಹೂ ಯು? ಡೋಂಟ್ ವರಿ, ಇಸ್ ಮೈ ಪಾರ್ಟ್ನರ್ ಅಶೋಕ್. How do you do? I have already told you that I am interested in that 500-year-old idol from Ganapati's temple. 500 varshagala hindana vigrahane? Yes, yes. Agreed. How much? 20 lakhs. You want any advance? No, no. Modalu vigrahan kotta amel amount tagorana. First I will give you the idol and take full amount. Good. On the 14th, my agent will meet you on ship deck. Okay. Bye. Goodbye. Bye. 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 ಗಣಪತಿ ದೇವಸ್ಥಾನಕ್ಕೆ ಕೈ ಹಾಕೋದು ಹೇಗೆ? ಮನಸ್ಸಿದ್ರೆ ಮಾರ್ಗ. ನಮ್ಮ ಗಣಪತಿ ದೇವಸ್ಥಾನದ ಟ್ರಸ್ಟಿಗಳಲ್ಲಿ ನಮ್ಮ ಸ್ನೇಹಿತ ಸಿಐಡಿ ರಾಜ್ ಇದನಲ್ಲ, ಅವನು ಒಬ್ಬ. ನಾಡಿದ್ದು ತಾನೇ ಗಣಪತಿ ಉತ್ಸವ. ಹೌದು, ಒಂದು ದೊಡ್ಡ ಗಣಪತಿ ವಿಗ್ರಹ ಮಾಡ್ತ. ಓ, ಉತ್ಸವದಲ್ಲಿ ನಾವು ಸೇರ್ಕೊಂಬೋಣ. ಗಣಪತಿ ಬಾಪ್ಪ, ಮಂಗಳ ಮೂರ್ತಿ, ಗಣಪತಿ ಬಾಪ್ಪ, ಗಣಪತಿ ಬಾಪ್ಪ, ಮಂಗಳ ಮೂರ್ತಿ, ಗಣಪತಿ ಬಾಪ್ಪ. Thank you.
In this box. 20 lakhs in this box. Thank you. Okay. ಬಾಲ್ಯದಲ್ಲಿ ಆಟ, ಯೌವನದಲ್ಲಿ ಸಂಸಾರ ವ್ಯಾಮೋಹ, ವೃದ್ಧಾಪ್ಯದಲ್ಲಿ ಮಕ್ಕಳು ಮೊಮ್ಮಕ್ಕಳು ಇವರುಗಳ ಚಿಂತೆ, ಅಂದಮೇಲೆ ಭಗವತ್ ಚಿಂತನೆಗೆ ಅವಕಾಶ ಯಾವಾಗ? ಮಾನವ ಜನ್ಮ ಯಾವಾಗ ಮುಕ್ತಾಯವಾಗುತ್ತೆ, ಹೇಗೆ ಮುಕ್ತಾಯವಾಗುತ್ತೆ ಅಂತ ಯಾರಿಗೆ ಗೊತ್ತು? ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ, ಮಾನವ ಜನ್ಮ ದೊಡ್ಡದು ಅಂದ್ರು ಮಹನೀಯರು. ಮಾನವನ ಹುಟ್ಟಿ ಮುಕ್ತಿ ಮಾರ್ಗನ ಅವರು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಂಡ್ರು. ಯಾರು ಮಹನೀಯರು? ಅದೇ ಪುರಂದರದಾಸರು. ಹೌದು. ಬೇಷ್ ಬೇಷ್, ತಮಗಿದರಲ್ಲಿ ಬಹಳ ಆಸಕ್ತಿ ಇರೋ ಹಾಗೆ ಎಲ್ಲ ತಮ್ಮ ಆಶೀರ್ವಾದ ಸ್ವಲ್ಪ ಮಟ್ಟಿಗೆ. ಬಿಡಬೇಡಿ. ಭಗವಂತನ ನಾಮಸ್ಮರಣೆಯೊಂದಿಗೆ ಮೂರ್ತಿಗೆ ಬಹಳ ಸುಲಭವಾದ ದಾರಿ. ಹಾಗಾಗಿ ತಮ್ಮ ಹೆಸರು? ಕ್ಷಮಿಸಿ ಸ್ವಾಮೀಜಿ, ಇವರು ಪರಿಚಯನ ನಾನು ಮಾಡಿಕೊಡ್ಬೇಕು ಅಂತಿದ್ದೆ. ಇವರು ನನ್ನ ಸ್ನೇಹಿತರು ಪ್ರಶಾಂತ್ ಅಂತ, ಟೂರಿಸ್ಟ್ ಸರ್ವಿಸ್ ಇಟ್ಟಿದ್ದಾರೆ, ಆಶೀರ್ವಾದ ಮಾಡಬೇಕು. ಮಹಾನುಭಾವರು, ಮಹಾನುಭಾವರು. ಹಾಗೂ ತಮ್ಮಂಥ ಅವರ ದರ್ಶನ ಆಗೋದೇ ನಮಗೆ ಬಹಳ ಅಪರೂಪ. ತಾವಿಲ್ಲಿ ದಯಮಾಡಿಸಿದ್ದೀರಿ, ಹಾಗೆ ನಮ್ಮ ಮನೆಗೂ ಬಂದು ಒಂದು 4 ದಿವಸ ಇದ್ದು ಪಾದಪೂಜೆ ಸ್ವೀಕರಿಸಿ ನಮ್ಮನ್ನ ಕೃತಾರ್ಥನಾಗಿ ಮಾಡಬೇಕು ಅಂತ ಬೇಡ್ಕೊಳ್ತಾ ಇದ್ದೀನಿ. ಕ್ಷಮಿಸಿ, ಈ ಬಾರಿ ಅವಕಾಶವಿಲ್ಲ. ಬರೋ ತಿಂಗಳು ಗೀತೋಪನ್ಯಾಸ ಕಾರ್ಯಕ್ರಮವಾಗ ಖಂಡಿತ ತಮ್ಮ ಮನೆಗೆ ಬರ್ತೇನೆ. ಮಹಾಪ್ರಸಾದ, ಮಹಾಪ್ರಸಾದ. ಬರ್ತಾರೆ ಪ್ರಶಾಂತ್. ನಾಳೆ ಅವರು ಬುಂದೇಲ್ಪುರಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ಬುಂದೇಲ್ಪುರ? ಬುಂದೇಲ್ಪುರ. ಅಲ್ಲಿ ಪೂಜೆ ಮುಗಿಸ್ಕೊಂಡು ನೇರಾಗಿ ಋಷಿಕೇಶಕ್ಕೆ ಹೋಗ್ತಾ ಇದ್ದೀವಿ ಸ್ವಾಮಿ. ಋಷಿಕೇಶ, ಋಷಿಕೇಶ. ಬುಂದೇಲ್ಪುರದ ಮಹಾರಾಣಿ ಸಾವಿತ್ರಿ ದೇವಿ ನಮಗೋಸ್ಕರ ಭಾರಿ ಉತ್ಸವನೇ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಹೋಗದೆ ಇರೋದಕ್ಕಾಗತ್ತೆ? ಅಲ್ವೇ ಅಲ್ವೇ, ಹೋಗ್ಬೇಕಂತೆ. ಬಾಲಕೃಷ್ಣಾನಂದ ಸ್ವಾಮಿ ಜೀ ಕಿ ಕೃಷ್ಣ ಮುರಾರೇ ಯಮುನಾ ತೀರ ವಿಹಾರಿ ಗೋಪಿ ಮಾನಸಹಾರಿ ಶೌರಿ ಶೌರಿ ಬೋಲೋ ಶ್ರೀ ಕೃಷ್ಣ ಪರಮಾತ್ಮಕಿ. ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ಕಳ್ಳರ ಕಳ್ಳ ಕೃಷ್ಣನು ನಂದ ಮೋಹದ ಮೋಡಿ ಹಾಕಿದ. ಕೃಷ್ಣ ಮುರಾರೇ
ಮಗುವಾಗಿರುವಾಗ ಬೆಣ್ಣೆಯ ಕದ್ದ ಕದ್ದ ಮಣಿಯೊಡನೆ ರಮಣಿ ಭಾಮೆಯ ಗೆದ್ದ ಗೆದ್ದ ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದೆ ಗೊತ್ತೇ ರುಕ್ಮಿಣಿಯ ಕದ್ದ ಕದ್ದ ನರಕಾಸುರನ ಕೊಂದು 16,000 ನಾರಿಯರ ಗೆದ್ದ ಗೆದ್ದ ಹೌದಪ್ಪ ಕದ್ದ ಗೆದ್ದ ಗೆದ್ದ ಕದ್ದ ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ ಕಳ್ಳರ ಕಳ್ಳ ಕೃಷ್ಣನು ಬಂದ ಮೋಹದ ಮೋಡಿ ಹಾಕಿದ ಯಮುನಾ ತೀರದಲ್ಲಿ ತಣ್ಣನ ಗಾಳಿಯಲ್ಲಿ ಯಮುನಾ ತೀರದಲ್ಲಿ ತಣ್ಣನ ಗಾಳಿಯಲ್ಲಿ ರಾಧೆ ಕಾದಿರಲು ಮೆಲ್ಲನೆ ಯಮುನಾ ತೀರದಲ್ಲಿ ತಣ್ಣನ ಗಾಳಿಯಲ್ಲಿ ರಾಧೆ ಕಾದಿರಲು ಮೆಲ್ಲನೆ ಕೊಳಲ ನೂದುತ್ತಲಿ ಮನವ ಕೆಣಕುತ್ತಲಿ ಕೊಳಲ ನೂದುತ್ತಲಿ ಮನವ ಕೆಣಕುತ್ತಲಿ ಕಂಡು ಕಾಣಿಸದೆ ಮೋಹನ ಆಡಿ ಓಡಿದನು ಬೋಲೋ ಶ್ರೀ ಕೃಷ್ಣ ಪರಮಾತ್ಮಕಿ ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ ಕಳ್ಳರ ಕಳ್ಳ ಕೃಷ್ಣನು ಬಂದ ಮೋಹದ ಮೋಡಿ ಹಾಕಿದ ವಿರಹದಿನೊಂದಿರುವೆ ಕಾಣದೆ ಕೃಷ್ಣ ಎಲ್ಲಿರುವೆ ಏಕೆ ಕಾಡಿರುವೆ ವಿರಹದಿನೊಂದಿರುವೆ ಕಾಣದೆ ರಾಧಾ ಮೋಹನನೇ ಬಾರೋ ಮಾಧವನೇ ರಾಧಾ ಮೋಹನನೇ ಬಾರೋ ಮಾಧವನೇ ಎಂದು ಕೂಗಿರಲು ಬಂದು ಕನುವ ಬಳಸಿ ನಿಂದನು ನಾರಿಯ ಸೀರೆ ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ ಕಳ್ಳರ ಕಳ್ಳ ಕೃಷ್ಣನು ಬಂದ ಮೋಹದ ಮೋಡಿ ಹಾಕಿದ ಕೃಷ್ಣಯನ್ನಿ ರಾಮಯನ್ನಿ ಮಹ ಕೃಷ್ಣಯನ್ನಿ ರಾಮಯನ್ನಿ ಮುಕುಂದಯನ್ನಿ ಗೋವಿಂದಯನ್ನಿ ರಾಧೆ ಕೃಷ್ಣ ಗೋಪಿ ಕೃಷ್ಣ ಜಯ ಜಯ ಕೃಷ್ಣ ಗೋಪಿ ಕೃಷ್ಣ ರಾಧೆ ಕೃಷ್ಣ ಜಯ ಜಯ 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 ಕೃಷ್ಣ ರಾಧೆ ಕೃಷ್ಣ ಜಯ ಕೃಷ್ಣ ಪರಮಾತ್ಮಕಿ ರಾಧೆ ಕೃಷ್ಣ ರಾಧೆ ಕೃಷ್ಣ ರಾಧೆ ಕೃಷ್ಣ ಆಹಾ ಆಹಾ ನಾನು ಎಷ್ಟೋ ಶ್ರೀಮಂತರ ಮನೆ ನೋಡಿದೆ
ಆದ್ರೆ ನಿಮ್ಮ ಹಾಗೆ ಇಂಥ ದೇವತಾ ಕಾರ್ಯದಲ್ಲಿ ಇಷ್ಟೊಂದು ಶ್ರದ್ಧೆ ಇಷ್ಟೊಂದು ಭಕ್ತಿ ನಾನು ಎಲ್ಲೂ ನೋಡ್ಲಿಲ್ಲ. ನಿಜಾನಂದ, ಈ ವಿಗ್ರಹ ನೋಡ್ತಾ ಇದ್ರೆ ಏನ್ ಜ್ಞಾಪಕ ಬರುತ್ತೆ ಹೇಳು? ಯುರೋಪ್ನಲ್ಲಿ ಒಬ್ಬ ಅಧಿಕಾರಿ ನಮ್ಮ ಗುರುಗಳು ನೋಡಿ ಅಪಹಾಸ್ಯ ಮಾಡಿದ್ದಕ್ಕೆ ಅವನ್ ನಾಲಿಗೆ ಬಿದ್ದೋಗ್ಲಿಲ್ವೇ? ಹೌದು, ಆಗ ನಮ್ಮ ಗುರುಗಳು ವೈಕುಂಠದಿಂದ ಲಂಡನ್ಗೆ ಒಂದು ಚಿನ್ನದ ವಿಗ್ರಹನೇ ತರಿಸ್ಲಿಲ್ವೇ ಪೂಜೆ ಮಾಡಬೇಕು ಅಂತ, ಆಗ ಅವನಿಗೆ ನಾಲಿಗೆ ಬರ್ಲಿಲ್ವೇ? ಹೌದು. ಅಷ್ಟೇ ಯಾಕೆ, ಅಮೆರಿಕಾದಲ್ಲಿ ಒಬ್ಬ ಭಕ್ತನ ಭಕ್ತಿ ಮೆಚ್ಚಿ ಅವನು ಲಕ್ಷ್ಮೀ ಹಾಗೆ ಮಾಡು ಅವನ ಐಶ್ವರ್ಯನ ಒಂದಕ್ ನಾಲ್ಕರಷ್ಟು ಮಾಡಿಸ್ಲಿಲ್ವೇ? ಯಾಕೆ ಸುವರ್ಣದ ಮಳೆ ಸುರಿಸ್ಲಿಲ್ವೇ? ಸುವರ್ಣದ ಮಳೆ ಬರೆಸ್ತಾರಿಯ ಸ್ವಾಮೀಜಿ, ಅದ್ ಹೇಗೆ? ಅದೇ ಅವ್ರ ತಪಸ್ಸಿನ ಪ್ರಭಾವ ಮಹಾರಾಣಿ. ಹಾಗಾದ್ರೆ ನಾನು ಹೋಗ್ತೇಳೆ. ಅಯ್ಯೋ, ತಾವಲ್ಲಿಗೆ ಹೋಗಬಾರ್ದು ತಾಯಿ. ಆ ರಹಸ್ಯ ಕೇಳಬೇಕು ಅಂದ್ರೆ ಮುತ್ತೈದೆ ಆಗಿರಬೇಕು ಅಥವಾ ಕನ್ಯೆಯಾಗಿರಬೇಕು. ಹಾಗಾದ್ರೆ ನನ್ನ ಮಗಳನ್ನ ಕಳಿಸಿದ್ರೆ? ಅಯ್ಯೋ ಅಯ್ಯೋ ಅಯ್ಯೋ, ತಾವ್ ಹೇಳ್ಬೇಕು ತಂಬೈದ್ದೇ ಬಂತು. ಏನ್ರಪ್ಪ? ಹೌದು 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 ರಾಜಕುಮಾರಿ, ಎಲ್ಲದಕ್ಕಿಂತ ಮುಖ್ಯವಾದ ಒಂದು ರಹಸ್ಯ ನಿಮಗೆ ತಿಳಿಸಬೇಕಾಗಿದೆ. ಅದು ನಮ್ಮಿಬ್ಬರಲ್ಲಿ ಮಾತ್ರ ಇರಬೇಕು, ಸಾಮಾನ್ಯ ಮನುಷ್ಯ ಮಾತ್ರದವರಿಗೆ ಮಾತ್ರ ಗೊತ್ತಾಗಬಾರದು. ಜ್ಞಾಪಕದಲ್ಲಿಟ್ಟು ರಾಜಕುಮಾರಿ, ನಾವ್ ಯಾರು, ಎಲ್ಲಿಂದ ಬಂದ್ರಿ, ಏತಕ್ಕೋಸ್ಕರ ಬಂದಿದ್ದೀವಿ ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಮೊದಮೊದಲು ನೀನ್ ನೋಡ್ತಾ ಇದ್ದ ಹಾಗೆ ಜನ್ಮ ಜನ್ಮಾಂತರಗಳು ಋಣಾನುಬಂಧ ಜ್ಞಾಪಕ ಬಂತು. ನಾನು ಯಾರು, ನೀನ್ ಯಾರು, ಇದನ್ನ ಸ್ವಲ್ಪ ನೆನಪು ಮಾಡ್ಕೋ. ಜ್ಞಾಪಕ ಬರ್ಲಿಲ್ವೇ? ಅಯ್ಯೋ ಮರುಳೆ ಮರುಳೆ ಮರುಳೆ, ವೈಕುಂಠನ ಮರೆತು ಬಿಟ್ಟಿಯ? ವೈಕುಂಠನಿ ಲಕ್ಷ್ಮಿ ಗುರುಗಳೆ. ಲಕ್ಷ್ಮಿ, ನಾನೇ ನಾರಾಯಣ, ನೀನೇ ಲಕ್ಷ್ಮಿ. ತ್ರೇತಾಯುಗದಲ್ಲಿ ನಾನು ರಾಮನಾಗಿದ್ದೆ, ನೀನು ಸೀತೆಯಾಗಿದ್ದೆ. ದ್ವಾಪರದಲ್ಲಿ ನಾನು ಕೃಷ್ಣ, ನೀನು ರಾಧಾ. ನಿಜ ಸ್ವಾಮೀಜಿ? ಅಯ್ಯೋ ಮುಗ್ಧೆ ಮುಗ್ಧೆ, ನಿನ್ನ ಸ್ವಾಮೀಜಿ ಬಾಯಲ್ಲಿ ಸುಳ್ಳು ಬರುತ್ತೀಯ. ರಾಧಾ, ನೋಡ್ತಾ ಇರೋ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರೋ ಹಾಗೇ ನೋಡ್ತಾ ಇರೋ. ಕೇಳ್ತಾ ಇದ್ದೀಯ, ಕೇಳ್ತಾ ಇದ್ದೀಯ ನಿನ್ನ ಗೋಪಾಲಕೃಷ್ಣನ ಮುರಳೀನಾದವನ್ನ ಕೇಳು, ಆನಂದ ಪಡು, ಸಂತೋಷ ಪಡು ರಾಧಾ ರಾಧಾ. ಸ್ವಾಮಿ, ಏಕಾಂತ ಸೇವಾ ಭಾಗ್ಯ ಎಲ್ರಿಗೂ ಅನುಗ್ರಹಿಸ್ತೀರೋ ಮುಂದೆ ನಂಗೊಬ್ಬಳಿಗಿನ. ರಾಧೇ ಕೃಷ್ಣ ರಾಧೇ ಕೃಷ್ಣ ರಾಧೇ ಕೃಷ್ಣ. ಅವರವರ ಭಾವನೆಗಳಿಗನುಸಾರವಾಗಿ ಅನುಗ್ರಹ ಮಾಡೋದು ಪರಮಾತ್ಮನ ಚಿತ್ತ. ಆದರೆ ನೋಡ್ ರಾಧಾ, ನಾನು ಮನಸಾರ ಪ್ರೀತಿಸಿರೋ ಮೊದಲನೇ ಹೆಣ್ಣು ನೀನೆ, ಕೊನೆ ಹೆಣ್ಣು ನೀನೆ. ಯು ಆರ್ ದ ಫಸ್ಟ್ ಅಂಡ್ ಲಾಸ್ಟ್ ಗರ್ಲ್ ಇನ್ ಮೈ ಲೈಫ್. ನಾಳೆ ಹೇಗೂ ಶುಕ್ರವಾರ, ತಾವು ದೊಡ್ಡ ಮನಸ್ಸು ಮಾಡಿ ಲಕ್ಷ್ಮೀ ಪೂಜೆ ಮಾಡಿ ನಮ್ಮಲ್ಲಿರೋ ಐಶ್ವರ್ಯನ ನಾಲ್ಕರಷ್ಟು ಹೆಚ್ಚಾಗೋ ಹಾಗೆ ಮಾಡ್ಬೇಕು. ರಾಧೇ ಕೃಷ್ಣ ರಾಧೇ ಕೃಷ್ಣ, ಲಕ್ಷ್ಮೀ ಪೂಜೆ ಯಾರು ಹೇಳಿದ್ರು ನಿಮಗೆ? ಇದಕ್ಕೇನೋ ನೀವು ಬಂದಿದ್ದು? ಮಹಾರಾಣಿ, ನೀವು ರಾಜಕುಟುಂಬದವರು, ನಿಮಗೂ ಹಣದ ವ್ಯಾಮೋಹನೇ. ಎಲ್ಲಿಯ ಹಣ, ಯಾವ ರಾಜಕುಟುಂಬ ಸ್ವಾಮಿ? ಎಲ್ಲಾ ವೈಭವಗಳು ಮುಗಿದು ನಮ್ಮ ರಾಜ್ಯದಲ್ಲೇ ನಾವೇ ಸಾಧಾರಣ ಪ್ರಜೆಗಳ ಹಾಗೆ ಬಾಳ್ತಾ ಇದ್ದೀವಿ. ತಾವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ. ಹೌದು, ಅಮ್ಮನ ಕೋರಿಕೆ ನೆರವೇರಿಸಿ ಪರಮಾತ್ಮ. ರಾಧೇ ಕೃಷ್ಣ ರಾಧೇ ಕೃಷ್ಣ ರಾಧೇ ಕೃಷ್ಣ, ನಮ್ಮ ಏಕಾಂತ ಸೇವೆಯಲ್ಲಿ ಪರಮಾತ್ಮನ ಬಯಕೆಯನ್ನು ಪೂರೈಸಿದೆ. ನಿನ್ನ ಆಸೆಯನ್ನ ನೆರವೇರಿಸಲೇಬೇಕು, ನೆರವೇರಿಸಲೇಬೇಕು. ಮಹಾರಾಣಿ, ಲಕ್ಷ್ಮೀ ಪೂಜೆಗೆ ಏರ್ಪಾಡು ಮಾಡಿಕೊಡಿ.
ಧನ ಕನಕ ವಸ್ತು ವಾಹನಗಳಾದಿಯಾಗಿ ವಾಹನ ಬೇಕಾಗಿಲ್ಲ ಅಲ್ಲ. ಆ ವಾಹನವೊಂದನ್ನ ಬಿಟ್ಟು ಮಿಕ್ಕ ಎಲ್ಲವೂ ಸಿದ್ಧವಾಗಿರಬೇಕು. ಮೇಲಾಗಿ ರಾತ್ರಿ 12 ಗಂಟೆ ವೇಳೆಗೆ ಮಹಾಮಂಗಳಾರತಿ ಸಮಯಕ್ಕೆ ಅರಮನೆಯಲ್ಲಿ ನಿಮ್ಮಿಬ್ಬರ ವಿನಃ ಬೇರೆ ಯಾರೂ ಇರಕೂಡದು. ಆಗಲಿ ಸ್ವಾಮಿ. ಹರೇ ಓಂ ಪರಮೇಶ್ವರ ಸಾಧ್ಯಂ ಗೌರಪುತ್ರ ವಿನಾಯಕಂ ಭಕ್ತಾವಾಸಂ ಸರ ವೀತ್ಯಂ ಆಶ್ರಾಮಾರ್ಥ ಸಿದ್ಧಿಯೇ ಪ್ರಥಮ ಮುಖ ಸಂಸ್ಥೆ ಏಕದಂತ ದ್ವಿಜಿಕಂ ವಿಜಯಂ ಕೃಷ್ಣ ಕಾಂಕ್ಷಕಂ ನಂಬೋದನ ಪಂಚಮಚಷ್ಟಮ ಊರ್ವೇಚ ಸಪ್ತಗ್ರಜ ಋಣಂತ ನಾಷ್ಟಕಂ ನವಂ ಬಾಲ ಚಂದ್ರಶಿವಂತ ವಿನಾಯಕಂ ಏಕಾಶಂ ಗಣಪತಿ ರಾಜಗದಾನಂ ದ್ವಾಸಿ ತಾನೇ ಮಂತ್ರಿಸಿದೆ ಕುಟರಂ ನಚ ವೈದ್ಯ ಸರಸ್ವತಿಕರಂ ಪರಮೇಶ್ವರ ಸಾಧ್ಯಂ ಗೌರಪುತ್ರ ವಿನಾಯಕಂ ಭಕ್ತಾವಾಸಂ ಸರ ವೀತ್ಯಂ ಆಶ್ರಾಮಾರ್ಥಿಯೇ ಪ್ರಥಮ ಮುಖ ಸಂಸ್ಥೆ ಏಕದಂತ ದ್ವಿಜಿಕಂ ಏಕೋ ಶಾಂತಿ 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 ಮರಣವಾಯ್ತು ಮರಣವಾಯ್ತು ಅಮ್ಮ ಮದುವೆ ಮಾತಾಡ್ತೀನಿ ಮುಗಿತು ತಾವಿನ ಹೊರಡ್ಬೋದು ರಾತ್ರಿ 12 ಗಂಟೆಗೆ ಸರಿಯಾಗಿ ಮಹಾಮಂಗಳಾರತಿ ಆಗುತ್ತೆ ಅದಾದ ಒಂದು 10 ನಿಮಿಷ ತಾವು ಬಂದು ನೋಡ್ತು ಅಂದ್ರೆ ಆಹಾ ಕನಸಲ್ಲೂ ಕಾಣದೇ ಇರತ್ತ ಕೃಷ್ಣ ದಕ್ಷ ತಾವು ನೋಡ್ತೀರಿ ಆಗಬಹುದು ಸ್ವಾಮಿ ಗಂಟೆ ಹೊಡಿತು ನಮ್ಮ ಐಶ್ವರ್ಯ ವೃದ್ಧಿಯಾಗಿರುತ್ತೆ ಬಾ ಹೋಗ್ ನೋಡೋಣ ಸ್ವಾಮಿ ಪರಮಾತ್ಮ ಅಯ್ಯೋ ಅತಿ ಆಸೆ ಗಟ್ಟಿ ಕೇಳು ರಾಧಾಕೃಷ್ಣ ಅಯ್ಯಯ್ಯೋ ಇದ್ಬದ್ದ ಐಶ್ವರ್ಯನೆಲ್ಲ ಒಂದಕ್ಕೆ 4 ಕೃಷ್ಣ ಮಾಡ್ತೀನಿ ಅಂತ ಹೇಳಿ ಇದ್ಬದ್ ಒಡವೆನೆಲ್ಲ ಎತ್ಕೊಂಡು ಹೊರಟೋದ್ರಲ್ಲೇ ಅಮ್ಮ ನಿನ್ ಬರೀ ಒಡವೆ ಹೋಯ್ತು ಅಂತ ಅಳ್ತಿದ್ಯನಮ್ಮ ಹೆಣ್ಣಿಗ್ ಬೇಕ ದೊಡ್ಡ ಒಡವೆ ಶೀಲ ಅದನ್ನೇ ನನ್ನಿಂದ ಕಿತ್ತು ಇನ್ನೇನೇ ಗತಿ ಸ್ವಾಮೀಜಿಯವರ ಮೂಮೆಂಟ್ಸ್ ಚೆನ್ನಾಗಿ ತಿಳ್ಕೊಂಡಿರೋರೇ ಮಾಡಿರೋ ಕೆಲಸ ಸರ್ ನನಗಂತೂ ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಮಿಸ್ಟರ್ ರಾಜು ಒಬ್ಬನ್ ಮೋಸ ಮಾಡಬಹುದು ಇಬ್ಬನ್ ಮೋಸ ಮಾಡಬಹುದು ಆದ್ರೆ ಇಷ್ಟು ಸುಲಭವಾಗಿ 100 ಜನರ ಕಣ್ಣು ಮಣ್ಣಿಸ್ಬೇಕಾದ್ರೆ ಅವರು ಇನ್ನೆಂಥ ಚಮತ್ಕಾರ ಉಪಯೋಗಿಸಿರಬಹುದು ಸರ್ ಎಂಥ ಅದ್ಭುತವಾದ ಚಮತ್ಕಾರ ತೋರಿಸೋ ಶಕ್ತಿ ಇದ್ರು ಒಂದು ಸಣ್ಣ ಅಲಕ್ಷ್ಯದಿಂದ ಅಪರಾಧಿ ಒಂದಲ್ಲ ಒಂದು ದಿನ ಸೆರೆಮನೆ ಸೇರ್ಲೇಬೇಕಾಗುತ್ತೆ ಅನ್ನೋ ಸತ್ಯ ಹಿಂದಿನ ಇಂಥವರ ಚರಿತ್ರೆಯಿಂದ ನಮಗೆ ಗೊತ್ತಿದೆಯಲ್ಲ ಅಂದ್ಹಾಗೆ ನಿಜವಾದ ಸ್ವಾಮೀಜಿ ಗೆಲ್ಲಿದ್ದಾರೆ ಪಾಪ ಸಿಕ್ಕಾಬಟ್ಟೆ ಏರ್ ತಿಂದು ಬಿಟ್ಟು ನರ್ಸಿಂಗ್ ಹೋಮ್ನಲ್ಲಿ ವಿಶ್ರಾಂತಿ ತಗೊಳ್ತಿದ್ದಾರೆ ಸರ್ ಓ ಮೈ ಗಾಡ್ ಮೈ ಗಾಡ್ ಈ ಮನೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿ ಮಾಡಿ ನನ್ನ ಬೆರಳೆಲ್ಲ ನೋವಾಯ್ತು ಇವಾಗ ನೋವು ಕಮ್ಮಿ ಆಗೋಯ್ತಲ್ಲ ಎಲ್ಲಿ ಹೋಗಿದ್ರಿ ನೀವು ಹೇಳ್ದೆ ಕೇಳ್ದೆ ಡೆಲ್ಲಿ ಡೆಲ್ಲಿ ಅದೇನು ಅರ್ಜೆಂಟ್ ಕೆಲಸ ಇತ್ತು ಹೋಗಿದ್ದೆ ನೋಡಿ ಇದೇ ಕಡೆ ಸಲ ಇನ್ಮೇಲೆ ಎಲ್ಗಾದ್ರೂ ಹೋಗ್ಬೇಕಾದ್ರೆ ನನಗೆ ಹೇಳ್ಬಿಟ್ಟೆ ಹೋಗ್ಬೇಕು ಏನು ಆರ್ಡರ್ ಮಾಡ್ತಾ ಇದೆಯಾ ನನಗೆ ಏನು ಬೆರಳಿರಲಿಲ್ಲ ತೋರಿಸ್ತಾ ಇದೀರಾ ಆಲ್ ರೈಟ್ ಓಕೆ ಸ್ವಾಮಿ ಪ್ರಾಮಿಸ್ ಸಾರಿ ಮತ್ತೆ ಬರ್ತೀನಿ ಎಸ್ ಹಾ ಹಾ ಎವ್ರಿಥಿಂಗ್ ಅರೇಂಜ್ಡ್ ಗ್ರೀನ್ ಬ್ಲೂ ಅಂಡ್ ಆಪಲ್ ಓಕೆ ಓಕೆ ಗ್ರೀನ್ ಸಿಗ್ನಲ್ ನೀವು ಬರೀ ಕಾರ್ ಬಿಸ್ನೆಸ್ ಮಾತ್ರ ಮಾಡೋದು ಅಂತಿದ್ದೆ ಆಪಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಬಿಸ್ನೆಸ್ ಅಲ್ಲ ರಾಧಾ ನಾನು ಅಶೋಕ್ ನಾಳೆ ಕಲ್ಕತ್ತಾಗೆ ಹೋಗ್ತಾ ಇದ್ದೀವಿ ಕಾರಲ್ಲಿ ತಿನ್ನೋದಕ್ಕೆ ಏನಾದ್ರೂ ಸಮ್ ಫ್ರೂಟ್ಸ್ ತಗೊಂಡ್ಯಾ ಅಂತ ಕೇಳಿದೆ ಅಷ್ಟೇ ನಿನ್ನೆ ತನಕ ಸುದ್ದಿ ಸಾಲ್ದು ಅಂತ ಮತ್ತೆ ಹೊರಟ್ರ ಡೋಂಟ್ ವರಿ ಡೋಂಟ್ ವರಿ ವಿ ವಿಲ್ ಹ್ಯಾವ್ ಡಿನ್ನರ್ ಟುನೈಟ್ ಆಫ್ಟರ್ ದಿ ಡಿನ್ನರ್ ಆಫ್ಟರ್ ದಿ ಡಿನ್ನರ್ ಯು ಡೋಂಟ್ ನೋ
ನನ್ನ ಐಡಿಯಾನ ಚೇಂಜ್ ಮಾಡಿದ್ದೇನೆ. ನಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ ಬ್ಯಾಂಗ್ಳೂರ್. ಇದೇನ್ ಬಾಸ್, ಬ್ಯಾಂಕು ಫಿಲಮ್ ಶೂಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಇಲ್ಲೇ ಮಾಡಿದ್ದೀನಿ. ಅಲ್ಲೇ ಮಾಡಪ್ಪ, ಬ್ಯಾಂಗ್ಳೂರ್ನಲ್ಲಿ ನನ್ನ ಬ್ಯಾಂಕ್ಗಳು ಕಮ್ಮಿನೇ. ನನಗೆ ಇನ್ಫಾರ್ಮೇಶನ್ ಬಂದಿದೆ, ನೆಕ್ಸ್ಟ್ ಸೋಮವಾರ ರಿಸರ್ವ್ ಬ್ಯಾಂಕಿಂದ ಹೆವಿ ಕ್ಯಾಶ್ ಅನ್ನ ಲೋಕಲ್ ಬ್ಯಾಂಕ್ಗಳಿಗೆ ಬಟ್ವಾಡೆ ಮಾಡ್ತಾರೆ. ಅದನ್ನ ಸುಮ್ಮನೆ ಬಿಡೋದಕ್ಕಾಗಿತ್ತು? ಎಲ್ಲಾದರೂ ಉಂಟೆ ಆವತ್ತೇ. ಅಲ್ಲೇ ನಮ್ಮ ಫಿಲಮ್ ಶೂಟಿಂಗ್, ಫಿಲಮ್ ಡೈರೆಕ್ಟರ್, ಪೊಲೀಸ್ ಆಫೀಸರ್. ನನಗೆ ಆ ಎಕ್ಸ್ಪ್ಲನೇಷನ್ ಎಲ್ಲ ಬೇಕಿಲ್ರಿ, 4 ದಿವಸದಲ್ಲಿ ನನಗೆ ರಿಪೋರ್ಟ್ ಬೇಕೇ ಬೇಕು. ನಿಮಗೆ ಕಷ್ಟ ಇರ್ಬೋದು, ಆದ್ರೆ ಗೌರ್ಮೆಂಟ್ಗೆ ನಾನೇ ಉತ್ತರ ಹೇಳಿ. ಅದೆಲ್ಲ ಆಗೋದಿಲ್ಲ. ನಾನು ಹೌದೌದು ಹೌದು ಥ್ಯಾಂಕ್ ಹೌದು ಹೌದು ಎಸ್ ಎಸ್ ವಿಶಲ್ ಮೀಟ್. ಏನೋ ಕಿಟ್ಟಿ, ನಿಮ್ ತಂದೆನಾ ಈಗಲೇ ಸನ್ಯಾಸಿ ಮಾತಿದ್ಯೇನೋ? ಸನ್ಯಾಸಿ ಅಲ್ಲ ಮಮ್ಮಿ, ಇದು ಋಷಿ. ಡ್ಯಾಡಿ ಇನ್ನು ಪ್ರಶಾಂತ್ ಅಂಕಲ್ನ ಋಷಿ ಮಾಡ್ಬಿಟ್ಟೆ. ಏನೋ ಇದು ಕುಂಟಾ, ಕಾಲ್ ಮಾಡೋದಕ್ಕೆ ಈ ಫೋಟೋನೇ ನಿನ್ ಕೈ ಸಿಕ್ಕಬೇಕೇನೋ? ಅಲ್ಕಿದ್ದೀತ ನೋಡು, ಏನ್ ಅವಸ್ಥೆ ತಂದ್ಬಿಟ್ಟೆ ನಮ್ ಇಬ್ಬರಿಗೂ. ನೋಡು ನಿನ್ ಮಗ ಮಾಡಿರೋ ಕೆಲ್ಸ. ಬರೀಪ್ಪ ಬರೀ, ಇನ್ನು ಏನೇನು ಬರೀಬೇಕು ಎಲ್ಲ ಬರೀ. ಬರೀ on duty on third? Yes. ಈ ಫೋಟೋದಲ್ಲಿರೋ ವ್ಯಕ್ತಿ ಇಲ್ಲಿಂದ ಡೆಲ್ಲಿ ಪ್ರಯಾಣ ಮಾಡಿದ್ದು ಜ್ಞಾಪಕದಲ್ಲಿದೆಯಾ? ನೋ ಸರ್, ನೋ. ಹೋಗ್ಲಿ, ಅವತ್ತು ಡ್ಯೂಟಿಯಲ್ಲಿ ಇದ್ದ ಏರೋ ಹೋಸ್ಟೆಸ್ ಯಾರು ಅಂತ ಹೇಳಬಲ್ರ? ಆಫೀಸ್ ಅಲ್ಲಿ ವಿಚಾರಿಸಕ್ಕೆ ಗೊತ್ತಾಗುತ್ತೆ ಸರ್. ಐ ಸಿ, ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್, ಥ್ಯಾಂಕ್ ಯು. ನಾಟ್ ಅವತ್ತಿನ ದಿವಸದ ಫ್ಲೈಟ್ ಅಲ್ಲಿ ಈತನೇ ಟ್ರಾವೆಲ್ ಮಾಡ್ದ ಅಂತ ನೀವು ಹೇಳ್ತಾ ಇದ್ದೀರಿ. ಆರ್ ಯು ಶೂರ್ ಅಬೌಟ್ ಇಟ್? ಯೆಸ್, ಐ ಆಮ್ ವೆರಿ ಶೂರ್ ಅಬೌಟ್ ಇಟ್. ಹಿ ವಾಸ್ ಸೋ ಹ್ಯಾಂಡ್ಸಮ್. ಒನ್ಸ್ ಆರ್ ಟ್ವೈಸ್ ಯು ಸೇ ಹಲೋ ಬ್ಯೂಟಿ. ಥ್ಯಾಂಕ್ ಯು. ಹೌದು ಅಂಕಲ್, ಡೆಲ್ಲಿಗೆ ಹೋಗಿದ್ದೆ ಅಂತಾನೆ ಹೇಳಿದ್ರು. ರಾಧಾ, ಡೆಲ್ಲಿಗೆ ಹೋಗಿದ್ದೆ ಅಂತ ಹೇಳಿದ ವ್ಯಕ್ತಿ ತನ್ನ ಹೆಸರಲ್ಲಿ ಯಾಕೆ ಹೋಗ್ಲಿಲ್ಲ? ವೈ ಡೆಲಿಬ್ರೇಟ್ಲಿ ಟ್ರಾವೆಲ್ ವಿತೌಟ್ ಹಿಸ್ ನೇಮ್? ಅಂತಾಗುತ್ತೆ ಏನಿತ್ತು ಅವನಿಗೆ? ಅಂಕಲ್, ವಾಟ್ಸ್ ಇಟ್ ಯು ಆರ್ ಗೋಯಿಂಗ್ ಟು ಸೇ ನೌ? ಪ್ರಶಾಂತ್ ಮೇಲೆ ನಿಮ್ಗೇನಾದ್ರೂ ಹಾಳು ಅನುಮಾನ ಬಂತೇನೋ? ಹೌದು ಅಂಕಲ್, ಪ್ರಶಾಂತ್ ಅಂತ ಒಳ್ಳೆ ವ್ಯಕ್ತಿ ಮೇಲೆ ಈಗ ಸಂಶಯ ಪಡೋದನ್ನ ಖಂಡಿತ ನನಗೆ ಒಪ್ಪಲ್ಲ. ರಾಧಾ, ಐ ನೋ ಪ್ರಶಾಂತ್ ಬೆಟರ್. ನೀನು ಅವನ್ನ ಎಷ್ಟು ಇಷ್ಟಪಡ್ತೀಯೋ ನಾನು ಅವನ್ನ ಅಷ್ಟೇ ಇಷ್ಟಪಡ್ತೀನಿ. ಆದ್ರೆ ಡ್ಯೂಟಿ ವಿಷಯಕ್ಕೆ ಬಂದಾಗ ಮಾತ್ರ ಎಲ್ಲರ ಮೇಲೂ ಸಂಶಯ ಪಡಬೇಕು ಅಲ್ಲ? ಕರೆಕ್ಟ್. ಆದ್ರೆ ಅವಸರ ಪಟ್ಟು ನಾನು ಯಾವ ತೀರ್ಮಾನಕ್ಕೂ ಬರೋದಿಲ್ಲ ಅನ್ನೋದು ಮಾತ್ರ ತಿಳಿ. ಬರ್ತೀನಿ. ಒಬ್ಬರೇ ಹೋಗ್ತಾ ಇದ್ದೀರಾ, ಮದುವೆ ಮನೆ ಬೇರೆ, ಪಕ್ಕದಲ್ಲಿ ನಾನಿಲ್ಲ ಪ್ರತಿಯೊಂದು ಜ್ಞಾಪಿಸೋದಕ್ಕೆ. ನಿಮ್ಮ ಎಚ್ಚರಿಕೆ ನೀವಿದ್ದು ಹೋಗ್ಬೇಕಾದ ಜಾಗಕ್ಕೆ ಸುರಕ್ಷಿತವಾಗಿ ಹೋಗಿ ಸೇರಿ ಮತ್ತೆ ಇದೇ ಮನೆಯೊಳಗೆ ಜೋಪಾನವಾಗಿ ಬಂದು ಸೇರ್ಕೊಂಡ್ರೆ ಸಾಕು. ಗೆದ್ದೆ. ನಾನೇನ್ ಗೆಳೆ ಮಗು ಅಂತ ತಿಳ್ಕೊಂಡ್ಯಾ? ಗೆಳೆ ಮಗು ಅವ್ರು ಎಷ್ಟೋ ಆಸೆ ಕಣ್ರಿ, ಹಸುವಾದ್ರೆ ಹಾಲ್ ಬೇಕು ಅಂತ ಜ್ಞಾಪಕ ಮಾಡ್ಕೊಳುತ್ತೆ. ಓಹೋ, ಹಾಗಾದ್ರೆ ನನಗೆ ಯಾವ ನೆನಪು ಇರೋದಿಲ್ಲ ಅಲ್ಲ. ಪ್ರಸಾದ್, ಇದ್ರಲ್ಲಿ ತಿಂಡಿ ಇಟ್ಟಿದ್ದೀನಿ,
ದಾರಿ ಹಸ್ವಾದ್ರೆ ತಗೋ. ಹೋಟ್ಲು ಪಾಟ್ಲು ಅಂತ ಎಣ್ಣೆ ಪದಾರ್ಥ ತಿಂದು ಮೈ ಕೆಡಿಸ್ಕೋಬೇಡ. ಏನು ಇಲ್ನೋಡು, ಮದುವೆ ಮುಗಿಸಿದ್ದಾಗೆ ಬಂದ್ಬಿಡು. ಬಾಲ್ಯ ಸ್ನೇಹಿತ ಬಲವಂತ ಮಾಡ್ದ ಅಂತ ಅಲ್ಲೇ ಪಟ್ಟಾಗಿ ಎಂಟು ದಿನ ಕೂತ್ಕೋಬೇಡ. ಏನು ರಜೆ ಇರೋದೇ 4 ದಿವಸ ಅಮ್ಮ, ಮದುವೆ ಮುಗಿತಿದ್ದ ಹಾಗೆ ಬಂದ್ಬಿಡ್ತೀನಿ. ಬಂದ್ಬಿಡಪ್ಪ. ಬರ್ಲಮ್ಮ ಹಾಗಿದ್ರೆ. ಪ್ರಮೇಳ ನಾನು ಬರ್ತೀನಿ. ಇಲ್ಲೇ ಬಂದ್ಬಿಡಿ. ಅಯ್ಯೋ ಗ್ರಾಚಾರ ಕೊಡ್ರಿ ದೀದಿ. ಅವಳು ನಗೋತು, ನೀ ಮಾಡೋಕು ಸರಿಯಾಗಿದ್ಯಾ? ಎಲ್ಲ ಇವಳಿಂದ ಅಮ್ಮ. ಏನಪ್ಪ ಇದು? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಇನ್ಸ್ಪೆಕ್ಟರ್. ಎಲ್ಲ ರೆಡಿನಾ? ರೆಡಿ ಆಗಿದೆ ಸರ್. ಇನ್ಸ್ಪೆಕ್ಟರ್, ಈಗ ನಾವು ಶೂಟ್ ಮಾಡ್ತಾ ಇರೋ ಸೀಕ್ವೆನ್ಸ್ ಇದು ಹೇಗೆ ಅಂತ ಹೇಳಿದ್ರೆ, ರಿಸರ್ವ್ ಬ್ಯಾಂಕ್ ಇಂದ ಹಣ ತಗೊಂಡು ಇಂಡಿಯನ್ ಬ್ಯಾಂಕ್ ಕಟ್ಟೋದಕ್ಕೋಸ್ಕರ ನೋಡಿ ಪೊಲೀಸ್ ವ್ಯಾನ್ ಇದೆಯಲ್ಲ, ಇದು ಅಲ್ಲಿಂದ ಬರ್ತಾ ಇರುತ್ತೆ. ವ್ಯಾನು ಅಲ್ಲಿಂದ ಬರುತ್ತೆ. ಈ ಕಡೆಯಿಂದ ಒಂದು ಕಾರು ಈ ವ್ಯಾನ್ ಎದುರಾಗಿ ನಿಂತ್ಕೊಳುತ್ತೆ. ಆ ಕಾರ್ನಿಂದ 4 ಜನ ಪೊಲೀಸ್ ಡ್ರೆಸ್ ನಲ್ಲಿರುವಂತವರು ಕೆಳಗಡೆ ಇಳಿತಾರೆ. ಯಾರು? ಪೊಲೀಸ್ನವರು. ಪೊಲೀಸ್ ಡ್ರೆಸ್ ಹಾಕೊಂಡಿರುವಂತಹ ಕೇರಿಗಳು ಕೆಳಗಡೆ ಇಳಿದ ತಕ್ಷಣ ವ್ಯಾನ್ ನಲ್ಲಿದ್ದಂತಹ ಪೊಲೀಸ್ನವ್ರನ್ನ ಈ ಕೇರಿಗಳು ಶೂಟ್ ಮಾಡ್ತಾರೆ. ಶೂಟ್ ಮಾಡಿದ ತಕ್ಷಣ ಅವರುಗಳೆಲ್ಲ ಕೆಳಗಡೆ ಬಿದ್ದು ಹೋಗ್ತಾರೆ. ಆವಾಗ ಈ ಕೇರಿಗಳಿದ್ದ 4 ಜನ ಕೇರಿಗಳು ಇವರುಗಳು ಈ ವ್ಯಾನ್ ನ ತಗೊಂಡು ಅಲ್ಲಿವರೆಗೆ ಆ ಟರ್ನಿಂಗ್ ವರೆಗೂ ಹೊಟ್ಟು ಹೋಗ್ತಾರೆ. ಇದಿದೆ ನೋಡಿ ಜೀಪ್. ಈ ಜೀಪ್ ನಲ್ಲಿ ಕ್ಯಾಮ್ರಾ ಇರುತ್ತೆ. ಇದರಲ್ಲಿ ನಾನು ಡೈರೆಕ್ಟರ್ ಇರ್ತೀನಿ. ನಾನೇನ್ ಮಾಡ್ತೀನಿ, ಆ ವ್ಯಾನ್ ನ ಫಾಲೋ ಆಗ್ತೀನಿ ಎಲ್ಲಿವರೆಗೆ ಆ ಟರ್ನಿಂಗ್ ವರೆಗೆ. ದಿಸ್ ಇಸ್ ದ ಸೀಕ್ವೆನ್ಸ್. ಹೇಗಿದೆ? ಬಹಳ ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿದೆ. ನೀವೇನಪ್ಪ ಮಾಡ್ಬೇಕು ಇವಾಗ ಅಂತ ಹೇಳಿದ್ರೆ, ಈ ಕ್ರೌಡ್ ನೆಲ್ಲ ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೇಕು. ಅಂದ್ರೆ ಇವರೆಲ್ಲರೂ ಬಹಳ ದೂರದಲ್ಲಿರ್ಬೇಕು. ಬಹಳ ದೂರ ಕಳ್ಸಪ್ಪ, ದೂರ ಕಳ್ಸಲ್ಲರ್ಗು. ಯಾರು ಇಲ್ಲಿ ಬರ್ಕೂಡ್ತು ಇಲ್ಲ ಜಾತಕ್ಕೆ ಅಂತ ಹೇಳಿ. ದಿಸ್ ಇಸ್ ವೆರಿ ಡಿಫಿಕಲ್ಟ್ ಯು ನೋ. ಆಲಿ ಸರ್, ಏ ದೂರ ಹೋಗ್ರಪ್ಪ, ದೂರ ಹೋಗಿ. ನಾವು ಪವರ್ ಇವರ್ ಎವ್ರಿಥಿಂಗ್ ಇಸ್ ರೆಡಿ. ರಿಸರ್ವ್ ಬ್ಯಾಂಕ್ ಇಂದ ವ್ಯಾನ್ ಹೊರಟಾಯ್ತು ಸರ್. ರಿಸರ್ವ್ ಬ್ಯಾಂಕ್ ಇಂದ ವ್ಯಾನ್ ಹೊರಟಾಯ್ತು ಸರ್. ವೆರಿ ಗುಡ್, ನಾವು ರೆಡಿ ಆಗಿದ್ದೀವಿ. ನೀವು ಫೈನ್ ತರ್ಕೊಡು. ರೆಡಿ ರೆಡಿ ರೆಡಿ. ಸಾಫ್ಟ್ ಕ್ಯಾಮರಾ. ಬಾಕ್ಸ್ ನ ಕಾರ್ ನಲ್ಲಿಟ್ಟು, ಕಾರ್ ನ ಲಾರಿ ನಲ್ಲಿಟ್ಟು, ಕಂಪ್ಲೀಟ್ ಡ್ರಮ್ಸ್ ಅನ್ನ ಕವರ್ ಮಾಡ್ಬಿಡಿ. ನೀವು ಬಾಂಬೆ ಹೋಗಿ. ಆಫ್ಟರ್ ಟು ಡೇಸ್ ವಿ ವಿಲ್ ಮೀಟ್ ಇನ್ ಬಾಂಬೆ. ನಾನು ಫ್ಲೈಟ್ ಅಲ್ಲಿ ಬರ್ತೀನಿ. ಓಕೆ ಓಕೆ. ಎಸ್. ಏನ್ರಿ ಮೇಲೆ? ಓ ಮೈ ಗಾಡ್. ಬ್ಲಾಕ್ ಆಲ್ ದ ರೋಡ್. ಫಾಲೋ ವ್ಯಾನ್ MED 9831 ಪ್ರೊಸೀಡಿಂಗ್ ಡೈರೆಕ್ಷನ್ ತುಮಕೂರ್. ಬ್ಲಾಕ್ ಆಲ್ ದ ಚೆಕ್ ಪೋಸ್ಟ್. ಓವರ್. Thank you.
ಪ್ರೊಫೆಸರ್ ಮೈ ಗಾಡ್ 40 lakhs 40 lakhs ಬ್ಯಾಂಕ್ ಹಣ ಲೂಟಿನೆ ಹೌದು ಸರ್ ದಿನ ದಿನಕ್ಕೂ ಇಂಥ ಅನಾಹುತ ಹೆಚ್ಚುತ್ತಾನೆ ಇದೆ ಇವತ್ತು ಕಲ್ಕತ್ತಾ ನಾಳೆ ಬೊಂಬಾಯಿ ನಾಡಿದ್ದು ಬೆಂಗಳೂರು ದಿನಕ್ಕೂ ನನ್ನ ಊರಿನಲ್ಲಿ ಕಳತನ ದರೋಡೆ ಸುಲಿಗೆ ಆಗ್ತಾನೆ ಇದೆ ಸರ್ ಮಿಸ್ಟರ್ ರಾಜು ಡು ಯು ನೋ ದಿ ಇಂಪ್ಯಾಕ್ಟ್ ಆಫ್ ದಿಸ್ ಎಸ್ ಸರ್ ಹೇಗಿದೆ ಡಾಕ್ಟರ್ ಪರವಾಗಿಲ್ಲಮ್ಮ ಹುಷಾರಾಗಿದ್ದಾರೆ ಇವತ್ತು ನೀವು ಅವ್ರ ಜೊತೆ ಮಾತಾಡಬಹುದು ಮನೆಗೂ ಕರ್ಕೊಂಡು ಹೋಗ್ಬಹುದು ಥ್ಯಾಂಕ್ ಯು ಡಾಕ್ಟರ್ ನೀವು ಒಳಗಡೆ ಹೋಗಿ ಮಾತನಾಡ್ತಾ ಇರಿ ಈಗ ಬಂದ್ಬಿಡ್ತೀವಿ ಪ್ರಸಾದ್ 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 ಯಾ ಪ್ರಸಾದ್ ಯಾಕಪ್ಪ ಹಾಗೆ ನೋಡ್ತಾ ಇದ್ದಿ ಹುಷಾರಾಗಿದ್ದೀಯ ತಾನೆ ಏನಂದ್ರೆ ಇನ್ನೇನು ಭಯ ಇಲ್ಲ ಅಂತ ಡಾಕ್ಟರ್ ಅಂದ್ರು ಬೆಡ್ ರೆಸ್ಟ್ ತಗೊಂಡ್ರೆ ಸರಿ ಹೋಗ್ಬಿಡ್ತಂತೆ ಬನ್ನಿ ಹೋಗೋಣ ಎಲ್ಲಿಗೆ ಮನೆಗೆ ಕಣೋ ಯಾವ ಮನೆಗೆ ನಿನ್ ಮನೆಗೆ ನನಗೆ ಯಾವ ಮನೆ ಇದೆ ಈ ಊರಿನಲ್ಲಿ ಇದ್ಯಾಕಪ್ಪ ಇವ್ರು ಯಾಕೆ ಹೇಗೋ ಮಾತಾಡ್ತಾ ಇದ್ದಾರೆ ಹೆದರ್ಕೋಬೇಡಮ್ಮ ಏನು ಆಗಲ್ಲ ಮೊದಲೇ ಮರೆಯೋ ಸ್ವಭಾವ ನೋಡು ಅದ್ರ ಜೊತೆಲಿ ಆಕ್ಸಿಡೆಂಟ್ ಬೇರೆ ಆಗಿ ಈ ರೀತಿ ಆಗಿರ್ಬೋದು ಮನೇಲಿ ಒಂದು 4 ದಿನ ನೆಮ್ಮದಿ ಆಗಿದ್ರೆ ಎಲ್ಲ ಸರ್ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದಾರಮ್ಮ ಹೆದರ್ಕೋಬೇಡಮ್ಮ ಹೆದರ್ಕೋಬೇಡ ಬನ್ನಿ ಅಳಿ ಅಂದ್ರೆ ಮನೆಗೆ ಹೋಗೋಣ ಇದನ್ನೇ ಅವನ ಹಸ್ಮಾವನಿಗೆ ನರ್ಸ್ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಯಾರಿವರೆಲ್ಲ ಅಯ್ಯೋ ಏನಂದ್ರೆ ಏನಂದ್ರೆ ಇದು ಹೇಳಿಕೊಟ್ಟ ಮಾವನ ಎಂತ ತಾಯಿನ ಯಾರು ಅಂತ ಕೇಳ್ತಾ ಇದ್ದೀರಲ್ಲ ನಾನು ಯಾರು ಅಂತ ನೆನಪಾಗ್ತಾ ಇಲ್ವೇ ನಿಮ್ಗೆ ಇಲ್ಲೆಲ್ಲಾದ್ರೂ ಪಕ್ಕದಲ್ಲಿ ಹುಚ್ಚ ಆಸ್ಪತ್ರೆ ಇದೆ ಯಾರಿವ್ರನ್ನೆಲ್ಲ ಇಲ್ಲಿ ಬಿಟ್ಟಿದ್ದು ನನಗೆಗೋ ಭಯವಾಗ್ತಾ ಇದೆ ಇವ್ರ ಪ್ರಪಂಚನೇ ಮರ್ತಿರೋ ಹಾಗೆ ಕಾಣಿಸುತ್ತೆ ನೋಡಿ ಡಾಕ್ಟ್ರೆ ಅವ್ರು ಏನೇನೋ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಏನಾಗಿದೆ ಹೇಳಿ ನಮ್ ಗುರ್ತೇ ಹಿಡಿತಾ ಇಲ್ಲ ಅವರು ನೋಡಿಯಮ್ಮ ತಲೆಗೆ ಬಲವಾಗಿ ಹೇಗೆ ಬಿದ್ದಿದೆಯಲ್ಲ ಅದಕ್ಕೆ ಆಗಾಗಿ ಹೀಗಾಗೋದುಂಟು ಇದಕ್ಕೆ ಯಮಿನೇಷಿಯಾ ಅಂತಾರೆ ಈ ಪೆಟ್ ಬಿದ್ದಿರೋ ಜಾಗಕ್ಕೆ ಮತ್ತೆ ಬಲವಾಗಿ ಬಿದ್ರೆ ಘಟ ಒಗೆದು ಸ್ಮಶಾನ ಹೊತ್ಕೊಂಡು ಹೋಗ್ಬಹುದು ಬಿಡ್ತು ನೋಡ್ರ ಕರೆಕ್ಟ್ ಮಾತನಾಡ್ತಾ ಇದ್ದಾರೆ ಈಸ್ ಆಲ್ ರೈಟ್ ಪ್ರೊಫೆಸರ್ ಸ್ವಾಮಿ ಮನಸ್ಸಿಗೆ ಗೊಂದಲ ಮಾಡ್ಕೋಬೇಡಿ ನಾನೇನ್ ಮಾಡ್ಕೊಂಡಿಲ್ಲ ಅವರೇ ಫಜೀತಿ ಮಾಡ್ಕೊಂಡಿರೋದು ಸಮಾಧಾನವಾಗಿರಿ ಗುಡ್ ಮಾರ್ನಿಂಗ್ ಡಾಕ್ಟರ್ ಹೇಗಿದ್ದಾರೆ ನಿಮ್ ಪೇಷಂಟ್ ಪರವಾಗಿಲ್ಲ ನಮ್ ಪ್ರೊಫೆಸರ್ ಏನು ತಿಳಿಯೋದಿಲ್ಲ ಅಂತಿದ್ದೆ ಏನ್ ಸರ್ ಕ್ವೈಟ್ ಆಗಿ ಹೋಗಿ ಭಾರಿ ಅಡ್ವೆಂಚರ್ನೇ ಮಾಡ್ಕೊಂಡು ಬಂದಿದ್ದೀರಿ ಡಾಕ್ಟರ್ ಒಟ್ಟಿನಲ್ಲಿ ಅವ್ರ ತಾಯಿ ಹೆಂಡತಿ ಅದೃಷ್ಟದ ಫಲವೇ ಪ್ರೊಫೆಸರ್ನ ಕಾಪಾಡ್ತು ಈಗ ನಡೆಯೋದಕ್ಕೇನು ತೊಂದರೆ ಇಲ್ವಲ್ಲ ಏನೂ ಇಲ್ಲ ಒಂದು ವಾರ ಅವ್ರ ಮನೆಯಲ್ಲಿ ರೆಸ್ಟ್ ತಗೊಂಡ್ಬಿಟ್ರೆ ಹಿ ವಿಲ್ ಬಿ ಆಲ್ ರೈಟ್ ನನಗಂತೂ ಡಾಕ್ಟ್ರೆ ದಿನ ಬೆಳಗಾದ್ರೆ ಆಕ್ಸಿಡೆಂಟು ದರೋಡೆ ಕಳ್ತನ ಅಂತ ನ್ಯೂಸ್ ಓದಿ ಓದಿ ತಲೆ ಚಿಟ್ಟಿಡ್ದು ಹೋಗ್ಬಿಟ್ಟಿದೆ ಯಾವಾಗ ಈ ದರೋಡೆ ನಡೀತೋ ಆವಾಗ್ನಿಂದ ರೋಡ್ಸು ಗೇಟ್ಸು ಎಲ್ಲ ಕಂಪ್ಲೀಟ್ ಬ್ಲಾಕ್ ಮಾಡಿಸ್ಬಿಟ್ಟಿದ್ದೀನಿ ಅವನ ಎಂಥವನೇ ಆಗಲಿ ಇಲ್ಲಿಂದ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ ಪ್ರಸಾದ ಹೋಗೋಣಮ್ಮ ಮನೆಗೆ ಆಗ್ಲಪ್ಪ ಆಗ್ಲಿ ಸದ್ಯ ದೇವ್ರ ದೊಡ್ಡದು ಪ್ರಮಿಳ ಫ್ಲಾಸ್ಕು ಬಟ್ಟೆ ಬರೆಯಲ್ಲ ತಗೋಬ ಬಿಡಿಪ್ಪ ಹೋಗೋಣ Thank you.
ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನು ಎಷ್ಟೋ ಜನ ಹುಡುಗಿ ನೋಡಿದ್ದೀನಿ, ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಗೊತ್ತಾಗದಾಗೆ ಮನಸ್ಸಲ್ಲಿ ಒಂಥರ ಗೌರವ ಭಾವನೆ ಬರುತ್ತೆ. ಯಾಕ್ರಿ ಯಾಕ್ರಿ ಮತ್ತೆ ಹಾಗೆ ಹಾಗೆ ಮಾತಾಡ್ತಾ ಇದ್ದೀರಾ? ಗೌರವ ಭಾವನೆ ಬರ್ತಾ ಇದೆ ಎಂದೆ, ತಪ್ಪೆ. ಏನಮ್ಮ ಏನಂತಾರೆ ಪ್ರೊಫೆಸರ್ ಸಾಹೇಬ್ರು? ಏನು ಹೇಗಿದ್ದೀರಿ ಅಳಿಯಂದ್ರೆ? ಏನ್ರಿ ಮಿಸ್ಟರ್, ನಿಮ್ಗೆ ವಯಸ್ಸೆಷ್ಟು? 55. ನೀವು ಈಕೆ ತಂದೆ ತಾನೆ? ಯಾಕಪ್ಪ ಇಷ್ಟು ದಿನದ ಮೇಲೆ ಈ ಅನುಮಾನ ಬಂತು? ಕೇಳಿದಷ್ಟು ಕುತ್ರ ಹೇಳ್ರಿ, ನೀವೀಕೆ ತಂದೆನೋ? ಹೌದು. ಅಲ್ರಿ, ಸಂಬಂಧವೇ ಇಲ್ದೇ ಇರೋ ಒಬ್ಬನ್ನ ಮಗಳೆದ್ರಿಗೆ ಅಳಿಯಂದ್ರೆ ಅಂತ ಕರಿತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ಏನಮ್ಮ ಇದು ಗ್ರಾಚಾರ? ನಿಮಗೆ ಮರೆಯೋ ಸ್ವಭಾವ ಹುಟ್ಟು ಗುಣ ಅಂತ ನನಗೆ ಗೊತ್ತು. ಗೊತ್ತಿದ್ದು ವಿದ್ಯಾವಂತರು ಬುದ್ಧಿವಂತರು ಅಂತ ಹೇಳಿ ಸಂಬಂಧ ಬೆಳೆಸ್ತೆ. ಹೆಣ್ಣು ಕೊಟ್ಟು ಮಾವ, ಕಣ್ಣು ಕೊಟ್ಟು ದೇವರಿದ್ದ ಹಾಗೆ. ಹೀಗಿರುವಾಗ ನನ್ನ ನೀವೀಗ ಅನ್ನೋದು ಚೆನ್ನಾಗಿರುತ್ತೆಯೇ? ನೀವಾಡೋದು ಮಾತ್ರ ಚೆನ್ನಾಗಿರುತ್ತೀಯೇ? ಪಾಪ ಅರಳು ಮರಳು ವಯಸ್ಸಾಯ್ತು. ಏನಪ್ಪ ನೀವು ಡಾಕ್ಟರ್ ಹೇಳಿದ್ದು ಮರ್ತು ಬಿಟ್ಟೇನು? ಹೌದಲ್ವೇ, ವಿಶ್ರಾಂತಿ ಅಗತ್ಯ ಅಂತ ಹೇಳಿದ್ರು, ಮರ್ತೇ ಹೋಯ್ತು. ಕ್ಷಮಿಸಮ್ಮ ಕ್ಷಮಿಸು. ದೇವ್ರಂಥ ಮನುಷ್ಯ ಯಾವ ಗ್ರಹ ಬಡ್ಕೊಂಡಿದೀಯೋ, ದೇವ್ರೇ ಆದಷ್ಟು ಬೇಗ ಈ ಕಷ್ಟಕ್ಕೆಲ್ಲ ಪರಿಹಾರ ಸೂಚಪ್ಪ. ಬರ್ತೀನಿ ತಾಯಿ, ಬರ್ತೀನಿ. ಅಳಿ ಅಂದ್ರೆ ಎರಗಾಳಿ ಅಂತೀರಲ್ರಿಗೆ. ಏನ್ರಿ ಸ್ವಲ್ಪ ನಿಂತ್ಕೊಳ್ಳಿ. ಏನ್ರಿ ನೀವು ಕೂಗಾಡಿ ರಂಪ ಮಾಡೋದಿಲ್ಲ ಅಂದ್ರೆ ನಿಮ್ಮನ್ನೊಂದು ಮಾತು ಕೇಳಲ್ಲ? ನಿಜ ಹೇಳ್ತೀರಾ? ಅದೇ ನಿಮ್ ಜೊತೆಲಿದ್ರಲ್ಲ, ಅದೇ ರೀ ನನ್ನ ನೋಡಿ ನಾನ್ ನಿಮ್ಮ ಅಮ್ಮ ಕಣಪ್ಪ ಅಂತ ಗೊಳೋ ಅಂತತ್ರಲ್ಲ ಮುದುಕಮ್ಮ, ಅವ್ರು ಯಾರು ನೀವ್ಯಾರು? ಏನ್ರಿ ರೇ ಮಾತಿತ್ತ ಗೊಳೋ ಅಂತ ಹೇಳ್ತಿರಲ್ರಿ. ಸದ್ಯ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡಿದ್ದಾಯ್ತು. ಆದಷ್ಟು ಬೇಗ ಈ ಜಾಗನ ಖಾಲಿ ಮಾಡಬೇಕು. ನನಗಂತೂ ತುಂಬಾ ಭಯ ಆಗ್ತಾ ಇದೆ, ಅವರಿಗೆ ಹುಚ್ಚೆ ಹಿಡಿದು ಬಿಟ್ಟಿದ್ದೇನೋ ಅಂತ ಅನಿಸ್ತಾ ಇದೆ. ರಮೀಳ, ಇಂಥ ಕಷ್ಟ ಕಾಲದಲ್ಲಿ ಅಮ್ಮ ನಾವು ಧೈರ್ಯ ತುಂಬ್ಕೋಬೇಕಾದ. ಇದ್ದ ಮಗನ ಗತಿ ಹೀಗಾಯ್ತಲ್ಲ ಅಂತ ಕೊರಗಿ ಕೊರಗಿ ಕುಗ್ಗು ಹೋಗ್ತಿದ್ದೀನಮ್ಮ. ಇಲ್ನೋಡು, ಅವನ್ ಮೊದಲು ಹಾಗಾಗ್ಬಿಟ್ರೆ ನಿಮ್ಮಿಬ್ಬರ ಕೈಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಾನಿದ್ದ ಹರಕೆ ಕಟ್ಟಿದ್ದೀನಮ್ಮ. ನಮ್ಮಪ್ಪ ಖಂಡಿತ ಕೈ ಬಿಡಲಮ್ಮ, ಖಂಡಿತ ಕೈ ಬಿಡಲ್ಲ. ಏನಾದ್ರೂ ಬೇಕಾಗಿತ್ತ? ಅಕ್ಕೆ ಎಲ್ಲಿಗೆ ಹೋಗ್ತಿದ್ಯಾ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ನಿಮ್ಗೆ ಯಾಕೆ? ಪ್ರಮೀಳ ನಡಿ, ನಾವು ನಿನ್ ಜೊತೆಲ್ಲಿ ಬರ್ತೀವಿ, ನಡಿಯಾ? ನೀವ್ಯಾಕೆ ಬರ್ಬೇಕು ನನ್ ಜೊತೆನಲ್ಲಿ? ನೀವ್ಯಾರು ಅಂತ ಸಾರ್? ನಿನ್ನ 9 ತಿಂಗಳು ಹೊತ್ತು ಹೆತ್ತು ಸಾಕಿದ ತಾಯಿನೇ ಯಾರು ಅಂತ ಕೇಳ್ತೀಯಲ್ಲೋ, ಏನ್ ಗ್ರಹಚಾರ ಪಡೆದಿದೆಯೋ ನಿಂಗೆ? ನಾನು ಇಲ್ಲಿ ಬಂದು ಸೇರ್ಕೊಂಡಿದ್ದೀನಲ್ಲ, ಅದೇ ಒಂದು ದೊಡ್ಡ ಗ್ರಹಚಾರ. ಯಾಕೋ ಏನೇನೋ ಮಾತಾಡ್ತೀಯಾ ಪ್ರಸಾದ್? ಒಬ್ಬ ಮಗನ್ ಕಳ್ಕೊಂಡು ಸಂತಾನೇ ಕಮ್ಮಿ ಆಗದೆ ಇರೋವಾಗ ಈಗ ನಿನ್ನೋ ಕಳ್ಕೊಂಡ್ರೆ ನಾನು ನಿಜವಾಗಲೂ ಉಳಿಯೋದಿಲ್ವೋ? ಪ್ರಸಾದ್ ಬೇಡವೋ, ಮಗು ಹಾಗಿದ್ದು ನೀವು ಯಾಕೆ ಹೀಗೆ ಬದಲಾಗಿ ಹೋಗ್ಬಿಟ್ರಿ?
ಕೈ ಹಿಡ್ತು ಹೇಳ್ತೀನ, ಹೆತ್ತ ತಾಯಿನ ಬಿಟ್ಬಿಟ್ಟು ಹೋಗ್ತೀನಿ ಅಂತಿದ್ದೀರಲ್ಲ, ಇದು ನಿಮ್ಗೆ ನ್ಯಾಯನ? ಇದು ನಿಮ್ಗೆ ಧರ್ಮ? ಯಾವ ಹೆಂಡತಿ ಯಾವ ತಾಯಿ ಒಳ್ಳೆ ತಲೆಕೆಟ್ಟವ್ ಸಾವಾಸ ಆಯ್ತಲ್ಲ ನನಗೆ. ಅದೇ ಬಿಡ್ರಿ ಬಿಡ್ರಿ ಕೈನ, ಹೋಗ್ಲಿ ಪಾಪ. ಹೆಂಗ್ಸು ಅಂತ ಸುಮ್ಮನೆ ಇದ್ರೆ ಬರ್ತಾ ಬರ್ತಾ ಅತಿಯ ಹೋಯ್ತು. ಬಹಳ ಕೆಟ್ಟವಲ್ಲ. ಹಲೋ, ಹೋಗ್ಬೇಡ್ವೋ? ಪ್ರಸಾದ್, ನಿನಗೋಸ್ಕರಮ್ಮ ಕೊರಗಿದ್ದೆಷ್ಟು, ಕಣ್ಣೀರು ಸುರಿಸಿದ್ದೆಷ್ಟು, ಸಂಕಟ ಪಟ್ಟಿದ್ದೆಷ್ಟು, ಇವತ್ತಿಗೆಲ್ಲ ಪರಿಹಾರ ಆಯ್ತಪ್ಪ ಅಲ್ವೇನಮ್ಮ? ಹೌದಪ್ಪ. ತಂದೆ ಅನ್ನೋ ದೀಪ ಆರು ಹೋಗಿ ಈ ಮನೆಯೆಲ್ಲ ಕತ್ಲಾಗಿ ಹೋಗಿತ್ತು, ಮತ್ತೆ ಇವತ್ತು ನಿನ್ನಿಂದ ಬೆಳಕಾಯ್ತಪ್ಪ ಪ್ರಕಾಶ್. ನಿನ್ನ ಬಾಯಿಂದ ಅಮ್ಮ ಅನ್ನೋ ಶಬ್ದ ಕೇಳಿ ಎಷ್ಟು ವರ್ಷ ಆಗೋಯ್ತಪ್ಪ, ಎಲ್ಲಿ ಒಂದ್ಸಲ ಅಮ್ಮ ಅನ್ನಪ್ಪ. ಹೆತ್ತ ಕರಳ ಆಸೆ ಪಡ್ತಾ ಇದೆ ಅನ್ನಪ್ಪ. ಅಮ್ಮ ಅನ್ನು ಅಮ್ಮ. ಅಮ್ಮ ಅಯ್ಯೋ, ನನ್ನ ಕರಳ ಹೇಗಿತ್ತು ಬರೋ ಆಗಿದೆಯಲ್ಲೋ. ಈ ಸಂತೋಷದಲ್ಲಿ, ಈ ಆನಂದದಲ್ಲಿ ನಾನು ಏನಾಗ್ತೀನೋ ಗೊತ್ತಿಲ್ವಲ್ಲ. ಪ್ರಸಾದ ಪ್ರಕಾಶ್, ಪ್ರಸಾದ ಪ್ರಕಾಶ್. ಅಮ್ಮ ಅಮ್ಮ, ಸ್ವಲ್ಪ ತಡ್ಕೊಮ್ಮ, ಸ್ವಲ್ಪ ತಡ್ಕೊಮ್ಮ, ಇಷ್ಟೊಂದು ಆವೇಶಕ್ಕೆ ಅವಕಾಶ ಕೊಡಬಾರ್ದು. ನನ್ನ ಕೈನಲ್ಲಿ ಉದ್ವೇಗನ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಹೆತ್ತ ಕರಳು ರಾಘವೇಂದ್ರ, ಉಚ್ಚಾಯ ರಾಘವೇಂದ್ರ. ಬನ್ನಪ್ಪ ಬನ್ನಿ, ನಿಮ್ ತಂದೆ ನೋಡುವಂತೆ ಬನ್ನಿ. ಏನಂದ್ರೆ ಇಲ್ಲಿ ನೋಡಿದ್ರ, ಇಲ್ಲಿ ನೋಡಿ, ತಪ್ಪಿಸ್ಕೊಂಡು ಹೊರಟೋಗಿದ್ದಲ್ಲ ನಿಮ್ ಮಗನ್ನ ನೋಡಿ. ಈ ನದ ದೃಷ್ಟಿ ಗೋಳ್ ನೋಡ್ಲಾರ್ದೆ ನೀವೇ ನಿಮ್ ಮಗನ ಹುಡುಕಿ ಇಲ್ಲಿ ಕಳಿಸ್ಕೊಟ್ರ. ನೀವು ನಮ್ ಕಣ್ಣು ಮುಂದೆ ಹಿಂದೆ ಇರ್ಬೋದು, ಆದ್ರೆ ನಮ್ಮ ಹೃದಯದಲ್ಲಿ ಮಾತ್ರ ಶಾಶ್ವತವಾಗಿದ್ದೀರಿ. ಅಂದ್ರೆ ಈ ನಮ್ಮ ಎರಡು ರತ್ನಗಳು ಈ ಜನ್ಮದಲ್ಲಿ ನನ್ನಿಂದ ದೂರ ಆಗದ ಹಾಗೆ ಆಶೀರ್ವಾದ ಮಾಡಿ. ಪ್ರಕಾಶು, ನಿಮ್ ತಂದೆ ಅವ್ರಿಗೆ ನಮಸ್ಕಾರ ಮಾಡಪ್ಪ. ನಮಸ್ಕಾರ ಮಾಡು. ರಾಧಾ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿನ್ನ ಮನಸ್ಸು ನೋಯಿಸಬೇಕು ಅಂತ ಕನಸು ಮನಸ್ಸಲ್ಲೂ ನಾನು ಉದ್ದೇಶ ಮಾಡಿದೆ. ನೀ ನನಗೆ ಎಷ್ಟೇ ಬೇಕಾದೊಳಾದ್ರೂ ನಿಜ ನನ್ನಿಂದ ಬಚ್ಚಿಡೋದ್ರಲ್ಲಿ ಏನೂ ಲಾಭ ಇಲ್ಲ. ಪರಿಸ್ಥಿತಿ ತೀರಾ ಹದಗೆಟ್ಟ ಮೇಲೆ ಅದಕ್ಕೆ ಕಾರಣ ಎಷ್ಟೇ ನಿಷ್ಠಿರುವ ಸತ್ಯ ಆದರೂ ನಾವು ಒಪ್ಪಿಕೊಳ್ಳೇಬೇಕಾಗುತ್ತೆ. ರಾಧಾ,
ಪ್ರಶಾಂತ್ ಕಲ್ಕತ್ತಾಕ್ ಹೋಗ್ತೀನಿ ಅಂತ ಹೇಳಿದ್ನ ನೀನೇ ಒಪ್ಕೊಂಡಿದ್ದಿ. ಹಾಗಾದ್ರೆ ಪ್ಯಾಸೆಂಜರ್ಸ್ ಲಿಸ್ಟ್ ನಲ್ಲಿ ಅವನ ಹೆಸರು ಯಾತಕ್ಕಿಲ್ಲ? ಈ ರಾಶಿದ ಅರ್ಥ ಏನು ಅಂತ ನೀನು ಯೋಚನೆ ಮಾಡಿದ್ಯಾ? ನಿನ್ನ ಹತ್ರ ಸುಳ್ಳು ಹೇಳಿ ಬೆಂಗಳೂರಿಗೆ ಹೋಗಿದ್ದಾನೆ. ಹೇಗೂ ಇವತ್ತು ರಾತ್ರಿ ಬೆಂಗಳೂರಿಗೆ ಮೇಲ್ ಟ್ರೈನಲ್ಲಿ ಹೋಗ್ತೀನಿ, ಅಲ್ಲಿಂದ ಬಂದ ಮೇಲೆ ನಿಜಾಂಶ ಗೊತ್ತೇ ಆಗುತ್ತೆ. ನಾನು ಬರ್ತೀನಿ. Indian Airlines, when is the next flight to Bangalore, please? Can you book a seat by the flight? Yeah, Miss Radha. IAC 524 to Bangalore. All passengers proceed to Bangalore for interested to check in their baggage and proceed towards security counter. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಸಂತ್. ಇತ್ತೀಚೆಗೆ ಬೆಂಗಳೂರಿನಲ್ಲಿ ರಿಸರ್ವ್ ಬ್ಯಾಂಕ್ನಿಂದ ಬರುತ್ತಿದ್ದ ವ್ಯಾನನ್ನು ದರೋಡೆ ಮಾಡಿದ ಬಗ್ಗೆ ಅನೇಕ ಮಾಹಿತಿಗಳು ಸಿಕ್ಕಿರುವುದಾಗಿ ತಿಳಿದುಬಂದಿದೆ. ಬುಂದೇಲ್ಪುರಿ ಅರಮನೆಯಲ್ಲಿ ನಡೆದ ಪ್ರಕರಣಕ್ಕೂ ಬೊಂಬಾಯಿನಲ್ಲಿ ನಡೆದ ದರೋಡೆಗಳಿಗೂ ಸಂಬಂಧವಿದೆ ಎಂದು, ಈ ಎಲ್ಲ ದರೋಡೆಗಳನ್ನು ಒಂದೇ ಗುಂಪಿನವರು ಮಾಡಿರುವುದಾಗಿ ಅನೇಕ ವದಂತಿಗಳು ಹಬ್ಬಿವೆ. ಬೊಂಬಾಯಿಯಿಂದ ವಿಶೇಷ ಪೊಲೀಸ್ ಅಧಿಕಾರಿಗಳು ಗುಪ್ತದಳದ ನಾಯಿಗಳೊಂದಿಗೆ ಬೆಂಗಳೂರಿನತ್ತ ಹೊರಟಿದ್ದಾರೆ. ಆದಷ್ಟು ಬೇಗ ಅವರನ್ನು ಬಂಧಿಸಲಾಗುವುದೆಂದು ನಂಬಲಾಗಿದೆ. ಪ್ರಕಾಶ್, ಪ್ರಕಾಶ್ ನೋಡಿದ್ಯಾ, ನಿನಗೋಸ್ಕರ ರೆಡಿಮೇಡ್ ಡ್ರೆಸ್, ಪ್ಯಾಂಟ್, ನೈಟ್ ಡ್ರೆಸ್, ಪಂಚೆ ಎಲ್ಲ ತಗೊಂಬಂದಿದ್ದೀನಿ. ಸದ್ಯ ಕೆಳಗಡೆ ಜೊತೆ ಇದೆ, ಆಮೇಲೆ ನಿಧಾನಕ್ಕೆ ಹೊಲಿಸ್ಕೊಳ್ಳೋಣ. ಪ್ರಕಾಶ್, ಚಿಕ್ಕನಿಂದ ನಿಂಗೆ ಜಾಂಗೀರು ಅಂದ್ರೆ ಪ್ರಾಣ. ಇದನ್ ಮನೇಲಿ ಮಾಡ್ದಾಗ್ಲಿಲ್ಲ ನಿನ್ ಜ್ಞಾಪಕ ಬಂದು ನಾನು ಅದೆಷ್ಟು ಸಂಕಟ ಪಟ್ಟಿದ್ದನು. ತಗೋಪ್ಪ ಎಲ್ಲಿ ಅಲ್ಲ ಯಾಕೋ. ಪ್ರಕಾಶ್ ಪ್ರಕಾಶ್ ಬೇಡ ಅನ್ಬಾರ್ದು. ತಗೋಪ್ಪ, ಕಣ್ಣು ಕಾಣದೇ ಇರೋ ದೇವರು ಕೈ ಮುಗಿದು ಪ್ರಸಾದನ ಭಕ್ತಿಯಿಂದ ತಗೋದಿ. ಕಣ್ಣು ಕಾಣೋ ದೇವ್ರು ಯಾವುದು? ಜನ್ಮ ಕೊಟ್ಟ ತಾಯಿ. ಆ ತಾಯಿ ಕೈಯಿಂದ ಕೊಡೋ ಸಿಹಿ ಅಮೃತಕ್ಕಿಂತ ಹೆಚ್ಚು. ಅದರ ಅನುಭವ ನನಗೆ ಚೆನ್ನಾಗಿದೆ. ಅಮ್ಮ ಕೊಡಮ್ಮ ಕೊಡಮ್ಮ. ತಗೋಪ್ಪ ತಗೋ, ಯಾಕೋ ಸಂಕೋಚ ಪಟ್ಕೋತೀಯ. ತಗೋಪ್ಪ ತಗು ಪ್ರಕಾಶ್. ಪ್ರಕಾಶ್, ನೀನು ಸಿಕ್ಕಿರೋ ಹ್ಯಾಪಿ ನ್ಯೂಸ್ ನನ್ನ ಸ್ನೇಹಿತರಿಗೆ ಗೊತ್ತಾದರೆ ಅವರು ಅದೆಷ್ಟು ಸಂತೋಷ ಪಡ್ತಾರೋ. ಅಮ್ಮ, ನಾಳೆ ಪ್ರಕಾಶ್ ನನ್ನ ಜೊತೆನಲ್ಲಿ ನಮ್ಮ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೇನೆ. ಆಸ್ಪತ್ರೆಗೆ? ಓ ಸಾರಿ, ಕಾಲೇಜಿಗೆ. ನೋ ನೋ ಇಂಪಾಸಿಬಲ್, ನಾನು ಕಾಲೇಜ್ಗೂ ಬರೋದಿಲ್ಲ, ಎಲ್ಲಿಗೂ ಬರೋದಿಲ್ಲ. ಯಾಕಪ್ಪ? ನನಗಾಗದೇ ಇರೋರು ಕೆಲವರು ನನ್ನ ಬೇಟೆಯಾಡೋದಕ್ಕೆ ಹಿಂದೆ ಬಿದ್ದಿದ್ದಾರೆ. ನನ್ನ ಮೇಲೆ ಕಾರ್ ಬಿಟ್ಟು ಕೊನ್ನೋದಕ್ಕೆ ನೋಡಿದ್ದೆ ಅವರು. ನಾನಿಲ್ಲಿರೋ ವಿಷಯ ಅವ್ರಿಗೇನಾದ್ರೂ ಗೊತ್ತಾದ್ರೆ ಖಂಡಿತ ಅವ್ರು ನನ್ನ ಜೀವನ ತೆಗೆದುಬಿಡಿಸೋದಿಲ್ಲ. ನಾನು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಾನು ಬಂದಿರೋ ವಿಷಯ ಯಾರಿಗೂ ಗೊತ್ತಾಗ್ಬಿಡ್ದು. ಮನೆಯವರಲ್ಲದೆ ಬೇರೆ ಯಾರು ಇಲ್ಲ ಬರಕೋಡ್ದು. ಏನ್ ಪ್ರಕಾಶ್ ನೀನು ಮಾತಾಡ್ತಿರೋದು? ಯಾರಿಗೂ ಹೆದರ್ಕೊಂಡು ಪಾತಾಳದಲ್ಲಿ ತಲೆ ಮರೆಸ್ಕೊಂಡಿರೋಕ್ಕಾಗತ್ತೆಯೇ? ಇದೇನು ಪಾಳ್ಯಗಾರ ಕೊಂಪೆನೆ? ಬೇಕಂದ್ರೆ ಪೊಲೀಸ್ನವ್ರಿಲ್ವೇ? ಬಾ ನನ್ನ ಜೊತೆಲಿ. ಐಜಿ ಆಫ್ ಪೊಲೀಸು ನಮ್ಮ ಪ್ರಿನ್ಸಿಪಲ್ ತುಂಬಾ ಸ್ನೇಹಿತರು, ಅವ್ರ ಹತ್ರ ಹೇಳೋಣ. ನಾನು ಇಲ್ಲಿ ಇರ್ಬೇಕು ಅಂತ ಇಷ್ಟನೋ ಇಲ್ಲ ಈಗಲೇ ತೊಳೆದು ಹೋಗ್ಲೋ? ಅಯ್ಯೋ, ಅಂಥ ಕೆಲಸ ಮಾಡಬೇಡಪ್ಪ. 20 ವರ್ಷದ ಮೇಲೆ ಬಂದಿರೋ ಭಾಗ್ಯ ಅಂತ ಕಳ್ಕೊಂಡ್ರೆ ನಾನು ನಿಜವಾಗ್ಲೂ ದುಡಿಯುವ ಜೀವ ಉಳಿಯೋದಿಲ್ವಾ? ಪ್ರಸಾದ್, ಆವತ್ತಿವನ್ ಕಣ್ಮರೆ ಆದಾಗ ಪೊಲೀಸ್ನವರಿದ್ರು, ಎಲ್ಲರೂ ಇದ್ರು, ಆದ್ರೆ ನನ್ನ ಮಗನ್ ಯಾರು ತಂದ್ಕೊಟ್ರು? ಅವ್ನಿಗೆ ಹ್ಯಾ ಸಂತೋಷವ ಹಾಗಿರ್ಲಿ, ನೀನ್ ಮಾತ್ರ ಸುಮ್ಮನೆ ಇರಪ್ಪ. ಸರಿಯಮ್ಮ ಸರಿಯಮ್ಮ, ನೀನ್ ಬೇಡ ಅಂತ ಕೆಲಸ ನಾನೇನ್ ಮಾಡಿದ್ದೀನಿ ಹೇಳು. ಪ್ರಕಾಶ್, ಇದು ನಿನ್ನ ಮನೆ, ಇಲ್ಲಿ ನಿನ್ನ ಇಷ್ಟ ಬಂದ ಹಾಗಿರ್ಬಹುದು, ಏನು ಸಂಕೋಚ ಪಟ್ಕೋಬೇಕಾಗಿಲ್ಲ. ನಿನ್ಗೆ ಯಾವ ಕೊರತೆಯೂ ಬರದ ಹಾಗೆ ನಾನು ನೋಡ್ಕೋತೀನಿ. ಸರಿ ತಾನೆ? ಸ್ನಾನಗಿನ ಮಾಡು, ತಂದಿರೋ ಬಟ್ಟೆಗಳನ್ನ ಹಾಕು. ಸರಿ ನಡಿ. ಈ ಫೋಟೋ ನಿಮ್ಗೆ ಎಲ್ಲಿ ಸಿಕ್ತು? ನಿಮ್ಗೆ ಗೊತ್ತೀ ಮನುಷ್ಯ. ಅಫ್ಕೋರ್ಸ್ ಐ ನೋ ದಿಸ್ ಜೆಂಟಲ್ಮನ್. ನಮ್ಮ ಸೆಂಟ್ರಲ್ ಕಾಲೇಜ್ ಪ್ರೊಫೆಸರ್ ಮಿಸ್ಟರ್ ಪ್ರಸಾದ್ ಅಂತ. ಈ ಮನುಷ್ಯನೇ? ಹೌದು ಮಿಸ್ ರಾಜು. ಸೊ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಿ ಸರ್, ಈತ ಪ್ರಶಾಂತ್ ಅಂತ ಬೊಂಬಾಯಿನಲ್ಲಿದ್ದಾರೆ. ಒಳ್ಳೆ ಇಕ್ಕಟ್ಟಲ್ಲಿ ಸಿಗಿಸ್ತಿದ್ರಲ್ಲ ಸರ್.
ಸರ್ ಆತ ನನಗೆ ತುಂಬಾ ಗೊತ್ತಿರೋ ವ್ಯಕ್ತಿ ಸರ್. ನನ್ನ ಸ್ನೇಹಿತ ಸರ್. ಐ ಸೀ. ಜಸ್ಟ್ ವೈಟ್. ಸೆಕ್ಷನ್ 3 ರುದ್ರಪ್ಪ ಇದ್ದಾರೆ, ಅವನು ಕಳಿಸಿ. ನಮಸ್ಕಾರ ಸರ್. ರುದ್ರಪ್ಪ, ಇದು ಯಾರ ಫೋಟೋ ನೋಡಿ? ಪ್ರೊಫೆಸರ್ ಪ್ರಸಾದ್ ಸರ್. ಇವ್ರ ತಂದೆಯವ್ರಿಗೆ ನಿಮ್ಗೆ ತುಂಬಾ ಪರಿಚಯ ಇಲ್ಲ? ಹೌದು ಸರ್. ನಾ ಈ ಆಫೀಸ್ ಬಂದು ಹೊಸದ್ರಲ್ಲಿ ಇವ್ರ ತಂದೆಯವ್ರಿಗೆ ಇಬ್ಬರು ಗಂಡ್ಮಕ್ಳಿದ್ರು ಅಂತ ನೀವು ನನ್ನ ಹತ್ರ ಹೇಳಿದ್ದು ತುಂಬಾ ನೆನಪಿದೆ. ಹೌದು ಸರ್. ನಿಮ್ಗೆ ಆ ಇಬ್ಬರು ಮಕ್ಕಳು ನೋಡಿದ್ದು ಜ್ಞಾಪ ಇದೆ ತಾನೇ? ಜ್ಞಾಪ ಇದೆ ಸರ್. ಅವಳಿ ಮಕ್ಕಳಿಬ್ರು ಒಂದೇ ಅಚ್ಚು ಸರ್. ನೀವ್ ಇಲ್ಲಿ ಹೋಗ್ಬೋದು. ರಾಜು, ನಿಮ್ ಪ್ರಶ್ನೆ ಉತ್ತರ ಸಿಕ್ತು ತಾನೆ? ಸಿಕ್ತು ಸರ್, ಸಿಕ್ತು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಳಿಯಂದ್ರೆ. ಓಹೋ, ನಮಸ್ಕಾರ ನಮಸ್ಕಾರ ಮಾವನವರಿಗೆ. ದಯಮಾಡಿ ಸಿದ್ದೇನ್, ಇವಾಗ ಬಂದ್ರ? ಓಹೋ, ಪುಷ್ಪನು ಬಂದ್ಬಿಟ್ಟಿದ್ದಾಳೆ ಜೊತೆಯಲ್ಲಿ. ಪ್ರಮೀಳಾ, ಪ್ರಮೀಳಾ, ಇಲ್ಲಿ ನೋಡ್ಬ ಯಾರು ಬಂದಿದ್ದಾರೆ ಅಂತ. ಹೇಗಿದೆ ಈಗ ನಿಮ್ಮ ಆರೋಗ್ಯ? ಅಮಾನ್ ರೈಟ್, ಚೆನ್ನಾಗಿದ್ದೀನಿ. ಅಪ್ಪ ಪುಷ್ಪ, ಏನಕ್ಕ ಮೊನ್ನೆ ಬಾವ ಏನೋ ಸರ್ಕಸ್ ಮಾಡಕ್ ಹೋಗಿ ಮೈಕೆಲ್ಲ ರಿಪೇರಿ ಮಾಡ್ಕೊಂಡ್ರಂತೆ. ಅದನ್ನೆಲ್ಲ ವಿಚಾರಿಸೋದು ಪಿಓ ಪುರ್ಸತ್ತಾಯ್ತು. ನಾನಿಗೆ ದಬಾಯಿಸಿ ದಬಾಯಿಸಿ, ಚೆನ್ನಾಗಿ ದಬಾಯಿಸಿ, ನೀವೇ ಸರಿ. ಅವಳು ದಬಾಯಿಸೋ ಶಕ್ತಿ ಯಾರಿಗಿದೆ? ಚಿನ್ಕುರುಳಿ ಪಟಾಕಿ. ಚಿನ್ಕುರುಳಿ ಪಟಾಕಿ, ಸರಿ ಸರಿ. ಮಾಮೂಮ್ ಹೋಗಮ್ಮ, ಸ್ನಾನ ಮಾಡಿ ಊಟಕ್ಕೆ ರೆಡಿ ಆಗ ಹೋಗು. ನೋಡು, ನಾಳೆ ಸತ್ಯನಾರಾಯಣ ಪೂಜೆ ಇದೆ, ಬೇಕಾದಷ್ಟು ಕೆಲಸ ಇದೆ, ಅಲ್ಲಿ ಹೋಗಿ ಹೊರಟು ಬಿಡ್ಬೇಡ. ಶುಂಠಿ ಹೇಳೋದೆಲ್ಲ ಮುಗಿತು. ಅಪ್ಪನ ಸ್ವಲ್ಪ ಅನುಸರಿಸ್ಕೊಳ್ಳಿ, ನಾನು ಸ್ವಲ್ಪ ಕೆಲಸ ನೋಡ್ಕೊಂಡ್ಬಿಡ್ತೀನಿ. ಏನ್ ಮಾವನವರು, ಹೇಗ್ ನಡೀತಾ ಇದೆ ನಿಮ್ಮ ರೇಸ್ ಸೀಸನ್? ಏನ್ ಹೇಳಿ ನನ್ನ ಗ್ರಹಚಾರ, ನಾನ್ ಯಾವ ಕುದುರೆ ಮೇಲೆ ಕಣ್ಣಿಟ್ಟಿರ್ತೀನೋ ಅದು ಘಟ್ಟಕ್ಕೆ ಬರೋದಕ್ಕೆ ಕತ್ತೆ ಆಗಿರುತ್ತೆ. ಏನಂದ್ರಿ? ಬನ್ನಿ ಹೇಳಿ. ಸತ್ಯಾತ್ಮ ಸತ್ಯಕಾಮ ಸತ್ಯರೂಪ ಸತ್ಯ ಸಂಕಲ್ಪ ಸತ್ಯದೇವ ಸತ್ಯಪೂರ್ಣ ಸತ್ಯಾನಂದ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಹರಿ
ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ನನ್ನಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ನಂಬಿಗೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ಎಲ್ಲರೂ ಪ್ರಸಾದ ತಗೊಂಡು ಆದ್ಮೇಲೆ ಊಟ ಮುಗಿಸ್ಕೊಂಡು ಹೋಗ್ಬೇಕು. ಬಹಳ ಧೈರ್ಯವಾಗಿ ಬಂದ್ಬಿಟ್ಟಿದೆಯ ಮೇಲೆ ನೆನ್ನೆ ಹುಲಿ ಕಂಡವರಾಗಿ ಹೆದರ್ಕೊಂಡು ಕಿರಿಚಿಕೊಂಡು ಹೋಗ್ಬಿಟ್ಟೆ. ನೀವಿಬ್ರು ಒಂದೇ ತರ ಇರ್ತೀರ ಅಂತ ನನಗೇನ್ ಗೊತ್ತು? ಆಗ ತಾನೇ ಭಾವನ ಹತ್ರ ಮಾತಾಡ್ಕೊಂಡು ಮೇಲೆ ಬಂದೆ. ಇಲ್ಲಿ ನೋಡ್ರ ಅದೇ ಭಾವ, ಭಯ ಆಗಲ್ಲ ಮತ್ತೆ? ಈಗ ಭಯ ಇಲ್ವಾ ನಿನಗೆ? ಯಾಕೆ ನಿಂತ್ಕೊಂಡೆ ಮಾತಾಡ್ತಾ ಇದೀಯ? ಬಾ ಕೂತ್ಕೋ. ಪ್ರಸಾದ ತಗೊಳ್ಳಿ. ನೀನ ಕೊಡ್ತೀಯೋ ಇಲ್ಲ ನಾನೇ ತಗೊಳ್ಳ? ಪ್ರಸಾದ ತಗೊಳಿಂದ್ರೆ ಏನ್ ಹಾಗೆ ನೋಡ್ತಾ ಇದ್ದೀರಾ? ಪ್ರಸಾದ ಯಾವಾಗ ದಕ್ಕುತ್ತೆ ಅಂತ ನೋಡ್ತಾ ಇದ್ದೆ. ಪ್ರಸಾದ ಇರೋದು ನನ್ನ ಮುಖದಲ್ಲಲ್ಲ, ಈ ತಟ್ಟೆಲಿ. ಅಯ್ಯಯ್ಯೋ,
ಪ್ರಸಾದನ ಕಣ್ಣು ಒತ್ಕೊಂಡು ತಗೋಬೇಕು. ಭಗವಂತ ಕಣ್ ಕೊಟ್ಟಿರೋದು ಪ್ರಸಾದ ಒತ್ಕೊಳ್ಳೋದಕ್ಕಲ್ಲ, ಮತ್ತೆ ನಿನ್ನಂತ ಚಂದನದ ಬೊಂಬೆ ಅಂದಾನ ಕಣ್ಣಲ್ಲಿ ತುಂಬಿಕೊಳ್ಳೋದಕ್ಕೆ. ಆಮೇಲೆ ಆಮೇಲೆ ಹೇಳ. ಪುಷ್ಪ ಪುಷ್ಪ ಬೇಕಾ? ಅದೇನು ಇದ್ದಕ್ಕಿದ್ದ ಹಾಗೆ ದಿಢೀರ್ ಅಂತ ಬಂದ್ಬಿಟ್ಟೆ, ಕಾಗದನು ಹಾಕ್ದೆ? ಈ ಊರ್ನಲ್ಲಿ ಸ್ವಲ್ಪ ಆಫೀಸ್ ಕೆಲ್ಸ ಇತ್ತು ಚಿಕ್ಕಮ್ಮ, ಅದಕ್ಕೆ ಬಂದೆ. ಅದ್ ಸರಿ, ಹೋದ್ಸಲ ರಜಕ್ ಬರ್ತೀನಿ ಅಂದ್ರಿ, ಯಾಕೆ ಬರ್ಲಿಲ್ಲ? ಬಿಡವೇ ಆಗ್ಲಿಲ್ಲ ರಾಧಾ, ಈ ಸಾರಿ ಕ್ರಿಸ್ಮಸ್ಗೆ ಖಂಡಿತ ಬರ್ತೀನಿ. ನೋಡು ರಾಧಾ, ನನ್ ಪರಿಚಯದ ಪ್ರೊಫೆಸರ್ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿ ಮನೇಲಿದ್ದಾರೆ ಅಂತ ಹೇಳಿ ಈಗ ತಾನೇ ಗೊತ್ತಾಯ್ತು. ನಾನು ಹೋಗಿ ಅವ್ರನ್ನ ನೋಡ್ಕೊಂಡು ಬಂದ್ಬಿಡ್ತೀನಿ. ಒಬ್ಳೇ ಇಲ್ಲಿರೋಕೆ ಬೇಜಾರಾಗಿತ್ತು ಚಿಕ್ಕಮ್ಮ, ನಾನು ನಿನ್ ಜೊತೆ ಬರ್ತೀನಿ. ಸತ್ಯ, ದೇವರಿಷ್ಟಲ್ಲೇ ಕಾಪಾಡದ್ನಲ್ಲ. ಒಟ್ನಲ್ಲಿ ನಿಮ್ ಮಾಂಗಲ್ಯ ಭಾಗ್ಯ ಚೆನ್ನಾಗಿತ್ತು ಪ್ರಮೀಳ. ಎಲ್ಲ ನಿಮ್ಮಂತವ್ರ ಆಶೀರ್ವಾದ. ಈಗ ಹೇಗಿದ್ದಾರೆ? ಪರವಾಗಿಲ್ಲ, ಕಾಲೇಜಿಗೂ ಹೋಗಕ್ ಶುರು ಮಾಡಿದ್ದಾರೆ. ನಮಸ್ಕಾರ. ಐ ಆಮ್ ಸಾರಿ, ಐ ಕೆಪ್ಟ್ ಯು ವೇಟಿಂಗ್. ಕಾಫಿ ಎಲ್ಲ ಆಯ್ತು ತಾನೆ? ಎಲ್ಲ ಆಯ್ತು. ಬಹಳ ಸಂತೋಷ. ಹೇಗಿದ್ದೀರಿ? ನಮ್ ವಿಚಾರ ಆಗಿರ್ಲಿ, ನೀವ್ ಹೇಗಿದ್ದೀರಿ ಸರ್? ಚೆನ್ನಾಗಿದೆ, ಥ್ಯಾಂಕ್ಸ್. ನಿಮ್ಗೆ ಆಕ್ಸಿಡೆಂಟ್ ಆಗಿದ್ ಕೇಳಿ ನನಗಂತೂ ತುಂಬಾ ಶಾಕ್ ಆಗೋಯ್ತು. ಆಕ್ಸಿಡೆಂಟ್? ನಿಮ್ಗೆ ಆಕ್ಸಿಡೆಂಟ್ ಆಗಿದ್ದು ನೀವೇ ಮರ್ತ್ಬಿಟ್ರ? ನಿಮಗಾಗಿದೆ ಆಕ್ಸಿಡೆಂಟ್ ಕಂಡ್ರೆ ಅವ್ರು ಕೇಳ್ತಾ ಇರೋದು. ಅದೇನಾಗೋಯ್ತು ಅಂತ ಹೇಳಿದ್ರೆ, ನಿಮ್ ವಿಚಾರ ಅವ್ರು ಗೊತ್ತು, ಮರವು ಕಂಡೆ ಶುದ್ಧ. ಓ ಸಾರಿ, ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ. ಇವಳು ನನ್ನ ಅಕ್ಕನ ಮಗಳು ರಾಧಾ ಅಂತ, ಬಾಂಬೆಲಿ ಸೋಷಿಯಲ್ ವರ್ಕರ್ ಆಗಿದ್ದಾಳೆ. ನಮಸ್ಕಾರ, ಬಹಳ ಸಂತೋಷ ನಿಮ್ ಪರಿಚಯ ಆಗಿದ್ದು. ನಾವೇನ್ ಬರ್ತೀವಿ ಸರ್? ಯಾಕೆ ಹೊರಟ್ಬಿಟ್ರ? ನಿಮ್ಮನ್ ನೋಡೋಣ ಅಂತ ಬಂದ್ವಿ. ಓ ಬಹಳ ಸಂತೋಷ. ಬರ್ತೀನಿ ಪ್ರಮೀಳಾ. ನಮಸ್ಕಾರ. ಆಗಾಗ ಬರ್ತಾ ಇರಿ ಅಂದ್ರೆ ಹಾಗೆ ಅವನು ಒಳ್ಳೆಯವ್ರು ಕಂಡ್ರೆ ನೀವು ಮಾನ ತೆಗಿತಿದ್ದೀರಲ್ರಿ. ಅವ್ರ ಆಕ್ಸಿಡೆಂಟ್ ವಿಚಾರ ಮಾತಾಡ್ತಾ ಇದ್ರೆ ತಬ್ಬಿಬ್ಬಾಗಿ ಅದು ನನಗೆ ಗೊತ್ತಾಗ್ಲಿಲ್ಲ ನೋಡು. ಮತ್ತೆ ಹೇಳೋದಿಲ್ಲ ನಿಮಗೆ, ಇದ್ಯಾತಕ್ಕೆ ನಾನ್ ಕುಡ್ದು ತೊಳೆಯತಿದ್ರದು. ಆಂಟಿ, ಈ ಪ್ರೊಫೆಸರ್ ನಿಮ್ಗೆ ಎಷ್ಟು ವರ್ಷದಿಂದ ಗೊತ್ತು? ಐದಾರು ವರ್ಷಗಳಿಂದ ಗೊತ್ತು. ಯಾವಾಗ್ಲೂ ಇಲ್ಲೇ ಇದೇ ಊರ್ನಲ್ಲೇ ಇರ್ತಾರ? ಹೌದು. ಆಗಾಗ ಬೇರೆ ಊರಿಗೇನಾದ್ರೂ ಹೋಗ್ತಿರ್ತಾರೇನೋ? ಇಲ್ವಲ್ಲ. ಆಂಟಿ, ಆಕೆ ಅವ್ರ ಮದ್ವೆ ಆದ ಹೆಂಡ್ತಿನೇನಾ? ಯಾಕೆ ರಾಧಾ ಹೀಗೆ ಕೇಳ್ತಾ ಇದ್ದಿ? ಏನಿಲ್ಲ ಆಂಟಿ, ನಡ್ಸ್ಕೊ. ಪ್ರಶಾಂತ್, ಇಷ್ಟು ದಿವಸ ಆದ್ರೂ ಬಾಂಬೆಗೆ ಬರ್ಲಿಲ್ಲ ಅಂದ್ರೆ ಏನೋ ಅಪಾಯ ಆಗಿರ್ಬೇಕು. ಏನು ಪ್ರಶಾಂತ್ಗೆ ಅಪಾಯನ? ಅಪಾಯ ಅನ್ನೋ ವರ್ಡು ಅವನ ಡಿಕ್ಷನರಿಲೇ ಇಲ್ಲ. ಯಾವುದೋ ಬಲವಾದ ಕಾರಣದ ಮೇಲೆ ಅವನು ಬೆಂಗಳೂರಿನಲ್ಲಿ ಉಳ್ಕೊಂಡಿರ್ಬೇಕು. ಕರೆಕ್ಟ್. ಹಾಗಾದ್ರೆ ನಮ್ಮನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡಲಿಲ್ಲ ಇಷ್ಟು ದಿನ? ಏನೋ ತೊಂದರೆ ಆಗಿರ್ಬೇಕು, ಅದಕ್ಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡದೆ ಇದ್ರು ರಾಧನ್ನಂತೂ ಡೆಫಿನೆಟ್ ಆಗಿ ಕಾಂಟ್ಯಾಕ್ಟ್ ಮಾಡೇ ಮಾಡಿರ್ತಾರೆ. ನಾವು ರಾಧನ್ ಮೀಟ್ ಮಾಡಿ ಮುಂದಿನ ಪ್ರೋಗ್ರಾಮ್ ಡಿಸೈಡ್ ಮಾಡೋಣ. ಪ್ರಶಾಂತ್, ಸ್ವಲ್ಪ ನಿಂತ್ಕೊಳ್ಳಿ. ನಿಮ್ಮನ್ನೇ? ಓ, ನೀವು ನಮ್ಮ ಮನೆ ಬಂದಿದ್ದವರಲ್ಲ. ನಮಸ್ಕಾರ. ಇನ್ನು ಎಷ್ಟು ದಿವಸ ಈ ನಾಟಕ? ನಾಟಕ ಯಾವ ನಾಟಕ? ನೋಡಿ, ನೀವು ಯಾರಿಗೆ ಬೇಕಾದ್ರೂ ಮೋಸ ಮಾಡಬಹುದು, ಆದ್ರೆ ನನಗೆ ಮಾತ್ರ ಮೋಸ ಮಾಡಕ್ಕಾಗಲ್ಲ. ಏನು ಮಾಡು, ನಾನೇನು ಮೋಸ ಮಾಡಿದೆ ನಿನಗೆ? ಆಹಾ, ನಿಮ್ಗೇನು ಗೊತ್ತೇ ಇಲ್ಲ. ನಾನು ಮನಸಾರ ಪ್ರೀತಿಸಿರೋ ಮೊದಲನೇ ಹೆಣ್ಣು ನೀನೆ, ಕಡೆ ಹೆಣ್ಣು ನೀನೆ ಅಂತ ಹೆಣ್ಣು ನಂಬಿಸಿದ್ರು, ಮೋಸ ಮಾಡಿದೆ. ಈ ಕೈ ಹಿಡ್ದಿದಾರಲ್ಲ ಆಕೆ ಎಷ್ಟೇ ಅವರು, ಇದೇ ತರಹ ಎಷ್ಟರ ಹೆಣ್ಮಕ್ಳು ಮಾತ್ಕೊಟ್ಟು ಹಾಳು ಮಾಡಿದ್ದೀರಿ. ಬುಂದೇಲ್ಪುರದಲ್ಲಾದ ಮೋಸ ಯಾಕೆ ಮೌನವಾಗ್ಬಿಟ್ರಿ? ಬೆಂಗಳೂರಿನಲ್ಲಾದ ದರೋಡೆ ಇವೆಲ್ಲಕ್ಕೂ ನೀನೇ ಕಾರಣ ಅಂತ ಅನುಮಾನ ಪಟ್ಟು ಸೇರಿ ರಾಜು ನಿಮ್ಮನ್ನು ಹುಡ್ಕೊಂಡಿಲ್ಲಿ ಬಂದಿದ್ದಾರೆ. ಪ್ರಶಾಂತ್,
ದಯವಿಟ್ಟು ನನ್ನ ಮಾತು ಕೇಳಿ. ಪರಿಸ್ಥಿತಿ ಕೈ ಮೇರಕ್ ಮುಂಚೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಪ್ಲೀಸ್. ಪ್ರಶಾಂತ್, ಪ್ರಶಾಂತ್. ಸಾರಿ, ನೀವು ನೀವು ನನ್ನನ್ನು ತಪ್ಪಿಕೊಂಡಿದ್ದೀರಿ. ಬುಂದೇಲ್ಪುರದಲ್ಲಿ ಆದ ಮೋಸ, ಬೆಂಗಳೂರಿನಲ್ಲಿ ಆದ ದರೋಡೆ, ಇವೆಲ್ಲಕ್ಕೂ ನೀನೇ ಕಾರಣ ಅಂತ ಅನುಮಾನ ಪಟ್ಟು ಸೇರಿ ರಾಜು ನಿಮ್ಮನ್ನು ಹುಡುಕೊಂಡು ಇಲ್ಲಿ ಬಂದಿದ್ದಾರೆ. ಪರಿಸ್ಥಿತಿ ಕೈ ಮೀರಕ್ ಮುಂಚೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ. ನಾನು ಕಾಲೇಜ್ಗೂ ಬರೋದಿಲ್ಲ, ಎಲ್ಲಿಗೂ ಬರೋದಿಲ್ಲ. ನಾನು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಾನು ಬಂದಿರೋ ವಿಷಯ ಯಾರಿಗೂ ಗೊತ್ತಾಗ್ಬಿಡ್ದು, ಮನೆಯವರಲ್ಲದೆ ಬೇರೆ ಯಾರು ಇಲ್ಲ ಬರಕೂಡ್ದು. ನಾನು ಮನಸಾರ ಪ್ರೀತಿಸಿರೋ ಮೊದಲನೇ ಹೆಣ್ಣು ನೀನೆ, ಕಡೆ ಹೆಣ್ಣು ನೀನೆ ಅಂತ ಹೆಣ್ಣು ನಂಬಿಸುದು ಮೋಸ ಮಾಡುದು. ಪಾವನ್ ತಮ್ಮಂದಿರು ಇಲ್ಲಿದ್ದೀರೋ, ನಾನು ನಿಮ್ ರೂಮ್ ಅನ್ನೆಲ್ಲ ಹುಡ್ಕೊಂಡು ಬಂದೆ. ಏನ್ ಹೀಗ್ ಬಂದ ಹಾಗೆ ಹೊಟ್ಟೋಗ್ತಾ ಇದೆಯಲ್ಲ? ಕಾಫಿ ಇಟ್ಟಿದ್ ಕುಡೀರಿ. ಕಾಫಿ ಇಟ್ಟಿದ್ ಕುಡೀರಿ ಅಂದೆ. ಬರೀ ಕಾಫಿನೇನ? ಈಕೆ ಹಸ್ವಾಗುತ್ತ? ತಿಂಡಿ ಎಲ್ಲ ಇರ್ತಾರಲ್ಲ, ನನಗ್ ಬೇಕಾದನ್ ಕೊಡ್ತೀಯ? ನಿಜವಾಗಿ ಕಂಡ್ರೆ ಭಯನ? ಭಯ ಯಾಕೆ? ನೀವೇನ್ ಹುಲಿನ, ಸಿಂಹನ, ಕರಡಿನ? ಅದೇ. ಮತ್ತೆ ಮತ್ತೆ ಓಡ್ತಾ ಇದ್ದೀಯೇ? ಅಕ್ಕ ಬಂದ್ಬಿಟ್ಟೆ. ಬಂದ್ರೆ ಬರ್ಲಿ, ನೋಡ್ತಾರೆ, ಸಂತೋಷ ಪಡ್ತಾರೆ. ಇನ್ಮೇಲೆ ಯಾವಾಗ್ಲೂ ಹೀಗೆ ನನ್ನ ದೇಹಕ್ಕೆ ಅಂಟುಕೊಂಡಿರ್ಬೇಕು ಅಂತ ನನ್ನ ಆಸೆ. ಹಾಗಾದ್ರೆ ಅಕ್ಕ ಬಾವನ್ ಕೇಳಿ ಕೇಳಿ ಮದ್ವೆ ಮಾಡ್ಕೊಳ್ಳಿ. ಮದ್ವೆ? ಪ್ರೀತಿನಲ್ಲಿರೋ ಸುಖ ಸಂತೋಷ ಮದುವೆನಲ್ಲಿಲ್ಲ ಪುಷ್ಪ. ಆಹಾ, ಮದ್ವೆ ಆದ್ಮೇಲೆ ಪ್ರೀತಿಸ್ಬಾರ್ದು ಅಂತ ಇದ್ದೀನಿ. ಹಾಗೇನಿಲ್ಲ, ಯಾವಾಗ್ಲೂ ಕದ್ದು ತಿನ್ನೋ ಸಿಹಿನಲ್ಲೇ ರುಚಿ ಜಾಸ್ತಿ. ಏನಂದ್ರೆ? ನಾನ್ ನಿಜ ಹೇಳ್ತಾ ಇದ್ದೀನಿ ಪುಷ್ಪ, ನಾನು ಮನಸಾರ ಪ್ರೀತಿಸಿರೋ ಮೊದಲನೇ ಹೆಣ್ಣು ನೀನೆ, ಕಡೆ ಹೆಣ್ಣು ನೀನೆ. ಇವಾಗ ಫಸ್ಟ್ ಅಂಡ್ ಲಾಸ್ಟ್ ಗರ್ಲ್ ಪುಷ್ಪ. ಪುಷ್ಪ ಏನು ತಿಳಿದ ಹೆಣ್ಣು, ಮರ್ಯಾದಸ್ತ್ರ ಮನೆ ಹುಡುಗಿ. ಅವಳಿಗೊಂದು ಒಳ್ಳೆ ಕುಟುಂಬದಿಂದ ಸಭ್ಯನಾದ ವಿದ್ಯಾವಂತನೊಬ್ಬನ ತಂದು ಮದುವೆ ಮಾಡಬೇಕು ಅಂತ ಇರೋದು. ಹಾಗಾದ್ರೆ ನಿನ್ನ ದೃಷ್ಟಿಯಲ್ಲಿ ನಾನು ಅಸಭ್ಯ? ಅಷ್ಟೇ ಅಲ್ಲ, ಅನಾಗರಿಕ, ವಂಚಕ, ಮೋಸಗಾರ, ಕಳ್ಳ, ಸಮಾಜ ಘಾತಕ. ಇವತ್ತು ನಾಳೆನೋ ಪೊಲೀಸ್ನವ್ರ ಕೈಗೆ ಸಿಕ್ಕಿ ಜೈಲು ಸೇರೋ ದೊಡ್ಡ ದರೋಡೆಗಾರ. ಯಾರೋ ದರೋಡೆಗಾರ? ನೀನು. ಏನಂದೆ? ಚೆನ್ನಾಗಿದ್ಯಾ?
ಯಾಕೋ ಹೀಗೆ ಕಿತ್ತಾಕ್ತಿದ್ದೀರಿ? ರಾಮ ಲಕ್ಷ್ಮಣ ಹಾಗಿರ್ಬೇಕಾದರೂ ಹೀಗೆ ವೈರಗಳಾಗಿದ್ದೀರಲ್ಲೋ, ಯಾಕೋ? ಏನೋ ಪ್ರಸಾದ್, ಏನು ಮಾಡ್ದ? ಏನ್ ಅನ್ಯಾಯ ಮಾಡ್ದೋ ನಿಂಗೆ? ತಾಯಿನೆಲ್ಲ ಕಣ್ಣೀರ್ನಲ್ಲೇ ಕರೆದ ನಂಗೆ ಮಗ ಸಿಕ್ಕಿ ಸಾಧ್ರ ಕಲ್ಲಲ್ಲಾರೋ ನಿಮ್ದೇ ಸಿಕ್ತಲ್ಲ ಅಂತ ತಿಳ್ಕೊಂಡಿದ್ದೆ. ಪ್ರಸಾದ್, ನೀನೇ ಅವ್ರ ಮೇಲೆ ಕೈ ಮಾಡಿದ್ರೆ ಹೇಗೋ? ಏನ್ ನಡೀತೋ? ಯಾಕೋ ಸುಮ್ಮನೆ ಇದ್ದೀಯಾ? ಹೇಳೋ. ಅವನೇನ್ ಹೇಳೋದು, ನಾನು ಹೇಳ್ತೀನಿ. ಪ್ರಕಾಶ್, ಸುಮ್ಮನೆ ಇರ್ತೀಯ ಇಲ್ವೋ? ಯಾಕಿರ್ಬೇಕು? ಯಾರಿಗೂ ಹೆದರ್ಕೊಂಡು ಬಾಳ ನನ್ಗೆ ಅಭ್ಯಾಸ ಇಲ್ಲ. ಹೇಳಪ್ಪ, ಹೇಳೋ. ಅಮ್ಮ ಅಮ್ಮ, ನೀನ್ ನಡಿಯಮ್ಮ. ಅವನೇನಾದ್ರೂ ಬಾಯಿ ಬಂದದ್ದನ್ನ ತಿರುಗಿ ಕೆಣಕಿದ್ರೆ ಇನ್ನೇನಾದ್ರೂ ರಂಪಾಗುತ್ತೆ. ನೀ ಸುಮ್ಮನೆ ಇರೋ ಪ್ರಕಾಶ್, ಅದೇನ್ ಹೇಳ್ಬೇಕು ಅಂತಿದ್ಯೋ ಹೇಳೋ. ಅಮ್ಮ ಅಮ್ಮ, ನನಗ್ ಬುದ್ಧಿ ಸರಿ ಇಲ್ಲ ಅಮ್ಮ, ನನಗ್ ಬುದ್ಧಿ ಸರಿ ಇಲ್ಲ ಅಮ್ಮ. ನಾನೇ ತಪ್ಪು ಮಾಡ್ಬಿಟ್ಟೆ, ನಾನೇ ದುಡುಕ್ಬಿಟ್ಟೆ. ಇವತ್ತೇ ಕಡೆ ಇನ್ನು ಮೇಲೆ ಅವನಿಗೆ ಎದುರು ಆಡೋದಿಲ್ಲ. ನೀನ್ ಬಾ, ನಾನು ಅಮ್ಮ, ನಾನು ಅವ್ನ ಸಮಾಧಾನ ಮಾಡ್ತೇನೆ. ಬಮ್ಮ, ನಿನ್ನ ಏನ್ ನಡೀತು, ಏನಾಯ್ತು ಅಂತ ನಿಮ್ಮಅಮ್ಮ ಕೇಳಿದ್ಲಲ್ಲ, ಯಾಕೆ ಹೇಳಲಿಲ್ಲ ನೀನು? ನೀನ್ ಹೇಳಿದ್ದೆ ನಿಜವಾಗಿದ್ರೆ ಯಾಕೆ ಸುಮ್ಮನಿದ್ದೆ? ನಾನಿನ್ನು ಮನುಷ್ಯ ಅಪ್ಪ, ಮೃಗ ಅಲ್ಲ. ಅದಕ್ಕೆ ಏನಂದೆ? ಎಷ್ಟೋ ವರ್ಷಗಳಿಂದ ಕಳೆದು ಹೋದ ಮಗನ್ಗೋಸ್ಕರ ಕೊರಗಿ ಕೊರಗಿ ಕಣ್ಣೀರ್ ಸುರಿಸ್ತಾ ಎದೆಯಲ್ಲಿ ಕಿಚ್ಚಿಟ್ಕೊಂಡು ಸಂಕಟ ಪಡ್ತಾ ಇತ್ತು. ಮತ್ತೆ ಈ ಜನ್ಮದಲ್ಲಿ ನೀನ್ ನೋಡೋ ಭಾಗ್ಯ ಇಲ್ಲ ಅಂದ್ಕೊಂಡಿದ್ಲು. ಈಗ ತಾಯಿ ಹೃದಯಕ್ಕೆ ನೀನು ಬಂದಿರೋದು ಆನಂದದ ಅಮೃತ ಉಕ್ಕದಾಗಿದೆ. ಅಂಥ ತಾಯಿಗೆ ಅಮ್ಮ, ನಿನ್ನ ಮಗ ಒಬ್ಬ ಕಳ್ಳ, ಸಮಾಜ ದ್ರೋಹಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಪೊಲೀಸ್ನವ್ರ ವಜ್ರ ಮುಷ್ಟಿಯಲ್ಲಿ ಸಿಕ್ಕಿ ಇವತ್ತಲ್ಲ ನಾಳೆ ನೇಣ ಹಾಕಿಸ್ಕೊಂಡು ಸಾಯೋ ದೊಡ್ಡ ದರೋಡೆಗಾರ ಅಂತ ಹೇಳಿದ್ರೆ ಆ ತಾಯಿ ಹೃದಯ ತಡ್ಕೊಳ್ತೇನಯ್ಯ. ಎದೆ ಹೊಡ್ಕೊಂಡು ಸಾಯೋದಿಲ್ಲ. ಜಾಗ್ರತೆ, ದಯವಿಟ್ಟು ಯಾವ ಕಾರಣಕ್ಕೂ ನಿಜ ನೋಡಿಬೇಡ. ನೀನು ಅಮ್ಮನ ಸಂತೋಷನ ಕೈಯಾರ ಹಾಳು ಮಾಡ್ಬೇಡ. ಯಾರು ಸಿ ಐ ಡಿ ರಾಜು ಅಂತೆ ನಿನ್ನನ್ನು ಹುಡುಕೊಂಡು ಇಲ್ಲಿಗೆ ಬಂದಿದ್ದಾನೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಹೋಗಿ ನಿನ್ನ ರೂಮ್ನಲ್ಲಿ. ಸಿ ಐ ಡಿ ರಾಜು. ಪ್ರಸಾದ್, ಪ್ರಸಾದ್, ನೀ ಹೇಳಿದ್ದೆಲ್ಲ ನಿಜವೇನಪ್ಪ? ನಿಜವೇನು? ಇನ್ನೇನಪ್ಪ ಉಳಿದಿದೆ ನನ್ನ ಭಾಗಕ್ಕೆ? ಮಗ ಸಿಕ್ಬಿಟ್ನಲ್ಲ ಅಂತ ಸಂತೋಷ ಪಡೋಕ್ ಬದ್ಲು ಯಾಕಪ್ಪ ಸಿಕ್ತಾ ಅಂತ ಸಂಕಟ ಪಡೋ ಪರಿಸ್ಥಿತಿ ಬಂದಿದೆಯಲ್ಲ. ಅದೇ ಇನ್ನೇನ್ ಮಾಡ್ಲಿ? ದೇವ್ರು ಯಾವಾಗ್ಲೂ ಒಳ್ಳೆ ಮನಸ್ಸಿರೋರಿಗೆ ಅಮ್ಮ ಇಂಥ ಪರೀಕ್ಷೆಗಳನ್ನೆಲ್ಲ ತಂದೊಡ್ಡದು. ಯಾಕೆಂದ್ರೆ ಜೊತೆಲಿ ಅದನ್ನ ತಡ್ಕೊಳ್ಳೋ ಶಕ್ತಿಯನ್ನು ಕೊಟ್ಟಿರ್ತಾನೆ. ಸಮಾಧಾನ ತಂದ್ಕೊ, ಸಮಾಧಾನ ತಂದ್ಕೊ ಅಮ್ಮ. ಅಂತ ಸಂದರ್ಭ ಏನಾದ್ರೂ ಬಂದ್ರೆ ಈ ಪ್ರಸಾದನೇ ಪ್ರಕಾಶನಾಗಿ ಪೊಲೀಸ್ಗೆ ಸರೆಂಡರ್ ಆಗ್ತಾನಮ್ಮ. ಬೇಡಪ್ಪ, ಬೇಡ. ನಿನ್ ಕಳ್ಕೊಂಡು ನಾನ್ ಜೀವಿಸ್ವಾಗಿರ್ತೀನೇನು? ಬೇಡು, ಇನ್ನೊಂದ್ಸಲ ಅಂತ ಮಾತಾಡ್ಬೇಡಪ್ಪ. ನಾನ್ ಸತ್ತೋಗ್ಬಿಡ್ತೀನೋ? ಸತ್ತೋಗ್ಬಿಡ್ತೀನಿ ಕಣಪ್ಪ. ಅಮ್ಮ,
ಸುಖ ದುಃಖೆ ಸಮೇ ಕೃತ್ವ ಲಾಭ ಲಾಭವು ಜಯ ಜಯ. ಸುಖ ದುಃಖ ಲಾಭ ನಷ್ಟಗಳನ್ನ ನಾವು ಯಾವಾಗಲೂ ಸಮನಾಗಿ ಕಾಣಬೇಕಮ್ಮ. ಅಮ್ಮ, ನಾನು ಹುಟ್ಟಿದಾಗಿನಿಂದ ನಿನ್ನ ಪ್ರೀತಿ ಆರೈಕೆಯಲ್ಲೇ ಬೆಳೆದು ದೊಡ್ಡವನಾಗಿದ್ದೀನಿ. ಮಾತೃವಾತ್ಸಲ್ಯದ ಸುಖನ ಸಂಪೂರ್ಣವಾಗಿ ಅನುಭವಿಸಿದ್ದೇನೆ. ಪಾಪ ಅವನಿಗದ್ರ ಅನುಭವ ಇಲ್ಲ ಅಮ್ಮ. ಇರೋಷ್ಟು ದಿವಸಗಳಾದರೂ ತಾಯಿ ಪ್ರೇಮ ಅನ್ನೋ ಸುಖನ ಆ ಅಮೃತನ ಅವನು ಅನುಭವಿಸ್ಲಿ. ನೊಂದಿರೋ ನಿನ್ನ ಹೃದಯಕ್ಕೂ ಕಿಂಚಿತ್ ನೆಮ್ಮದಿ ಸಿಗ್ಲಿ ಅಮ್ಮ. ಪ್ರಸಾದ ಪ್ರಸಾದ ಏನು ಹೇಳ್ತಿದ್ದೀಯಪ್ಪ? ಒಂದು ಕಣ್ಣಿಗೋಸ್ಕರ ಇನ್ನೊಂದು ಕಣ್ಣನ್ನು ಯಾರಾದರೂ ಕಳ್ಕೋತಾರೇನೋ? ಒಂದು ಕಣ್ಣಾದ್ರೆ ಉಳಿದ್ರು ಕುಂದ್ರೆ ಇನ್ನೊಂದು ಕಣ್ಣನ್ನ ಕಳ್ಕೊಳ್ಳೇಬೇಕಮ್ಮ. ಇಷ್ಟು ದಿವಸ ನಿನಗೊಬ್ಬನೇ ಮಗ ತಾನೇ ಇದ್ದಿದ್ದು, ಇನ್ನು ಮುಂದೆ ಒಬ್ಬ ಮಗ ಇದ್ದೇ ಇರ್ತಾನೆ. ಸಮಾಧಾನ ಮಾಡ್ಕೊಮ್ಮ, ಧೈರ್ಯ ತಂದ್ಕೊಮ್ಮ. ತಾಯಿ ಕಣ್ಣೀರು ಒರೆಸದೇ ಇರೋ ಮಗ ಇದ್ದೇ ನಮ್ಮ ಪ್ರಯೋಜನ. ಧೈರ್ಯ ತಂದು ನನ್ನ ತೀರ್ಮಾನದಿಂದ ನಿನ್ನ ಮನಸ್ಸು ತುಂಬ ನೋವಾಗಿದೆ ಅಲ್ಲ ಪ್ರಮೀಳ? ನಮ್ಮದಾದ ವಸ್ತು ನಮ್ಮ ಹೃದಯದಲ್ಲೇ ಶಾಶ್ವತವಾಗಿರಬೇಕು ಅಂತ ನಾವು ಎಷ್ಟು ಆಸೆ ಪಡ್ತೀವೋ ಆ ವಸ್ತು ಇನ್ನೊಂದು ಒಳ್ಳೆದಕ್ಕೋಸ್ಕರ ನಮ್ಮನ್ನು ಬಿಟ್ಟೋಗುತ್ತೆ ಅನ್ನುವಾಗ ಅಷ್ಟೇ ಸಂತೋಷದಿಂದ ನಾವು ಅದನ್ನು ಬಿಟ್ಕೊಡೋದು ನಿಜವಾದ ಮನುಷ್ಯ ಧರ್ಮ. ಅದಕ್ಕೆ ತ್ಯಾಗ ಅಂತ ಹೇಳ್ತಾರೆ. ರಾಘವೇಂದ್ರ ರಾಘವೇಂದ್ರ, ಏಳೇ ಜನ್ಮಕ್ಕೂ ಗುಣವಂತರಾದ ಇವರೇ ನನ್ನ ಪತಿ ಆಗೋ ಹಾಗೆ ಕರುಣಿಸಪ್ಪ, ನನ್ನ ಪತಿ ಆಗೋ ಹಾಗೆ ಕರುಣಿಸು. ಅಂತಹ ಸಂದರ್ಭ ಏನಾದ್ರೂ ಬಂದ್ರೆ ಈ ಪ್ರಸಾದನೆ ಪ್ರಕಾಶನಾಗಿ ಪೊಲೀಸರ್ ಸರೆಂಡರ್ ಆಗ್ತಾನೆ. ದೇವರಂತಹ ತಾಯಿ, ಇಂಥ ಅಣ್ಣ ಇಂಥ ಅತ್ತಿಗೆ ಸಿಗಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ನಿಜ, ಪುಣ್ಯ ಮಾಡಿರ್ಬೇಕು. ಸ್ವರ್ಗದಾಗಿರೋ ಈ ಮನೆ ನನ್ನಿಂದ ನರಕ ಆಗಬಾರದು. ಅಮೃತದಾಗಿರೋ ಈ ಸಂಸಾರಕ್ಕೆ ನಾನು ವಿಷ ಆಗಬಾರದು. ಪವಿತ್ರವಾದ ಇಂಥ ಸ್ಥಳದಲ್ಲಿ ಅಪವಿತ್ರನಾದ ನನ್ನಂಥ ನಿಲ್ಕೂಡದು. ಹೌದು, ಆದಷ್ಟು ಬೇಗ ನಾನಿಲ್ಲಿಂದ ಹೋಗಬೇಕು. ಈ ಎಲ್ಲ ರಿಪೋರ್ಟ್ಸ್ ನಿಂದಲೂ ಫಿಂಗರ್ ಪ್ರಿಂಟ್ ಕಾಪೀಸ್ ಎವಿಡೆನ್ಸ್ ನಿಂದಲೂ ಪ್ರಶಾಂತೇ ನಮಗೆ ಬೇಕಾಗಿರೋ ವ್ಯಕ್ತಿ ಅನ್ನೋದು ಸ್ಪಷ್ಟವಾಗಿದೆ ಸರ್. ಈಗ ನಿಮ್ಮ ಆಪರೇಷನ್ ಸಕ್ಸಸ್ ಆಗಿ ಅವ್ನು ಹಿಡಿದುಬಿಟ್ರೆ ಸರ್ಕಾರ ನಿಮಗೆ ಸನ್ಮಾನ ಮಾಡೋದು ಅಲ್ಲದೆ ಖಂಡಿತ ಅವಾರ್ಡ್ ಕೂಡ ಕೊಡುತ್ತೆ ಮಿಸ್ ರಾಜು. ನಿಜ ಸರ್, ಕೈಯಲ್ಲಿ ಅವಾರ್ಡು, ಕಣ್ಣಲ್ಲಿ ನನ್ನ ಸ್ವಂತ ಸ್ನೇಹಿತನ ನಾನೇ ಕೈಯಾರ ಹಿಡಿದು ಅರೆಸ್ಟ್ ಮಾಡಿ ಸನ್ಮಾನ ಮಾಡಿಸ್ಕೋಬೇಕಾಯ್ತು. ಮಿಸ್ ರಾಜು, ನಾವೆಲ್ಲ ಸೈನಿಕರಿದ್ದ ಹಾಗೆ ಎದುರಾಳಿ ನಮ್ಮ ಸ್ವಂತ ತಂದೆಯೇ ಆಗಲಿ ಸ್ವಂತ ಮಗನೇ ಆಗಲಿ ಪೊಲೀಸ್ ಆಫೀಸರ್ಗೆ ಕರ್ತವ್ಯ ಮುಖ್ಯ. ವಿಸ್ ದ ಆಪರೇಷನ್ ಅ ಟ್ರೆಮೆಂಡಸ್ ಸಕ್ಸೆಸ್. ಥ್ಯಾಂಕ್ ಯು ಸರ್. ಇದು ನನ್ನ ಕೋಡ್ ವರ್ಡ್. ನೀವು ಸಿಕ್ಕ
ಸಿಕ್ಕಿದ್ದು ಕುರುಡಂಗೆ ಎರಡು ಕಣ್ಣು ಬಂದಾಗ. ಪ್ರಶಾಂತ್ ಇಲ್ಲಿದ್ದಾನಂತ ಗೊತ್ತಾ? ಗೊತ್ತು, ನಾನು ಅವ್ರನ್ನ ನೋಡಿದೆ. ಎಲ್ಲಿ? ಇಲ್ಲೇ ಇದೇ ಊರಿನಲ್ಲಿ. ಪ್ರೊಫೆಸರ್ ಅಂತ ಹೇಳ್ಕೊಂಡು ನಾಟಕ ಆಡ್ತಿದ್ದಾರೆ. ನಾವ್ ಯಾರು ಗೊತ್ತಿಲ್ಲದಿರ ಹಾಗೆ ನಟಿಸ್ತಿದ್ದಾರೆ. ನನಗಂತೂ ದಿಕ್ಕೆ ತೋರ್ತಾ ಇಲ್ಲ. ಸೇರಿ ರಾಜು ಇಲ್ಲ, ಅವ್ರ ಪ್ರಶಾಂತ್ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಈಗ ಅವನಿರೋ ಜಾಗ ಗೊತ್ತಾ? ಓ, ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಕಾಲಿಂಗ್ ಕಂಟ್ರೋಲ್ ರೂಮ್, ಸಿಐಡಿ ರಾಜು ಸ್ಪೀಕಿಂಗ್. ಆಪರೇಷನ್ ಪೀಕಾಕ್, ಆಪರೇಷನ್ ಪೀಕಾಕ್, ಓವರ್. ಇವತ್ತು ನಡೆದ ಪ್ರಕರಣದಿಂದ ನಿನ್ನ ಮನಸ್ಸು ನೋವಾಯ್ತಾ? ನನ್ನ ಮೇಲೆ ಬೇಸರ ಆಯ್ತಾ? ಪ್ರಕಾಶ್, ಇನ್ಮೇಲೆ ಈ ಮನೆ ನಿನ್ನಿಂದ ಬೆಳಗಬೇಕು. ಯಾವ ಕಾರಣಕ್ಕೂ ಅಮ್ಮನ ಬಿಟ್ಟು ಹೋಗ್ಕೊಡುದು ನೀನು. ಅಣ್ಣ, ಇವತ್ತು ಹೃದಯ ತುಂಬಾ ನಿನ್ನನ್ನು ಅಣ್ಣ ಅಂತ ಕರೆಯೋದಕ್ಕೆ ಆಸೆ ಪಡ್ತೀನಿ. ಬಹುಶಃ ನನ್ನ ಜೀವನದಲ್ಲಿ ಈ ರೀತಿ ಕರೆಯೋದು ಇದೇ ಮೊದಲು ಇದೇ ಕೊನೆ ಅಂತ ಕಾಣುತ್ತೆ. ಅಯ್ಯಯ್ಯೋ, ಬೇಡಪ್ಪ ಬೇಡ, ದಯವಿಟ್ಟು ಅಂತ ಮತ್ತೆ ಹೇಳ್ಬೇಡ. ಇವಾಗಲ್ದೆ ಇನ್ಯಾವಾಗ ಹೇಳೋದಕ್ಕೆ ನನಗೆ ಅವಕಾಶ ಇದೆ? ಪ್ರೇಮ, ಪ್ರೀತಿ, ವಾತ್ಸಲ್ಯ, ತ್ಯಾಗ, ಇವುಗಳನ್ನೆಲ್ಲ ಬರೀ ಬಾಯಿನಲ್ಲಿ ಹೇಳೋದಕ್ಕೆ ಮಾತ್ರ ನನಗೆ ಗೊತ್ತಿತ್ತು. ಅನುಭವಿಸ ಅಭ್ಯಾಸ ಇರಲಿಲ್ಲ. ಕಾರಣ, ನಾನು ಬೆಳೆದ ವಾತಾವರಣವೇ ಅಂತಹದ್ದು. ಬಹುಶಃ ನನ್ನ ನಡತೆಯಿಂದ ನನಗೆ ಅರ್ಥವಾಗಿರ್ಬೇಕಲ್ಲ. ಈ ಮನೆ ಒಂದು ಪವಿತ್ರವಾದ ದೇವಸ್ಥಾನ. ಇದರಲ್ಲಿ ತಾಯಿ, ಅಣ್ಣ, ಅತ್ತಿಗೆ ಅನ್ನೋ ಮೂರು ದೇವರುಗಳು. ಈ ದೇವರುಗಳ ಮಧ್ಯೆ ಬದುಕೋ ಯೋಗ್ಯತೆ ಈ ಜನ್ಮದಲ್ಲಿ ನಾನು ಪಡ್ಕೊಂಡು ಬರಲಿಲ್ಲ. ಪ್ರಕಾಶ್, ನಾವಿಬ್ರು ಒಂದು ಕರುಳನ್ನು ಎರಡು ಬಳ್ಳಿಗಳು. ಒಬ್ಬರು ಕಷ್ಟ ಸುಖನ ಇನ್ನೊಬ್ರು ಹಂಚಿಕೊಳ್ಳಲೇಬೇಕು. ಇದುವರೆಗೂ ನಾನು ಅನುಭವಿಸಿದ ತಾಯಿ ಪ್ರೀತಿ ವಾತ್ಸಲ್ಯದ ಸುಖನ ಇನ್ನು ಮುಂದೆ ನೀನು ಅನುಭವಿಸು. ನಿನ್ನ ಪಾಲಕ್ ಬಂದ ಪ್ರಾಶ್ಚಿತ್ತ ಎಂಥಾತ್ಯ ಆಗಿದ್ರು ಅದನ್ನ ನಾನು ಅನುಭವಿಸ್ತೀನಿ. ನೋ ನೋ ನೋ, ನೆವರ್. ಈ ದೇಹ ಇದೊಂದು ಪಾಪ ಅನ್ನೋ ವಿಷ ತುಂಬಿರೋ ಮಡಕೆ. ಇದನ್ನ ನಾನು ಒಬ್ಬನೇ ಹೊರಬೇಕೆ ಹೊರತು ಇದನ್ನ ಮುಟ್ಟದ ಬೇರೆ ಯಾರಿಗೂ ಹಕ್ಕಿಲ್ಲ. ವಿಷಾನು ಅಮೃತನು ಒಂದಾಗೋದಕ್ಕೆ ಸಾಧ್ಯವಿದೆ. ಅಂತೂ ನನಗೂ ತಾಯಿ ಅಣ್ಣ ಹತ್ತಿಗೆ ಇದ್ದಾರೆ. ಕೆಲವು ಸಮಯವಾದರೂ ಅವರ ಪ್ರೀತಿ ವಾತ್ಸಲ್ಯದ ರುಚಿನ ಅನುಭವಿಸ ಅವಕಾಶ ನನಗೆ ಸಿಕ್ತಲ್ಲ, ಅದಷ್ಟೇ ಸಾಕು. ಇದೊಂದೇ ಜೀವನದಲ್ಲಿ ನಾನು ಪಡೆದ ಪುಣ್ಯ. ನನ್ನನ್ನು ಮರೆತು ಬಿಡು. ಇಲ್ಲ, ನಾನು ನಿನ್ ಬಿಡೋದಿಲ್ಲ. ಬಿಡು, ಬಿಟ್ಬಿಡು ನನ್ನ. ಇಲ್ಲ, ನಾನು ನಿನ್ ಬಿಡೋದಿಲ್ಲ. ನೀನ್ ಬಿಡಲ್ಲ ಅಂತ ನಾನು ಇಲ್ಲಿರೋ ಹಾಗಿಲ್ಲ. ನೀನೇನೇ ಹೇಳಿದ್ರು ನಾನು ನಿನ್ ಬಿಡೋದಿಲ್ಲ. ಇಲ್ಲ, ಬೇಕಾದ್ರೆ ನಾನು ಕೊಂದ್ಬಿಟ್ಟು ಇಲ್ಲಿಂದ ಹೊರಟು ಹೋಗು. ಬಾ ಬಾ ಅಶೋಕ್. ಹಲೋ ಬಾಸ್. ಬಾಸ್, ಈಸ್ ಮೈ ಬ್ರದರ್. ಐ ಸಿ. ಬಾಸ್, ಹೊರಗಡೆ ಕಾರ್ ರೆಡಿ ಆಗಿದೆ. ನಿಮಗೋಸ್ಕರ ನಮ್ಮವರೆಲ್ಲ ಕಾಯ್ತಾ ಇದ್ದಾರೆ. ನಾನು ನಿನ್ ಬಿಡೋದಿಲ್ಲ. ಹೂ ಆರ್ ಯು ಟು ಸ್ಟಾಪ್ ಮೈ ಬಾಸ್? ಹೌ ಡೇರ್ ಯು ಹಿಟ್ ಮೈ ಬ್ರದರ್? ಪ್ರಶಾಂತ್,
ನನ್ನ ಮೇಲೆ ಕೈ ಮಾಡೋಷ್ಟು ಬದಲಾಗ್ಬಿಟ್ಟೆ ನೀನು. ಹೆಸರೆತ್ತು ಬೇಡ ನೀನು ಇವಾಗ, ಮೊದಲಿ ಜಾಗ ಖಾಲಿ ಮಾಡೋಣ ನಡಿ. ಬೇಡ ಪ್ರಕಾಶ್ ಬೇಡ, ನಾನು ಹೇಳ್ತಾ ಇದ್ದೀನಿ, ನೀನು ಈ ಮನೆಯಿಂದ ಕಾಲು ತೆಗೆದೆ ಅಂದ್ರೆ ಅಮ್ಮ ಖಂಡಿತ ಜೀವಂತವಾಗಿರೋದಿಲ್ಲ. ಎಲ್ಲಿ ಬೆಳ್ಕೊಂಡು ಹೋಗ್ತಾ ಇರೋದು ಅವನ್ನ? ಅಶೋಕ್, 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 ಅಶೋಕ್. ಕುಟ್ಕೊಂಡು ನೋಡ್ತಾ ಇದ್ದೀಯಾ, ಕೇಳ್ತಾ ಇದ್ದೀಯಾ? ನಿಮ್ಮ ಮಾವಂದ್ರು ಸುತ್ತಲು ಗಂಡುಗಳು ಹಿಡ್ಕೊಂಡು ಕಾಯ್ಕೊಂಡಿದ್ದಾರೆ, ನಡಿಲಿಂದ ತಪ್ಪಿಸ್ಕೊಳ್ಳೋಣ. ಎಲ್ಲಕ್ಕೆ ತಪ್ಪಿಸ್ಕೊಂಡು ಹೋಗೋದು? ಇವತ್ತು ಎರಡಲ್ಲೊಂದು ತೀರ್ಮಾನ ಆಗ್ಬೇಕು. ನೀನಿರ್ಬೇಕು ಇಲ್ಲ ನಾನಿರ್ಬೇಕು. ಏನಂತೆ? ಐದು
ಪ್ರಕಾಶ್ ಪ್ರಕಾಶ್ ದಾರಿ ತಪ್ಪಿದ ಮಗ, ಇದುವರೆಗೂ ಎಷ್ಟೋ ಮಾಡಬಾರದ ಅನ್ಯಾಯ ಅತ್ಯಾಚಾರಗಳನ್ನ ಮಾಡಿ ಅಪವಿತ್ರನಾಗಿದ್ದರು. ಸಾಯೋ ಕಡೆಯಲ್ಲಿ ತಾಯಿ ದೇವತೆ ಮಡಿಲಿನಲ್ಲಿ ಶಾಶ್ವತವಾಗಿ ನಿರಂತರವಾಗಿ ನಿದ್ದೆ ಮಾಡೋ ಭಾಗ್ಯ ಸಿಕ್ತಲ್ಲ, ಈ ಭಾಗ್ಯ ಪ್ರಪಂಚದಲ್ಲಿ ನನಗಲ್ಲದೆ ಬೇರೆ ಯಾರು ಸಿಕ್ಕೋದಿಲ್ಲ. ಅಮ್ಮ ನಾರಾಯಣನ ಪೂಜೆ ದಿವಸ ನೀವೆಲ್ಲ ಪ್ರಾರ್ಥನೆ ಮಾಡಿದ್ರಲ್ಲ, ಒಂದ್ಸಲ ಒಂದೇ ಒಂದ್ಸಲ ಹೇಳ್ತೀಯ ಅಮ್ಮ? ಹೇಳ್ತೀನಪ್ಪ.